ಎಲ್ಲರಿಗೂ ಶುಭೋದಯ. ಈ ದಿವಸ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾಗೂ ಎನ್ ಜಿ ಒದವರಾದಂತಹ ಕೇರಿಂಗ್ ವಿತ್ ಕಲರ್ಸ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅವರ ಎಲ್ಲ ತಾಂತ್ರಿಕ ಸಹಕಾರದಿಂದ, ಸಂಪನ್ಮೂಲ ವ್ಯಕ್ತಿಗಳ ಸಹಕಾರದಿಂದ ಹಾಗೂ ಎಲ್ಲ ಸಂಪನ್ಮೂಲ ಶಿಕ್ಷಕರ ಸಹಕಾರದಿಂದ ನಡೀತಾ ಇರತಕ್ಕಂತಹ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ತರಬೇತಿಯ 5ನೇ ದಿನದಲ್ಲೇ ನಾವು ಇದ್ದೇವೆ. 5ನೇ ದಿನದಲ್ಲೇ 4ನೇ ಒಂದು ವೆಬಿನಾರ್ ಅನ್ನ ನಡೆಸ್ಕೊಳ್ಳಿಕ್ಕೆ ಈ ದಿವಸ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಸಜ್ಜಾಗಿದ್ದಾರೆ. ಹಾಗೇನೆ ತಾಂತ್ರಿಕ ಸಹಕಾರವನ್ನ ನೀಡೋದಿಕ್ಕೆ ಈ ಕೇರಿಂಗ್ ವಿತ್ ಕಲರ್ಸ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಬಂಧು ಮಿತ್ರರು ಸಜ್ಜಾಗಿ ನಿಂತಿದ್ದಾರೆ ಕುತೂಹಲದಿಂದ. ಈ ದಿನದ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ತುಂಬಾ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರನ್ನ ಕೋರ್ತಾ, ಹಾಗೇನೆ ಈ ದಿನ ಜನವರಿ 1, 2021 ವರ್ಷದ ಮೊದಲನೇ ದಿನ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ನಾನು ಕೋರ್ತಾ ಒಂದು ಕವಿವಾಣಿಯನ್ನ ನೆನಪಿಸ್ಕೊಳ್ತಾ ಅದು ನಮ್ಗೆ ಒಳ್ಳೆಯ ಪ್ರೇರಣೆಯನ್ನ ನೀಡ್ಲಿ. ಕಳೆದ ವರ್ಷದ ಕೋವಿಡ್ ಸಂಕಷ್ಟದ ಎಲ್ಲ ಕಷ್ಟಗಳು ತೊಲಗಲಿ, ತೊಲಗಲಿ ದುಃಖ, ತೊಲಗಲಿ ಮತ್ಸರ, ಪ್ರೇಮಕ್ಕೆ ಸ್ನೇಹಕ್ಕೆ ಮೀಸಲು ಆಗಲಿ ಈ ನವ ಸಂವತ್ಸರ ಅನ್ನುವ ಕುವೆಂಪುರವರ ವಾಣಿಯನ್ನ ಸ್ಮರಿಸುತ್ತಾ, ಆ ಚೇತನಕ್ಕೆ ನಮಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ, ವೆಬಿನಾರ್ ಕಾರ್ಯಕ್ರಮವನ್ನ ನಾವು ಸ್ವಾಗತ ನೀಡುವುದರ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಈ ಸ್ವಾಗತ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಡೈರ್ ಸಂಸ್ಥೆಯ ಉಪನ್ಯಾಸಕರಾಗಿರ್ತಕ್ಕಂತ ಶ್ರೀ ರವಿಕುಮಾರ್ ಅವರು ನಡ್ಸ್ಕೊಡ್ಬೇಕು ಅಂತ ಅಲ್ಲಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಬೆಳಗಿನ ಶುಭ ವಂದನೆಗಳನ್ನ ಈ ಒಂದು ಕಾರ್ಯಕ್ರಮದ ಪ್ರಥಮವಾಗಿ ನಮ್ಮನ್ನೆಲ್ಲ ಸ್ವಾಗತಿಸಿ ಈ ಒಂದು ವೆಬಿನಾರ್ ಕಾರ್ಯಕ್ರಮ ಈಗಾಗಲೇ ಅಂತಿಮ ದಿನದ ಒಂದು ಕಾರ್ಯಕ್ರಮವಾಗಿದೆ. ಈಗಾಗಲೇ 28ನೇ ತಾರೀಕಿನಂದು ನಮ್ಗಲ್ಲೇ ಈ ಒಂದು ಕಾರ್ಯಕ್ರಮದ ಔಚಿತ್ಯ, ಗಣಿತ ಮತ್ತು ವಿಜ್ಞಾನದ ಅಸ್ತಿತ್ವ ಹೇಗೆ ಪರಸ್ಪರ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಹಾಗಾಗಿ ಅದರ ಧ್ಯೇಯ ಉದ್ದೇಶಗಳೇನು, ವಿಜ್ಞಾನಿಗಳು ಏನೆಲ್ಲ ತನ್ನ ಗುಣಗಳನ್ನ ಹೇಗೆ ದಾಖಲೀಕರಣ ಮಾಡೋದ್ರ ಮೂಲಕ ವಿಜ್ಞಾನಿಗಳಾಗ್ತಾರೆ, ಹಾಗೆ ಪ್ರತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಹ ವಿಜ್ಞಾನಿಗಳ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಏನೆಲ್ಲ ಪ್ರಯತ್ನ ಆಗ್ಬೇಕು ಅಂತ ಹೇಳಿ ನಮ್ಮ ಶಿಕ್ಷಾ ಲೋಕರ ಡಾಕ್ಟರ್ ಪ್ರಸನ್ನ ಅವರು ನಮ್ಗೆಲ್ಲ ತಿಳಿದ್ಪಡಿಸಿದ್ರು. ಹಾಗೆ 2ನೇ ದಿನದ ವಿಜ್ಞಾನದ ಒಂದು ವಿಷಯಗಳಲ್ಲಿ ಚಲನೆ ಮತ್ತು ಅಳತೆಗಳು ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇವುಗಳನ್ನ ನಮಗೆ ತಿಳಿಪಡಿಸಿದ್ದಾರೆ. ಹಾಗೆ ಗಣಿತ ವಿಷಯದಲ್ಲಿ ನಮಗೆ ಸಂಖ್ಯೆಗಳೊಂದಿಗೆ ಆಟ ಮತ್ತೆ 2ನೇದಾಗಿ ಭಿನ್ನ ರಾಶಿಗಳು ಈ ಒಂದು ಥೀಮ್ ಬೇಸ್ಡ್ ತರಬೇತಿ ನಮ್ಮ ಶಿಕ್ಷಕರಿಗೆ ಆಗ್ಬೇಕು. ಮತ್ತೆ ಈ ಒಂದು ತತ್ವಾಧಾರಿತವಾದಂತ ಅಂದ್ರೇನು ಈ ಬೇಸಿಕ್ ಅನ್ನ ತಿಳಿದು ಅತ್ಯಂತ ಒಂದು ವಿಸ್ತಾರವಾಗಿ ತಿಳಿಲಿಕ್ಕೆ ಏನೆಲ್ಲ ಶಿಕ್ಷಕರು ಪ್ರಯತ್ನ ಆಗ್ಬೇಕು ಎಂಬುದನ್ನ ಈ ಎನ್ ಜಿ ಒ ಇರತಕ್ಕಂಥ CWC ಅವರ ಒಂದು ಸಹಕಾರದೊಂದಿಗೆ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ತುಮಕೂರು ಅವರ ನಮ್ಮ ಉಪನಿರ್ದೇಶಕರು ಅಭಿವೃದ್ಧಿಯಾಗಿರತಕ್ಕಂಥ ಕೆ ಮಂಜುನಾಥ್ ರವರ ಸಹಕಾರದೊಂದಿಗೆ ಮತ್ತು CWC ಅವರ ಒಂದು ಕಾರ್ಯಾಧ್ಯಕ್ಷರು ಆದಂತ ರಾಜೀವ್ ಅನ್ನಲೂರ್ ಮತ್ತು ತಂಡದವರು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಯಿತು. ಈಗಾಗಲೇ ಜುಲೈ ಆಗಸ್ಟ್ನಲ್ಲಿ ಒಂದು ಸುತ್ತಿನ ಒಂದು ಕೆಲವು ವಿಷಯಗಳನ್ನು ನಾವು ತಿಳಿಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನ ಹೀಗೆ ಮುಂದುವರಿಸಲಿಗೆ ಎನ್ ಜಿ ಒರ ಸಹಕಾರ ಮುಂದುವರೆಸಿದ್ರೆ ನಮ್ಮ ಶಿಕ್ಷಕರ ಸಂಪನ್ಮೂಲ ಹೆಚ್ಚಾಗಿ ಮಕ್ಕಳಿಗೆ ಒಂದು ಜ್ಞಾನವನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕೋವಿಡ್ನ ಒಂದು ಅತಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಸಹ ಜ್ಞಾನವಂತರಾಗ್ಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಈ ಎರಡು ಸಂಸ್ಥೆಗಳವರಿಗೆ ಮತ್ತೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ನಮ್ಮ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಗಂಗಾಧರ್ ಅವರು ಮತ್ತೆ ಮಂಗಳಗೌರಂನವರು, ಶ್ರೀಧರ್ ಸರ್ ಅವರು ಹೀಗೆಲ್ಲ ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆಯೇ ಈ ಒಂದು ಸಂಸ್ಥೆ ಈಗ ಒಂದು ಕಾರ್ಯಕ್ರಮವನ್ನ ಈವೇನು ಫ್ರಾಕ್ಷನ್ಸ್ ಅಥವಾ ಭಿನ್ನ ರಾಶಿಗಳ ಒಂದು ಅಂಶಗಳಿಗೆ ಹಿಂದಿನ ಒಂದು
ಕಾರ್ಯಕ್ರಮವನ್ನ ಸಾಫ್ಟ್ವೇರ್ಗೆ ತಯಾರಿ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂತ ಈ ಶ್ರೀದೇವಿ ಮತ್ತು ವಿಶ್ವಜಾರ್ ಅವರು, ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ, ಸ್ವಾಗತವನ್ನು ಕೋರ್ತಾ ಹೋಗೋಣ. ಹಾಗೆ ಈ ನಮ್ಮ ಸುಗಮಕಾರರಾಗಿ ನಮ್ಮ ನಿಮ್ಮೆಲ್ಲರ ಒಂದು ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಕ್ಕಂತ ಶಿವಪ್ರಸಾದ್ ದೊಮ್ಮನಕುಪ್ಪೆ ತುಮಕೂರು ತಾಲೂಕು, ಹಾಗೆ ಶೈಲಜಾ GHPS ಕೆಂಪನಹಳ್ಳಿ ಕುಣಿಗಲ್ ತಾಲೂಕು, ಇವರು ನಮ್ಮ ಸುಗಮಕಾರರಾಗಿ ಬಹಳ ಪ್ರಯತ್ನ ಪಟ್ಟು ಆ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊರ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಹೆಚ್ಚಿನದಾಗಿ ನೀವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಸಕಾಲದಲ್ಲಿ ಉಪಸ್ಥಿತರಿದ್ದು ಈ ಎಲ್ಲ ಅಂಶಗಳನ್ನ ನೀವು ತಿಳ್ಕೊಂಡು ಈ ರಚನಾವಾದದ ಮೂಲಕ ನಾವು ಹೇಗೆಲ್ಲ ಮಕ್ಕಳಿಗೆ ತಿಳಿಪಡಿಸಬಹುದು, ಚಟುವಟಿಕೆ ಆಧಾರವಾಗಿ ಏನ್ ರಚನಾವಾದವನ್ನು ನಾವು ಅಳವಡಿಸ್ಕೊಂಡ್ರೆ ಮಕ್ಕಳಲ್ಲಿ ಹೆಚ್ಚು ಕಲಿಕೆ ಗಟ್ಟಿಯಾಗುತ್ತೆ ಎಂಬುದನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕಾಗತ್ತೆ. ಮತ್ತೆ ಅದನ್ನ ಅಳವಡಿಸ್ಕೊಂಡು ಮಕ್ಕಳಿಗೆ ಚೆನ್ನಾಗಿ ಪಾಠವನ್ನ ಅಥವಾ ಅದನ್ನು ಫೆಸಿಲೇಟರ್ ಮಾಡ್ತೀರಾ ಅಂತ ಹೇಳಿ ನಂಬಿಕೆ ಮಾಡಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಸಂಸ್ಥೆ ಮತ್ತು ಕೇರಿಮಿತ್ ಕಲಾರ ಒಂದು ಸಹಯೋಗದೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ನಮ್ಮ ಸ್ವಾಗತವನ್ನ ಅಂಶವನ್ನ ನಾನು ಮುಗಿಸ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಎಲ್ಲ ವೃತ್ತಿ ಬಾಂಧವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಾವು ಈ ದಿನ ಒಂದು ಕುಟುಂಬದ ಸನ್ನಿವೇಶಗಳ ಮೂಲಕ ಈ ಒಂದು ಭಿನ್ನರಾಶಿ ಮಾಡ್ಯೂಲ್ ಅನ್ನು ನಾವು ಪ್ರಸ್ತುತಪಡಿಸಲಿದ್ದೇವೆ. ಇದರಲ್ಲಿ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಬರ್ತದೆ. ಅದರಲ್ಲಿ ನಾನು ತಂದೆಯ ಪಾತ್ರ ನಿರ್ವಹಿಸ್ತೇನೆ. ನನ್ನ ಹೆಸರು ಬಂದು ಶಿವಪ್ರಸಾದ್ ಕೆ, GHPS ದೊಮ್ಮನಕುಪ್ಪೆ ತುಮಕೂರು ತಾಲೂಕು. ನಾನು ಈ ಒಂದು ಸ್ಕಿಟ್ನಲ್ಲಿ ರಘು ಅನ್ನುವ ಒಂದು ಹೆಸರಿನಿಂದ ನಾವು ಈ ಒಂದು ಸ್ಕಿಟ್ ಮೂಲಕ ಕೊನೆವರೆಗೂ ನಾನು ಇರ್ತೇನೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಶೈಲಜಾ ಅಂತ. ನಾನು ಕೆಂಪನಹಳ್ಳಿ ಶಾಲೆಯಲ್ಲಿ ಕುಣಿಗಲ್ ತಾಲೂಕಲ್ಲಿ TGT ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಮಾಡ್ಯೂಲ್ ಅಲ್ಲಿ ನಾನು ರಘು ಅವರ ದೊಡ್ಡ ಮಗಳ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಬಂದು ಈ ಪಾತ್ರದ ಹೆಸರು ಬಂದು ಶೈಲು ಅಂತ. ಸೊ ಈ ಮಾಡ್ಯೂಲ್ನಲ್ಲಿ ಶೈಲು ಅನ್ನೋ ಹೆಸರು ಮೂಲಕ ನಾನು ನಿಮ್ ಜೊತೆ ಇರ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ನಾನು ವಿಶ್ವಜಾ ಬಿ ಅಂತ CWC ಮೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ಮಾಡ್ಯೂಲ್ನಲ್ಲಿ ತಾಯಿಯ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ವೀಣಾ ಅಂತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಕೊನೆಯದಾಗಿ ಶ್ರೀದೇವಿ ಅನ್ನೋರು ಲೈಕ್ ಚಿಕ್ಕ ಮಗಳಾಗಿ ಪಾತ್ರ ನಿರ್ವಹಿಸ್ತಿದ್ದಾರೆ. ಅವರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶ್ರೀ ಅಂತಾನೆ ಕರೀತಾರೆ ಮನೆಯಲ್ಲಿ. ಸೊ ನೋಡೋಣ ಬನ್ನಿ. ರೀ ಎದ್ದೇಳ್ರಿ, ಅಲಾರಾಮ್ ಹೊಡಿತಾ ಇದೆ, 5:30 ಆಯ್ತು, ಆಗ್ಲೆ ವಾಕಿಂಗ್ ಹೋಗಲ್ವಾ? ನಿಮ್ ಜೊತೆ ಮಕ್ಕಳನ್ನು ಕರ್ಕೊಂಡೋಗಿ ಇವತ್ತು. ಮಕ್ಕಳಿಗೆ ಫ್ರೆಶ್ ಮಾಡಿಬಿಟ್ರೆ ನಾನು ಕೂಡ ಫ್ರೆಶ್ ಆಗಿ ಬಂದ್ಮೇಲೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಸರಿ ರೀ. ಶೈಲು ಎದ್ದಲು ಪುಟ್ಟ, ಎದ್ದು ಬೇಗ ಶ್ರೀನ ಕೂಡ ಎಪ್ಸು, ಅಪ್ಪನ ಜೊತೆ ವಾಕಿಂಗ್ ಹೋಗಲ್ವಾ? ಅಮ್ಮ ಎದ್ದೆ ಅಮ್ಮ. ಶ್ರೀ ಎದ್ದಳೆ, ಬೇಗ ಬೇಗ ರೆಡಿ ಆಗು, ಇವತ್ತು ಅಪ್ಪನ ಜೊತೆ ಇಬ್ರು ವಾಕಿಂಗ್ ಹೋಗೋಣ. ಶೈಲು ನಂಗೆ ಇನ್ನೂ ನಿದ್ದೆ ಬರ್ತಾ ಇದೆ ಕಣ. ನೋಡು ನೀನ್ ಬೇಗ ಎದ್ದು ರೆಡಿ ಆದ್ರೆ ಸರಿ, ಇಲ್ದಿರ ನಾನಂತೂ ಹೊರಟೆ. ನಾನು ಬರ್ತೀನಿ. ಶೈಲು ನೋಡು, ಹಾಲು ಹಾಕಕ್ಕೆ ಅಂಕಲ್ ಕೂಡ ಬಂದ್ರು ಅನ್ಸುತ್ತೆ, ಹೋಗಿ ಹಾಲು ತಗೋ ಬೇಗ. ಹಾಗೆ ಇವತ್ತೊಂದ್ 1/4 liter ಹಾಲು ಜಾಸ್ತಿ ತಗೋ, ಗೆಸ್ಟ್ ಬರ್ತಾರೆ ಅಂತ ಗೊತ್ತಿದೆ ಅಲ್ಲ, ಯೂಸ್ ಆಗತ್ತೆ. ಹಾಮ್ಮ ಅಂಕಲ್ ಹಾಲು ಕೊಡಿ. ಇವತ್ತು 1/4 liter ಹಾಲು ಜಾಸ್ತಿ ಕೊಡಿ ಅಂಕಲ್, ನಮ್ಮ ಮನೇಲಿ ಇವತ್ತು ಗೆಸ್ಟ್ ಬರ್ತಾ ಇದಾರೆ. ಅಂಕಲ್ ಅಂಕಲ್ ಅದನ್ನ ನನ್ನ ಬೌಲಲ್ಲಿ ಹಾಕಿ. ಅಮ್ಮ ತಗೋಮ್ಮ. ಹಾ ಗುಡ್ ಮಕ್ಳೇ, ಸರಿ ಬೇಗ ಹೋಗಿ ರೆಡಿ ಆಗಿ, ಅಪ್ಪ ಆಗ್ಲೇ ರೆಡಿ ಆಗಿ ಬಿಟ್ಟಿದ್ದಾರೆ, ಅಪ್ಪನ ಜೊತೆ ವಾಕಿಂಗ್ ಹೋಗಲ್ವಾ? ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಓಕೆ ಅಮ್ಮ, ಬಾಯ್. ಬಾಯ್ ಬೇಗ ಬೇಗ ಬನ್ನಿ, ವಾಕ್ ಮಾಡೋಣ. ಹಾ ಅಪ್ಪ. ಶ್ರೀ ಬೇಗ ಬೇಗ ಬಾ. ಹಾ ಬಂದೆ ಶೈಲು. ಅಪ್ಪ ಅಪ್ಪ 4:30 ಸುತ್ತ ವಾಕಿಂಗ್ ಮಾಡಿ ಸುಸ್ತಾಗೋಯ್ತಪ್ಪ. ಅಪ್ಪ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣವಾ ಚೇರ್ ಮೇಲೆ?
ಅಪ್ಪ ನಂಗೆ ಸುತ್ತೊಡ್ದು ಹೊಡೆದು ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದಪ್ಪ, ಏನಾದ್ರೂ ಕೊಡಿಸ್ತೀಯಾ? ಅಪ್ಪ ನನ್ಗೂ ಹೊಟ್ಟೆ ಹಸಿವಾಗ್ತಿದೆ, ಏನಾದ್ರೂ ಬೂಸ್ಟ್ ಏನಾದ್ರೂ ಕುಡಿಯೋಣವಾ? ಬನ್ನಿ ಮಕ್ಕಳ, ಹೋಟೆಲ್ಗೆ ಹೋಗಿ ಬೂಸ್ಟ್ ಮತ್ತೆ ವಡೆಯನ್ನ ತಿನ್ಕೊಂಡು ಹೋಗೋಣ. ರಾಮು ಒಂದ್ ಪ್ಲೇಟ್ ವಡೆ ಮತ್ತೆ ಮೂರು ಬೂಸ್ಟ್ ತಗೊಂಬರಪ್ಪ. ತಗೊಳ್ಳಿ ಸರ್ ನಿಮ್ಮ ಆರ್ಡರ್, ಒನ್ ಪ್ಲೇಟ್ ವಡೆ ಮತ್ತೆ ಮೂರು ಬೂಸ್ಟ್. ಥ್ಯಾಂಕ್ ಯು. ಅಪ್ಪ ವಡೆ ನೋಡಪ್ಪ ಎಷ್ಟು ಚೆನ್ನಾಗಿದೆ, ನಾನೊಂದು ತಿನ್ಲ. ಅಪ್ಪ ನಂಗೂ ಒಂದು ಕೊಡಪ್ಪ. ಆಯ್ತು ಮಕ್ಕಳ, ಎಲ್ಲಾರ್ಗೂ ಎಲ್ಲಾರು ಒಂದೊಂದು ತಗೋಣ, ತಗೊಳ್ಳಿ. ಅಪ್ಪ ವಡೆ ತುಂಬಾ ರುಚಿಯಾಗಿದೆ, ಆ ಇನ್ನೊಂದ್ ಇದೆಯಲ್ಲ ಅದನ್ನು ನಾನೇ ತಗೊಂಡ್ಲ. ಬೇಡ್ವೇನೆ ಅಪ್ಪ, ನನಗೂ ಇಷ್ಟ ಆಯ್ತು, ನನಗೂ ಕೊಡಪ್ಪ. ಮಕ್ಕಳ ಜಗಳಾಡ್ಬೇಡಿ, ಈಗ ಏನ್ ಮಾಡೋಣ, ಒಂದ್ ವಡೆನ ಮೂರ್ ಜನನು ಹಂಚ್ಕೊಂಡೋಣ. ಆಯ್ತಾ, ಈಗ ಒಂದ್ ವಡೆನ ಮೂರು ಸಮಭಾಗ ಮಾಡ್ತೀನಿ, ತಗೊಳ್ಳಿ, ಎಲ್ಲಾರ್ಗೂ ಕೂಡ ಮೂರನೇ ಒಂದ್ ಭಾಗ ವಡೆ ಸಿಗತ್ತೆ. ಅಪ್ಪ ಏನಪ್ಪ ಇದು ಮೂರನೇ ಒಂದ್ ಭಾಗ ವಡೆ ಅಂದ್ರೆ? ಶೈಲು, ಈಗ ಒಂದು ವಸ್ತುವನ್ನ ಮೂರು ಭಾಗ ಮಾಡಿ ನಾವು ಮೂರು ಸಮಭಾಗಗಳಾಗಿ ಮಾಡಿದ್ದೀವಿ. ಮೂರು ಸಮಭಾಗಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಭಾಗ ಕೊಟ್ಟಿದ್ದೀವಿ. ಈಗ ಅದು ಪ್ರತಿಯೊಬ್ಬರಿಗೂ ಕೂಡ ಮೂರನೇ ಒಂದು ಭಾಗ ನಿಮ್ಗೆ ಸಿಕ್ಕಿದೆ. ಇದನ್ನ ನಾವು ಭಿನ್ನರಾಶಿ ಅಂತ ಕರಿತೀವಿ. ಈಗ ಏನ್ ಮಾಡಿದ್ದೀವಿ, ಯಾವುದೇ ವಸ್ತುಗಳನ್ನ ನಾವು ಪೂರ್ಣ ಭಾಗಗಳನ್ನ ಸಮಭಾಗಗಳಾಗಿ ವಿಂಗಡಿಸ್ತೀವಲ್ಲ, ಆ ಎಷ್ಟು ಸಮಭಾಗಗಳಾಗಿ ವಿಂಗಡಿಸ್ತೀವಿಯೋ ಅದನ್ನ ನಾವು ಛೇದದಲ್ಲಿ ಬರಿತೀವಿ. ಇಲ್ಲೇನಾಗಿದೆ, ನಾವು ಮೂರು ಸಮಭಾಗಗಳಾಗಿ ಬರೆದಿರೋದ್ರಿಂದ ಮೂರನ್ನ ಛೇದದಲ್ಲಿ ಬರೆದಿದ್ದೀವಿ. ಹಾಗೆ ಎಲ್ಲರಿಗೂ ಒಂದೊಂದು ಭಾಗ ಸಿಕ್ಕಿರೋದ್ರಿಂದ ಆ ಒಂದನ್ನ ಅಂಶದಲ್ಲಿ ಬರೆದಿದ್ದೀವಿ. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಮೂರನೇ ಒಂದು ಭಾಗ ಸಿಕ್ಕಿದೆ. ಮತ್ತೆ ಇಲ್ಲಿ ಏನು ಗೆರೆಯನ್ನು ಬರೆದಿದ್ದೀವಿ ಮೂರು ಮತ್ತೆ ಒಂದರ ನಡುವೆ, ಇದನ್ನ ವಿಂಕುಲಂ ಅಂತ ಕರೀತೇವೆ, ವಿಂಕುಲಂ ಅಂತ. ಆಯ್ತಾ, ಈಗ ಅದೇ ವಡೆಯನ್ನು ನಾವು ಅಕಸ್ಮಾತ್ ಇಬ್ಬರಿಗಂಚಿದ್ದಿದ್ರೆ ಏನಾಗೋದು, ಎರಡು ಸಮಭಾಗಗಳಾಗಿ ನಾವು ಮಾಡ್ತಿದ್ವಿ, ಇಬ್ರಿಗೂ ಕೂಡ ಎರಡನೇ ಒಂದು ಭಾಗ ವಡೆ ಸಿಕ್ತಿತ್ತು. ಹಾಗೇನೆ ಅಕಸ್ಮಾತ್ ಏನಾದ್ರು ನಾಲ್ಕು ಜನಕ್ಕೆ ಹಂಚಿದ್ರೆ ಈ ಒಂದು ವಡೆಯನ್ನ ನಾಲ್ಕು ಸಮಭಾಗಗಳಾಗಿ ನಾವು ಭಾಗ ಮಾಡಿ ಆ ಒಂದು ವಡೆಯನ್ನ ವಡೆಯ ಚೂರನ್ನ ಪ್ರತಿಯೊಬ್ಬರಿಗೂ ನಾಲ್ಕನೇ ಒಂದು ಭಾಗ ವಡೆಯ ಚೂರು ಸಿಗ್ತಾ ಇತ್ತು. ಈಗ ನಾಲ್ಕು ಭಾಗ ಬಂತಪ್ಪ, ನಮ್ ಶಾಲೆಯಲ್ಲಿ ಭಿನ್ನರಾಶಿಗಳ ಬಗ್ಗೆ ಸರ್ ಹೇಳ್ತಾ ಇದ್ರು. ಆಮೇಲೆ ಹೇಳ್ತಾ ಏನಾಯ್ತು ಅಂದ್ರೆ, ಅವತ್ತು ಭಿನ್ನರಾಶಿಗಳನ್ನ ಸಂಖ್ಯಾರೇಖೆ ಮೇಲೆ ಗುರುತಿಸುವಂತ ಪಾಠನ ನಾಳೆ ಮಾಡ್ತೀನಿ ಅಂದ್ರು. ಅಪ್ಪ ಸಂಖ್ಯಾರೇಖೆ ಮೇಲೆ ಪೂರ್ಣಾಂಕಗಳನ್ನ ಗುರುಸ್ಬಹುದು, ಭಿನ್ನರಾಶಿಗಳನ್ನು ಗುರುಸ್ಬೋದಾ ಅಪ್ಪ? ನಿಮ್ಮ ಶಿಕ್ಷಕ ಹೇಳಿದ್ದು ಕರೆಕ್ಟ್ ಆಗಿದೆ. ಪೂರ್ಣಾಂಕಗಳನ್ನ ಯಾವ ರೀತಿ ನಾವು ಸಂಖ್ಯಾರೇಖೆ ಮೇಲೆ ಗುರುತಿಸ್ತೀವಿ ಅಥವಾ ಬರಿತೀವಿಯೋ ಅದೇ ರೀತಿ ಭಿನ್ನರಾಶಿಗಳು ನಾವು ಬರಿಬಹುದು. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಗೆರೆಯನ್ನ ಎಳ್ಕೋಬೇಕು. ಒಂದು ಗೆರೆಯನ್ನ ಎಳ್ಕೊಂಡ ನಂತರ ಎಡಭಾಗದಲ್ಲಿ ಸೊನ್ನೆ ಮತ್ತೆ ಬಲಭಾಗದಲ್ಲಿ ಒಂದನ್ನ ಬರೆದಿದ್ದೇವೆ, ಗುರುತಿಸ್ಬೇಕು. ಆ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಆ ಸಂಖ್ಯಾ ರೇಖೆಯನ್ನ ಅಂದ್ರೆ ಸೊನ್ನೆಯಿಂದ ಒಂದರ ನಡುವೆ ನಮ್ಗೆ ಎಷ್ಟು ಭಾಗ ಬೇಕೋ ಸಮಭಾಗಗಳಾಗಿ ಅದನ್ನ ವಿಭಾಗ ಮಾಡ್ಬೇಕು. ಅಂದ್ರೆ ಇವಾಗ ಇಲ್ಲಿ ನಾನು ಮೂರನೇ ಒಂದನ್ನ ವಡೆಯ ಚೂರನ್ನ ನಮಗೆ ಕೊಟ್ಟಿದ್ದೀನಲ್ವಾ, ಅದನ್ನ ಉದಾಹರಣೆಗೆ ಇಟ್ಕೊಂಡು ಹೇಳ್ತಿದ್ದೀನಿ. ಇಲ್ಲಿ ನಾವು ಛೇದದಲ್ಲಿ ಏನಿದೆ, ಮೂರಿದೆ, ಅದರಿಂದ ಮೂರು ಸಮಭಾಗಗಳಾಗಿ ಮಾಡಿದೀವಿ. ಆ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಆ ಭಿನ್ನರಾಶಿ ಮೂರನೇ ಒಂದನ್ನ ಗುರುತಿಸ್ಲಿಕ್ಕೆ ಸೊನ್ನೆಯಿಂದ ಒಂದು ಬಾಣದ ಗುರುತನ್ನ ಗುರುತಿಸಿದೀವಿ. ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬಿಂದು, ಅದು ಮೂರನೇ ಒಂದು ಆಗಿರುತ್ತೆ. ಆಯ್ತಾ? ಈಗ ನೀವು ಬೆಳಗ್ಗೆಯಿಂದ ಕೆಲವು ಭಿನ್ನರಾಶಿಗಳನ್ನ ನೀವು ಗುರುತಿಸಿದ್ರಿ, ಎಲ್ಲೆಲ್ಲಿ ಅಂತ ಹೇಳ್ತೀರಾ? ಬೆಳಗ್ಗೆ ಎದ್ದಲ್ ಬೇಕಾದ್ರೆ ಅಮ್ಮ ಐದುವರೆಗೆ ಅಲಾರಾಮ್ ಇಟ್ಟಿದ್ರಲ್ಲ, ಆ ಐದುವರೆ ಅನ್ನೋದು ಕೂಡ ಒಂದು ಭಿನ್ನರಾಶಿನೇ ಅಲ್ವಾ ಅಪ್ಪ? ಹಾ ಶೈಲು, ಐದುವರೆ ಅನ್ನೋದು ಕೂಡ ಒಂದು ಭಿನ್ನರಾಶಿ ಆಗುತ್ತೆ. ಅಪ್ಪ ಹಂಗಾದ್ರೆ ನಾವು ಪಾರ್ಕ್ ಅಲ್ಲಿ ಸುತ್ತಿದ್ವಲ್ಲ ನಾಲ್ಕೂವರೆ ಅಂತ ಶೈಲು ಹೇಳಿದ್ಲಲ್ಲ, ಅದು ಕೂಡ ಭಿನ್ನರಾಶಿನೇನಪ್ಪ? ಕರೆಕ್ಟ್ ಶ್ರೀ, ನೀನ್ ಹೇಳಿದ್ ಕರೆಕ್ಟ್. ಬೆಳಗ್ಗೆ ನಾವು ಪಾರ್ಕ್ ನಲ್ಲಿ ಸುತ್ತಿದ್ವಲ್ಲ ನಾಲ್ಕೂವರೆ ಸುತ್ತುಗಳು, ಆ ನಾಲ್ಕೂವರೆ ಅನ್ನೋದು ಕೂಡ ಇದು ಭಿನ್ನರಾಶಿ ಅನ್ಸ್ಕೊಳುತ್ತೆ. ಅಪ್ಪ ಹಾಗಿದ್ರೆ ಇದು ಸಂಖ್ಯೆ ಮೇಲೆ ಹೇಗೆ ಗುರುತಿಸೋದಪ್ಪ? ಈಗ ಮೇಲ್ಗಡೆ ಒಂದು ಸಂಖ್ಯಾ ರೇಖೆಯನ್ನು ಎಳೆದಿದೀವಲ್ಲ, ಈ ಒಂದು ಸಂಖ್ಯಾ ರೇಖೆಯಲ್ಲಿ ನೋಡಿ ಕಾಣ್ತಾ ಇದೆ, ನಾಲ್ಕೂವರೆ ಮತ್ತು ಐದುವರೆ, ನಾಲ್ಕು ಮತ್ತು ಐದರ ನಡುವೆ ಆ ನಾಲ್ಕೂವರೆಯನ್ನು ನಾವು ಗುರುತಿಸಿದೀವಿ. ಅಂದ್ರೆ ಎರಡು ಪೂರ್ಣಾಂಕಗಳ ಮಧ್ಯದಲ್ಲಿ ಈ ಭಿನ್ನರಾಶಿಯನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಈಗ ಐದು ಮತ್ತು ಆರರ ನಡುವೆ ಐದುವರೆಯನ್ನು ಗುರುತಿಸಿದೀವಿ, ಕಾಣ್ತಾ ಇದೆಯಲ್ವಾ?
ಹಾಪ, ಹಂಗಾದ್ರೆ ಇಲ್ಲಿ ನೀವ್ ಹೇಳ್ದಂಗೆ ಛೇದ ಎರಡು ಸಮಭಾಗ ಅಂದ್ರೆ ಒಂದೊಂದು ಪೂರ್ಣಾಂಕಗಳ ಮಧ್ಯೆ ಎರಡು ಸಮಭಾಗಗಳನ್ನ ಮಾಡಿರೋದಕ್ಕೆ ಮಧ್ಯ ಬಂದಿದೆ ಅಲ್ವಾಪ? ಹಾ ಹೌದು, ಎರಡು ಪೂರ್ಣಾಂಕಗಳ ನಡುವೆ ಆ ಅರ್ಧ ಅನ್ನೋದು ಎರಡು ಸಮಭಾಗಗಳಾದ್ರಿಂದ ಆ ಮಧ್ಯದಲ್ಲಿ ಅದು ಬರುತ್ತೆ. ಅಪ್ಪ, ಹಾಗಾದ್ರೆ ಬೆಳಗ್ಗೆ ನಮ್ಮ ಹೇಳಿದ್ರಲ್ಲ ಒಂದು ಕಾಲ್ ಲೀಟರ್ ಹಾಲು ಹಾಕ್ಸ್ಕೋ ಅಂತ, ಅದು ಕೂಡ ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೋದಲ್ವಾ ಅಪ್ಪ? ಹಾ ಶೈಲು, ಈ ಒಂದು ಕಾಲು ಅನ್ನೋದು ಕೂಡ ಒಂದು ಭಿನ್ನರಾಶಿ, ಅದನ್ನು ಕೂಡ ನಾವು ಈ ಒಂದು ಸಂಖ್ಯಾ ರೇಖೆ ಮೇಲೆ ಬರೀಲಿಕ್ಕೆ ಸಾಧ್ಯ. ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಮತ್ತು ಎರಡರ ಮಧ್ಯದಲ್ಲಿ ಏನ್ ಮಾಡಿದೀವಿ, ನಾಲ್ಕು ಸಮಭಾಗಗಳಾಗಿ ಭಾಗ ಮಾಡಿದೀವಿ. ಅದರಲ್ಲಿ ಏನ್ ಮಾಡಿದೀವಿ, ಒಂದು ಒಂದನೇ ಗೆರೆ ಒಂದಾದ್ಮೇಲೆ ಒಂದನೇ ಗೆರೆಯಲ್ಲಿ ಏನಿದೆ ಅದು ಒಂದು ಕಾಲು ಅನ್ಸ್ಕೊಳುತ್ತೆ. ಈ ರೀತಿ ನಾವು ಒಂದು ಕಾಲನ್ನು ಕೂಡ ಸಂಖ್ಯಾ ರೇಖೆ ಮೇಲೆ ಬರಿಬಹುದು. ಅಪ್ಪ, ಹಂಗಾದ್ರೆ ನಾವ್ ಇವಾಗ ತಾನೇ ತಿಂದ್ವಲ್ಲ ವಡೆ, ಅಂದ್ರೆ ಮೂರನೇ ಒಂದು ಭಾಗ, ಅದು ಕೂಡ ಭಿನ್ನರಾಶಿ ಮೇಲೆ ಹಾಕ್ಬೋದಪ್ಪ? ಹಾ ಶ್ರೀ, ಮೂರನೇ ಒಂದನ್ನು ಕೂಡ ನಾವು ಸಂಖ್ಯಾ ರೇಖೆ ಮೇಲೆ ಬರೀಲಿಕ್ಕೆ ಸಾಧ್ಯ ಇದೆ. ಈಗ ಸೊನ್ನೆ ಮತ್ತು ಒಂದರ ನಡುವಿನಲ್ಲಿ ಮೂರು ಸಮಭಾಗ ಮಾಡಿದೀವಿ. ಆ ಮೂರು ಸಮಭಾಗ ಮಾಡಿದ್ಮೇಲೆ ಆ ಸೊನ್ನೆಯಿಂದ ಮೊದಲನೇ ಗೆರೆ ಇದೆಯಲ್ವಾ, ಆ ಮೊದಲನೇ ಗೆರೆಯನ್ನ ನಾವು ಮೂರನೇ ಒಂದು ಅಂತ ಗುರುತಿಸಿದೀವಿ. ಕಾಣ್ತಾ ಇದೆಯಲ್ವಾ? ಹಾಪ. ಈಗ ಇದುವರೆಗೂ ನಿಮ್ಗೆ ನಾನು ಸಂಖ್ಯಾ ರೇಖೆ ಬಗ್ಗೆ ಹೇಳ್ಕೊಟ್ಟೆ ಅಲ್ವಾ, ಈಗ ಈ ಸಂಖ್ಯಾ ರೇಖೆ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ಒಂದು ಚಾರ್ಟ್ ಪ್ರಶ್ನೆಯನ್ನ ಕೇಳ್ತೀನಿ. ಈಗ ನೀವು ಇಲ್ಲಿ ಕಾಣುವಂತಹ ಒಂದು ಸಂಖ್ಯಾ ರೇಖೆಗಳನ್ನ ನೀವು ಗುರುತಿಸ್ಬೇಕು. ನಾನು ಯಾವ್ದನ್ನು ಕೇಳ್ತೀನೋ ಅದನ್ನ ನೀವು ಆ ಸಂಖ್ಯಾ ರೇಖೆ ಯಾವ್ದು ಅಂತ ನೀವು ಅಲ್ಲಿ ಬರ್ದಿದ್ಯಲ್ಲ ಇಂಗ್ಲಿಷ್ ಅಕ್ಷರ, ಆ ಇಂಗ್ಲಿಷ್ ಅಕ್ಷರವನ್ನು ನೀವು ಹೇಳ್ಬೇಕಾಗುತ್ತೆ. ಆಯ್ತಾ? ಈಗ ಮೊದಲನೇದಾಗಿ ಮೂರನೇ ಒಂದು, ಇದು ಯಾವ ಒಂದು ಸಂಖ್ಯಾ ರೇಖೆ ಆಗಿದೆ ಅಂತ ನಿಮಗೆ ಹೇಳ್ಬೇಕು. ಮೂರನೇ ಒಂದು ಅಂದ್ರೆ ಒಂದು ವಸ್ತುನ ಮೂರು ಭಾಗ ಮಾಡಿ ಒಂದ್ ಭಾಗ ತಗೊಂಡಿರೋದಲ್ವಾ? ಸೊ ಹಾಗಾಗಿ ಆ ಒಂದು ಭಿನ್ನರಾಶಿಯನ್ನ ತೋರಿಸುವಂತ ಸಂಖ್ಯಾ ರೇಖೆ ಸಿ ಇರ್ಬೋದಲ್ವಾಪ? ಹಾ ಕರೆಕ್ಟ್ ಆಗಿ ಹೇಳಿದೆ ಶೈಲು. ಈಗ ಸೀನಲ್ಲಿ ಏನಾಗಿದೆ, ಮೂರು ಸಮಭಾಗಗಳಾಗಿ ಮಾಡಿ ಒಂದು ಭಾಗ ತಗೊಂಡಿದ್ವಿ, ಅದರಿಂದ ಸರಿಯಾದ ಉತ್ತರ ಆಗಿದೆ. ಕರೆಕ್ಟ್. ನೆಕ್ಸ್ಟ್ ಈಗ ಎರಡನೇದು ಹೇಳ್ತೀನಿ, ಗುರುತಿಸಿ. ಒಂಬತ್ತನೇ ಮೂರು. ಅಪ್ಪ ಇದನ್ ನಾನ್ ಹೇಳಪ್ಪ. ಹಾ ಹೇಳು ಶ್ರೀ. ಹಾ, ಒಂಬತ್ತು ಸಮಭಾಗ ಆಗಿರ್ಬೇಕು, ಆಮೇಲೆ ಮೂರು ಅಂಶ ಅಂದ್ರೆ ಮೂರು ಭಾಗಗಳು. ಸೊ ಡಿನಾಪ್ಪ? ಹಾ ಕರೆಕ್ಟ್ ಆಗಿ ಹೇಳಿದೆ ನೀನು, ವೆರಿ ಗುಡ್. ಇಲ್ಲಿ ಏನಾಗಿದೆ, ಡಿ ನಲ್ಲಿ ಒಂಬತ್ತು ಭಾಗ ಮಾಡಿ ಮೂರನೇ ಗೆರೆಯ ಮೇಲೆ ಇಟ್ಟಿದೀವಿ, ಅದರಿಂದ ಒಂಬತ್ತನೇ ಮೂರು ಸರಿಯಾದ ಉತ್ತರ, ಅದು ಡಿ ಆಗುತ್ತೆ. ಅಪ್ಪ ನಾವ್ ಎರಡು ಉತ್ತರ ಸರಿ ಕೊಟ್ವಿ, ಅದ ಹಿಂದೆ ಚಿತ್ರ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ, ಇನ್ನೂ ಒಂದೆರಡು ಕೇಳಿ ಅಪ್ಪ. ಹಾ ಆಯ್ತು, ಕೇಳ್ತೇನೆ. ಈಗ ಮುಂದಿಂದು ಏಳನೇ ಒಂದು ಯಾವ್ದು ಅಂತ ಗೊತ್ತಿಸಿ. ಶ್ರೀ, ಏಳನೇ ಒಂದು ಅಂದ್ರೆ ಏಳು ಭಾಗದಲ್ಲಿ ಒಂದು ಭಾಗ ಅಲ್ವಾ? ಏ ಅಲ್ವಾ ಶ್ರೀ? ನಂಗೆ ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ, ನಮ್ಮ ಫ್ರೆಂಡ್ಸ್ನು ಕೇಳಣ್ವಾ ಶೈಲಾ? ಹಾ ಹಂಗೆ ಮಾಡೋಣ ಫ್ರೆಂಡ್ಸ್. ಈಗ ಇಲ್ಲಿ ಸಂಖ್ಯಾ ರೇಖೆಗೆ ಸೂಕ್ತವಾಗಿ ಅಪ್ಪ ಹೇಳಿದ ಭಿನ್ನರಾಶಿಗೆ ಸರಿಯಾಗಿರುವಂತ ಭಿನ್ನ ಸಂಖ್ಯಾ ರೇಖೆಯನ್ನ ಗುರುತಿಸೋದಕ್ಕೆ ನೀವು ನಮ್ಗೆ ಸಹಾಯ ಮಾಡಿ. ಇದು ಚಾರ್ಟ್ ಪ್ರಶ್ನೆ ಆಗಿರೋದ್ರಿಂದ ನೀವು ನಿಮ್ ಚಾಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ಕಳಿಸಿ, ನಮ್ಗೆ ಹೆಲ್ಪ್ ಮಾಡಿ ಪ್ಲೀಸ್. ಏನ್ ಹೇಳ್ತಿದ್ದಾರೆ ಫ್ರೆಂಡ್ಸ್? ಫ್ರೆಂಡ್ಸು ಎಲ್ಲಾ ತರನು ರಿಪ್ಲೈ ಮಾಡ್ತಾ ಇದ್ದಾರೆ, ಆದ್ರೆ ಜಾಸ್ತಿ ಜನ ಏ ಅಂತಾನೆ ಹೇಳ್ತಾ ಇದ್ದಾರೆ ಶೈಲು. ನನಗೂ ಹಾಗೆ ಅನ್ನಿಸ್ತಿದೆ ಅಪ್ಪ, ಏ ಸರಿಯಾಗಿರೋ ಉತ್ತರನ ಅಪ್ಪ? ಹೌದು ಶೈಲು, ಶ್ರೀ ನಮ್ಮ ಸ್ನೇಹಿತರು ಕೂಡ ಕರೆಕ್ಟ್ ಆಗಿ ಕೆಲವರು ಹೇಳ್ತಿದ್ದಾರೆ ಏ ಅಂತ. ಹೌದು, ಅಲ್ಲಿ ಏಳು ಭಾಗ ಮಾಡಿ ಒಂದನ್ನ ಗುರುತಿಸಿದೀವಿ, ಅದರಿಂದ ಅದು ಏಳನೇ ಒಂದು ಆಗುತ್ತೆ, ಏನದು ಸರಿಯಾದ ಉತ್ತರ ಆಗಿದೆ. ಈ ಎಲ್ಲಾ ಸಂಖ್ಯೆಗಳನ್ನ ನೀವು ಗುರುತಿಸಿದ್ಮೇಲೆ ನಿಮ್ಗೆ ಹಿಂಭಾಗದಲ್ಲಿ ಒಂದು ಚಿತ್ರ ಕಾಣುತ್ತೆ. ಆ ಚಿತ್ರ ನೀವು ನಾವು ಮೊನ್ನೆ ತಾನೇ ಹೋಗಿದ್ವಲ್ಲ ಒಂದು ಟ್ರಿಪ್ಗೆ, ಆ ಟ್ರಿಪ್ ನಲ್ಲಿ ಆ ಒಂದು ಚಿತ್ರವನ್ನು ನೀವು ಗಮನಿಸ್ತೀರಾ, ಹೇಳ್ತೀರಾ ಅದು ಯಾವ್ದು ಅಂತ ನೀವು ಹೇಳ್ಬೇಕು. ಆಮೇಲೆ ಈಗ ನಾಲ್ಕನೇದು ಕೇಳ್ತೀನಿ, ಎಂಟನೇ ಐದು. ಅಪ್ಪ ಇದು ಯಾಕೋ ಗೊತ್ತಾಗ್ತಾ ಇಲ್ಲ, ಇದನ್ನು ನಮ್ ಫ್ರೆಂಡ್ಸ್ನೇ ಕೇಳ್ದ? ಸಹಾಯ ಪಡ್ಕೋಬಹುದು, ನಿಮ್ಮ ಸ್ನೇಹಿತರಿಂದ ಸಹಾಯ ಪಡ್ಕೊಳ್ಳಿ. ನಮ್ ಫ್ರೆಂಡ್ಸ್ ಎಲ್ಲಾರು ಎಫ್ ಅಂತಾನೆ ಹೇಳಿದಾರೆ ಶೈಲು. ನಂದು ಆನ್ಸರ್ ಎಫ್. ಅಪ್ಪ ಎಫ್ ಅಲ್ವಾ ಅಪ್ಪ? ಹಾ ಇಬ್ರು ಸರಿಯಾಗಿ ಹೇಳ್ತಾ ಇದ್ದೀರಾ, ಕರೆಕ್ಟ್. ಇಲ್ಲಿ ಎಂಟನೇ ಐದು ಅನ್ನೋದಕ್ಕೆ ಉತ್ತರ ಎಫ್ ಆಗುತ್ತೆ. ಶ್ರೀ ನೋಡು, ನೆನ್ಪ್ ಮಾಡ್ಕೋತಿದ್ಯಾ, ಈ ತರ ಪ್ಲೇಸ್ ನಾವ್ ನೋಡಿದೀವಿ ಬಟ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ನೋಡು ಅಲ್ವಾ?
ಹಾ ಹೌದು, ಮೊನ್ನೆ ಟ್ರಿಪ್ ಹೋದಾಗ ನೋಡ್ದಂಗಿದೆ, ಆದ್ರೆ ನಂಗೆ ಯಾಕೋ ಜ್ಞಾಪಕನೇ ಬರ್ತಾ ಇಲ್ಲ. ಅಪ್ಪ ಹೋಗ್ಲಿ, ಒಂದೇ ಒಂದ್ ಕ್ಲೂ ಕೊಡಪ್ಪ. ಕೊಡ್ತೀನಿ, ಆರನೇ ನಾಲ್ಕು ನೋಡಣ ಹೇಳಿ. ಫ್ರೆಂಡ್ಸ್ ಹೆಲ್ಪ್ ಮಾಡಿ, ನನಗಂತೂ ಅದು ಯಾವ್ದು ಪಿಕ್ಚರು ಅಂತ ಐಡೆಂಟಿಫೈ ಮಾಡಬೇಕು ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿದೆ. ಹಾಗಾಗಿ ಬೇಗ ಬೇಗ ನೀವು ಉತ್ತರ ಕೊಡಿ, ಬೇಗ ಬೇಗ ಅಪ್ಪಂಗೆ ಹೇಳ್ಬಿಡೋಣ ಅದೇನು ಅಂತ ನಾವು ಕಂಡುಹಿಡಿಯೋಣ. ಅಪ್ಪ ಇನ್ನೊಂದ್ಸತಿ ಕೇಳಪ್ಪ, ಏನ್ ಕ್ವಶನ್ ಅದು? ಹೇಳ್ತೇನೆ, ಎಂಟನೇ ನಾಲ್ಕು ಯಾವ ಸಂಖ್ಯೆ ರೇಖೆ ಆಗುತ್ತೆ? ಆರನೇ ನಾಲ್ಕು. ಶೈಲು, ಎಲ್ಲರೂ ಈ ಅಂತ ಹಾಕಿದಾರೆ. ಹ್ಞೂ ಕಣೆ, ಈನೆ ಅಪ್ಪ. ಇದು ಒಂದು ತೋರ್ಸ್ಬಿಡಿ ಅಪ್ಪ, ಅದು ಯಾವುದು ಅಂತ. ಆರನೇ ನಾಲ್ಕು ಇಲ್ಲಿ ಏನ್ ಮಾಡಿದೀವಿ, ಈ ಅನ್ನೋದನ್ನ ನಾವು ಈ ನಲ್ಲಿ ಸರಿಯಾದ ಚಿತ್ರ ಇದೆ ಅಲ್ಲಿ ಆರು ಭಾಗ ತಗೊಂಡು ನಾಲ್ಕಕ್ಕೆ ಗುರ್ಸಿದೀವಿ. ಆರನೇ ನಾಲ್ಕು ಸರಿಯಾದ ಇದು ಯಾವ ಈ ಆಗುತ್ತೆ? ಇನ್ನೊಂದೇ ಒಂದು ಉಳ್ಕೊಂಡಿದ್ಯಲ್ವಾ ಶ್ರೀ? ಆ ಪ್ಲೇಸ್ ಬಾಯಲ್ಲಿ ಇದೆ ಕಣೆ, ಬರ್ತಾ ಇಲ್ಲ ನೋಡು. ಆ ಚಕ್ರ ನೋಡು, ನಿನಗ್ ಜ್ಞಾಪಕ ಬಂತ? ನಾನು ಅದೇ ಅನ್ಕೊಂತೀನಿ, ಬಟ್ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಹೋಗ್ಲಿ, ಆ ಕೊನೆದನ್ನು ಆನ್ಸರ್ ಮಾಡ್ಬಿಡೋಣ. ಕೇಳೋಣವಾ ಕೊನೆದು? ನಾಲ್ಕನೇ ಎರಡು, ನಾಲ್ಕನೇ ಎರಡು ಒಂದೇ ಉಳ್ಕೊಂಡಿರೋದು ಅಪ್ಪ, ಅದೊಂದೇ ಇರೋದು. ಹಂಗಾಗಿ ಫ್ರೆಂಡ್ಸ್ ನೀವು ಉತ್ತರ ಕೊಟ್ಟೇ ಕೊಡ್ತೀರ, ನಾವು ಕೊಡ್ತೀವಿ. ಇಬ್ಬಿನ ಸರಿಯಾದ ಉತ್ತರ. ಯಾವ್ದು ಚಿತ್ರ ಹೇಳು ಹೇಳು ಹೇಳು. ಇದು ಕಲ್ಲಿನ ರಥ ಅಲ್ವಾ? ಹಂಪಿದಲ್ವಾ ಅಪ್ಪ? ಹೌದು, ನಾವು ಮೊನ್ನೆ ತಾನೇ ಹಂಪೆಗೆ ಹೋಗಿದ್ವಲ್ಲ, ಹಂಪೆಲ್ ನೋಡಿದಂತ ಕಲ್ಲಿನ ರಥ ಅದು. ಅಪ್ಪ ಈಗ ಭಿನ್ನರಾಶಿಗಳಂದ್ರೆ ಏನು, ಸಂಖ್ಯಾರೇಖೆ ಮೇಲೆ ಕೂಡ ಭಿನ್ನರಾಶಿಗಳನ್ನ ಗುರುತಿಸಬಹುದು ಅಂತ ತೋರಿಸಿದ್ರಿ. ಭಿನ್ನರಾಶಿಗಳ ಬಗ್ಗೆ ಇಷ್ಟೇನಾ ಅಪ್ಪ ಇರೋದು ಮಾಹಿತಿ? ಮತ್ತೆ ಏನಾದ್ರೂ ಇದೆಯಾ? ಸ್ವಲ್ಪ ವಿಚಾರಗಳನ್ನ ಈಗ ಅವಾಗ್ಲೇ ನಾವು ಹೇಳಿದ್ವಿ, ಭಿನ್ನರಾಶಿಗಳಲ್ಲಿ ಛೇದ ಮತ್ತು ಅಂಶ ಇರುತ್ತೆ ಅಂತ ಅಲ್ವಾ? ಈಗ ಭಿನ್ನರಾಶಿಯ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಭಿನ್ನರಾಶಿಯಲ್ಲಿ ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದೇದು ಸಮಭಿನ್ನ ರಾಶಿ. ಸಮಭಿನ್ನ ರಾಶಿ ಅಂತಂದ್ರೆ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಅಂಶ ಛೇದಕ್ಕಿಂತ ಚಿಕ್ಕದಾಗಿರುತ್ತೆ. ಅಂದ್ರೆ ಯಾವಾಗ್ಲೂ ಸಮಭಿನ್ನ ರಾಶಿಗಳು ಒಂದಕ್ಕಿಂತ ಚಿಕ್ಕದಾಗಿರುತ್ತೆ. ಉದಾಹರಣೆಗೆ ಐದನೇ ಎರಡು, ಇಲ್ಲೇನಾಗಿದೆ ಅಂಶ ಛೇದಕ್ಕಿಂತ ಚಿಕ್ಕದಿದೆ, ಎರಡು ಐದಕ್ಕಿಂತ ಚಿಕ್ಕದು. ಅಪ್ಪ ವಡೆನು ಕೂಡ ಸಮಭಿನ್ನ ರಾಶಿ ಅಲ್ವಾ? ನಾವು ತಿಂದಿದ್ ವಡೆ ಭಾಗ. ಹಾ ಹೌದು, ನಾವು ಮೂರನೇ ಒಂದು ಭಾಗ ವಡೆ ತಿನ್ವಲ್ಲ, ಅದನ್ನು ಕೂಡ ಒಂದು ಸಮಭಿನ್ನ ರಾಶಿ. ಏನಕ್ಕೆ ಅಂದ್ರೆ ಅದು ಒಂದಕ್ಕಿಂತ ಚಿಕ್ಕದಾಗಿದೆ. ಈಗ ಇನ್ನೊಂದು ಮಿಶ್ರ ಭಿನ್ನ ರಾಶಿ, ಎರಡನೇ ವಿಧ ಮಿಶ್ರ ಭಿನ್ನ ರಾಶಿ. ಇಲ್ಲೇನಾಗಿರುತ್ತೆ ಮಿಶ್ರ ಭಿನ್ನ ರಾಶಿಯಲ್ಲಿ ಪೂರ್ಣ ಸಂಖ್ಯೆ, ಒಂದು ಪೂರ್ಣ ಸಂಖ್ಯೆ ಇರುತ್ತೆ, ಮತ್ತೆ ಅದರ ಜೊತೆ ಒಂದು ಸಮಭಿನ್ನ ರಾಶಿ ಇರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದರಲ್ಲಿ ಮಿಶ್ರ ಭಿನ್ನ ರಾಶಿ ಯಾವಾಗ್ಲೂ ಕೂಡ ಒಂದಕ್ಕಿಂತ ದೊಡ್ಡದಾಗಿರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಮುಂದೆ ಮೂರು ಐದನೇ ಎರಡು, ಇದು ಒಂದು ಮಿಶ್ರ ಭಿನ್ನ ರಾಶಿ. ಮೂರು ಅನ್ನೋದು ಒಂದು ಪೂರ್ಣ ಸಂಖ್ಯೆ, ಐದನೇ ಎರಡು ಅನ್ನೋದು ಒಂದು ಸಮಭಿನ್ನ ರಾಶಿ. ಆಯ್ತಾ? ಈಗ ಇನ್ನೊಂದೇನು ಅಂತಂದ್ರೆ ಈ ಮಿಶ್ರ ಭಿನ್ನ ರಾಶಿಯನ್ನು ನಾವು ಇನ್ನೊಂದು ವಿಧದಲ್ಲೂ ಕೂಡ ನಾವು ಬರಿಬಹುದು, ಮತ್ತೊಂದು ವಿಧದಲ್ಲೂ ಕೂಡ ನಾವು ಬರಿಬಹುದು. ಅದೇನೆ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ವಿಷಮ ಭಿನ್ನ ರಾಶಿಲಿ ಯಾವಾಗ್ಲೂ ಅಂಶ ಛೇದಕ್ಕಿಂತ ದೊಡ್ಡದಾಗಿರುತ್ತೆ. ಮಿಶ್ರ ಭಿನ್ನ ರಾಶಿನ ಈ ರೀತಿ ಬರಿಬಹುದು ವಿಷಮ ಭಿನ್ನ ರಾಶಿಯಾಗಿ ಅಂತ ಹೇಳಿದ್ರೆ ಅದ್ ಹೇಗಪ್ಪ ಬರೆಯೋದು? ಈಗ ಇಲ್ಲಿ ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಯಾವ ರೀತಿ ಬರಿಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಇದೆಯಲ್ವಾ ಮೂರು ಐದನೇ ಎರಡು ಮಿಶ್ರ ಭಿನ್ನ ರಾಶಿ ಇದೆಯಲ್ಲ, ಅಲ್ಲಿ ಮೂರು ಅನ್ನೋದು ಒಂದು ಪೂರ್ಣ ಸಂಖ್ಯೆ. ಆ ಸಮಭಿನ್ನ ರಾಶಿಯಲ್ಲಿ ಛೇದ ಇದೆಯಲ್ವಾ ಐದು, ಆ ಮೂರು ಮತ್ತು ಐದನ್ನ ಗುಣಿಸ್ಬೇಕು. ಆ ಗುಣಿಸಿದಾಗ ಬಂದಂತಹ ಗುಣಲಬ್ಧಕ್ಕೆ ಅಂದ್ರೆ ಐದು ಮೂರಲಿ ಹದಿನೈದು, ಅದಕ್ಕೆ ಅಂಶವದಲ್ಲಿ ಇರುವಂತ ಎರಡನ್ನ ಕೂಡಬೇಕು. ಹದಿನೈದಕ್ಕೆ ಎರಡನ್ನ ಕೂಡಿದ್ರೆ ಎಷ್ಟಾಗತ್ತೆ? ಹದಿನೇಳು ಆಗತ್ತೆ. ಹದಿನೇಳನ್ನ ಅಂಶದಲ್ಲಿ ಬರೆದಿದ್ದೀವಿ, ಛೇದದಲ್ಲಿ ಅದೇ ಸಂಖ್ಯೆನ ಬರೀಬೇಕು ಅಂದ್ರೆ ಐದನ್ನೇ ಬರೀಬೇಕು ಅಂದ್ರೆ ಉತ್ತರ ಐದನೇ ಹದಿನೇಳು ಆಗುತ್ತೆ. ಈ ರೀತಿ ನಾವು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ನಾವು ಬರೀಬಹುದು. ಸಂಖ್ಯೆ ರೇಖೆ ಮೇಲೆ, ಒಂದೇ ಸಂಖ್ಯೆ ರೇಖೆ ಮೇಲೆ ಈ ಸಮಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ ಅಥವಾ ವಿಷಮ ಭಿನ್ನ ರಾಶಿ ಈ ಎಲ್ಲವನ್ನೂ ಕೂಡ ನಾವು ತೋರಿಸಬಹುದಪ್ಪ? ಹಾ ಶೈಲು, ಈ ಮೂರು ರೀತಿಯ ಎರಡು ಏನೋ ಭಿನ್ನರಾಶಿ ಎಲ್ಲಾ ವಿಧಗಳನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ಬೋದು, ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೋದು. ನೋಡಿ ಇಲ್ಲಿ ಮೊದಲನೇ ಒಂದು ಸಂಖ್ಯಾ ರೇಖೆಯಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಸಮಭಿನ್ನ ರಾಶಿಗಳು ಅಂತ, ಆ ಸೊನ್ನೆಯಿಂದ ಒಂದರ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ನಾಲ್ಕನೇ ಒಂದು, ನಾಲ್ಕನೇ ಎರಡು, ನಾಲ್ಕನೇ ಮೂರು, ಎಲ್ಲನೂ ಕೂಡ ಸಮಭಿನ್ನ ರಾಶಿಗಳು. ಈ ರೀತಿ ಸಮಭಿನ್ನ ರಾಶಿಗಳನ್ನು ಕೂಡ ನಾವು ಸಂಖ್ಯಾ ರೇಖೆ ಮೇಲೆ ತೋರಿಸಿದೀವಿ. ಅದೇ ರೀತಿ ಬಲಭಾಗಕ್ಕೆ ಬನ್ನಿ, ಬಲಭಾಗದಲ್ಲಿ ಎರಡು ಕಾಲಿದೆ, ಎರಡು ನಾಲ್ಕನೇ ಎರಡು ಇದೆ, ಎರಡು ಮುಕ್ಕಾಲಿದೆ, ಇವೆಲ್ಲನೂ ಕೂಡ ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿಯನ್ನು ಕೂಡ ಏನ್ ಮಾಡಬಹುದು ನಾವು ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೋದು.
ಅಂದ್ರೆ ಮಿಶ್ರ ಭಿನ್ನರಾಶಿಯ ಇನ್ನೊಂದು ರೂಪ ವಿಷಮ ಭಿನ್ನರಾಶಿ ಇದೆಯಲ್ವಾ, ಆ ವಿಷಮ ಭಿನ್ನರಾಶಿಯನ್ನು ಕೂಡ ನಾವು ಸಂಖ್ಯಾ ರೇಖೆ ಮೇಲೆ ತೋರಿಸಬಹುದು. ನಾಲ್ಕನೇ ಐದು, ನಾಲ್ಕನೇ ಆರು, ನಾಲ್ಕನೇ ಏಳು, ಈ ರೀತಿ. ಅಪ್ಪ ಹಾಗಿದ್ರೆ ಬೇರೆ ಬೇರೆ ಛೇದ ಇರೋದನ್ನು ಗುರುತಿಸಬಹುದಪ್ಪ? ಹಾ ಹೌದು ಶ್ರೀ, ನಾವು ಬೇರೆ ಬೇರೆ ಛೇದ ಇರುವಂತಹ ಸಂಖ್ಯೆಗಳನ್ನು ಕೂಡ ನಾವು ಗುರುತಿಸಬಹುದು. ಕೆಳಗಡೆ ಕಾಣ್ತಾ ಇದೆಯಲ್ವಾ, ಕೆಳಗಡೆ ಎರಡನೇ ಸಂಖ್ಯಾ ರೇಖೆ, ಅದರಲ್ಲಿ ನೋಡಿ ಬೇರೆ ಬೇರೆ ಛೇದ ಇರುವಂತಹ ಸಂಖ್ಯೆಗಳನ್ನ ಕೂಡ ನಾವು ಅಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದೀವಿ. ಕಾಣ್ತಾ ಇದೆಯಲ್ಲ? ಹಾಪ ಕಾಣಿಸ್ತಾ ಇದೆ. ಈಗ ಇದ್ರ ಬಗ್ಗೆ ಇನ್ನು ಸ್ವಲ್ಪ, ಮೊಬೈಲ್ ಅಲ್ಲಿ ಒಂದು ಆಪ್ ಇದೆ, ಆ ಆಪ್ ನಲ್ಲಿ ನೀವು ಇನ್ನು ಇದಕ್ಕೆ ಹೆಚ್ಚಿನ ವಿಷಯಗಳನ್ನ ನೀವು ತಿಳ್ಕೋಬಹುದು. ಅದನ್ನ ಇವಾಗ ತಿಳ್ಕೊಳ್ಳಿ, ತಗೊಳ್ಳಿ ಮೊಬೈಲ್ ಅನ್ನ. ಶ್ರೀ ಬಾ, ಇದನ್ನೇನು ಅಂತ ನೋಡ್ಬಿಟ್ಟು ನಾನು ನೀನು ಡಿಸ್ಕಸ್ ಮಾಡಿ ತಿಳ್ಕೊಳ್ಳೋಣ. ಅಪ್ಪ ಫೋನ್ ಕೊಡೋದೇ ಅಪರೂಪ ಅಂತದ್ರಲ್ಲಿ ಫೋನ್ ಕೊಟ್ಟಿದ್ದಾರೆ, ಬಾ ನೋಡೋಣ ಏನಾದ್ರೂ ವಿಶೇಷವಾಗಿ ಈ ಭಿನ್ನರಾಶಿಗಳ ಬಗ್ಗೆ ಇದೆಯಾ ಅಂತ ತಿಳ್ಕೊಳ್ಳೋಣ. ನೋಡು ಎಷ್ಟು ಚೆನ್ನಾಗಿದೆ ಇದು, ಕರೆಕ್ಟ್ ನಮ್ ಮ್ಯಾಮ್ ತೋರಿಸಿದ್ರು ಇದನ್ನ ಸ್ಕೂಲಲ್ಲಿ, ಇನ್ನೊಂದ್ಸತಿ ಕಲ್ಸಿದ್ರೆ ಎತ್ತಕೋ, ಅವ್ರು ಕಲ್ಸಿದ್ ಹೆಲ್ಪ್ ಆಯ್ತು. ಈಗ ನಾವಿಬ್ರು ನಿನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬುಟ್ಟಿನಲ್ಲೆಲ್ಲ ಅನೇಕ ವಸ್ತುಗಳಿದೆ, ಅವು ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಈಗ ಭಿನ್ನರಾಶಿ ಬಂದ್ಬಿಟ್ಟು ನಾವು ಮಾಡೋಣ ಇದ್ರಲ್ಲಿ. ಈಗ ಛೇದ ಇಲ್ಲಿ ಒಂದ್ ವಸ್ತು ತಗೊಂಡು, ಒಂದ್ ವಸ್ತು ತಗೊಂಡಿದೀನಿ, ಆದ್ರೆ ನಾನು ಯಾವ್ದನ್ನು ಮೇಲೆ ತಗೊಂಡಿಲ್ಲ, ಆಯ್ಕೆ ಮಾಡ್ಕೊಂಡಿಲ್ಲ, ಹಾಗಾಗಿ ಒಂದನೇ ಸೊನ್ನೆ ಆಗಿದೆ. ಈಗ ಸಪೋಸ್ ಛೇದನ ಎರಡು ಮಾಡು, ಹಾ ಅಂಶನ ಒಂದು ಮಾಡು. ಹಾ ಈಗ ಒಂದು ಪೂರ್ಣ ವಸ್ತುವನ್ನ ಎರಡು ಭಾಗ ಮಾಡಿ ಒಂದು ಭಾಗ ಆಯ್ಕೆ ಮಾಡ್ಕೊಂಡಿದೀವಿ, ಹಾಗಾಗಿ ಇದೆಂತ ಭಿನ್ನರಾಶಿ ಹೇಳು ನೋಡೋಣ. ಸಮ ಭಿನ್ನರಾಶಿ. ಹಾ ಇದೆಯಾ, ಇದು ಅರ್ಧ ಅನ್ನೋದು ಪೂರ್ಣ ಇಲ್ವೇ ಇಲ್ಲ, ಅದಕ್ಕಿಂತ ಚಿಕ್ಕದೇ ಇದೆ ಅಲ್ವಾ. ಈಗ ಸಪೋಸ್ ಎರಡು ತಗೋ ನೀನ್ ಮೇಲ್ಗಡೆ ಅಂಶ. ಹಾ ಈಗ ವಸ್ತುನ ಎರಡು ಭಾಗ ಮಾಡಿ ಎರಡು ಭಾಗನು ತಗೊಂಡಿದೀವಿ, ಈಗ ಎಷ್ಟಾಯ್ತು? ಇದು ಎರಡನೇ ಎರಡಾಯ್ತು. ಹೌದು ಇದು ಎರಡನೇ ಎರಡು, ಇದು ಭಿನ್ನರಾಶಿನೇ ಇದೆ. ಯಾಕೆ ಅಂದ್ರೆ ಇದು ಭಾಗ ಮಾಡಿದೀವಿ, ಒಂದ್ಸತಿ ಒಂದ್ ವಸ್ತುನ ಭಾಗ ಮಾಡಿದೀವಿ ಅಂದ್ರೆ ಅದು ಭಿನ್ನರಾಶಿನೇ. ಇದು ಭಾಗ ಮಾಡದೇ ಇದ್ರೆ ಅದು ಪೂರ್ಣ ಆಗಿ ಹೋಗಿರೋದು. ಇಲ್ಲಿ ಎರಡು ಭಾಗ ಮಾಡಿ ಎರಡು ಭಾಗನ ತಗೊಂಡಿರೋದು, ಇದು ಭಿನ್ನರಾಶಿನೇ ಆಗಿದೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಬೇಕು, ಇಲ್ಲಿ ಭಿನ್ನರಾಶಿ ಅಷ್ಟೇ ಇದು, ಅಂದ್ರೆ ಇದು ಭಾಗ ಆಗಿರುವಂತ ಪಾರ್ಟ್ ಅಷ್ಟೇ, ಇದು ಸಮ ಭಿನ್ನರಾಶಿನೂ ಆಗಲ್ಲ, ಮಿಶ್ರ ಭಿನ್ನರಾಶಿನೂ ಆಗಲ್ಲ. ಕಾರಣ ಏನು ಅಂದ್ರೆ ಇದು ಒಂದಕ್ಕಿಂತ ಚಿಕ್ಕದೂ ಇಲ್ಲ, ಒಂದಕ್ಕಿಂತ ಜಾಸ್ತಿನೂ ಇಲ್ಲ ಅಲ್ವಾ. ಈ ತರ ಡೌಟ್ ಬರೋದು ಸಹಜ ಅಲ್ವಾ? ಹೌದು. ಹಾ ಒಂದ್ ವಸ್ತುನ ಭಾಗ ಮಾಡಿದ್ವಿ ಅಂದ್ರೆ ಅದು ಭಿನ್ನ ಆಗಿದೆ ಅಂತ ಅರ್ಥ, ಅಂದ್ರೆ ಭಾಗ ಆಗಿದೆ, ಹಾಗಾಗಿ ಅದ್ ಭಿನ್ನ ರಾಶಿ. ಆದ್ರೆ ಇದು ಭಿನ್ನ ರಾಶಿ ಯಾವಿದಕ್ಕೂ ಸೇರೋದಿಲ್ಲ, ಬರೀ ಭಾಗ ಅಷ್ಟೇನೆ. ಸಪೋಸ್ ಈಗ ಇಲ್ಲಿ ಮೇಲ್ಗಡೆ ಒಂದ್ ವಸ್ತು ತಗೊಂಡಿದೀನಿ, ಎರಡು ವಸ್ತು ತಗೋಗಿ ನೋಡೋಣ. ಹಾ ಇಲ್ಲಿ ಒಂದು ಪೂರ್ಣ ಇದೆ, ಇನ್ನೊಂದ್ ಭಾಗದಲ್ಲಿ ಇಲ್ಲಿ ಮೇಲ್ಗಡೆ ಅಂಶದಲ್ಲಿ ಒಂದು ಇನ್ನೊಂದ್ ಜಾಸ್ತಿ ಮಾಡು. ಇದ್ರ ಅರ್ಥ ಏನ್ ಹೇಳು? ಒಂದು ಪೂರ್ಣ ಇದೆ, ಇನ್ನೊಂದು ಅದೇ ತರದ ವಸ್ತು ತಗೊಂಡು ಅಷ್ಟೇ ಭಾಗ ಮಾಡಿ ಒಂದು ಭಾಗ ಮಾತ್ರ ತಗೊಂಡಿದ್ವಿ, ಇದು ಯಾವ ವಿಧ ಹೇಳು ನೋಡೋಣ. ಯಾವ ವಿಧ ಇದು? ಒಂದಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ವಿಷಮ ಭಿನ್ನರಾಶಿ. ಇದು ವಿಷಮ ಭಿನ್ನರಾಶಿ. ಅಪ್ಪ ಇನ್ನೊಂದು ವಿಧ ತೋರಿಸಿದ್ರು, ಆ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡ್ಕೋಬಹುದು. ಇಲ್ಲಿ ಮಿಕ್ಸ್ಡ್ ನಂಬರ್ ಅನ್ನೋದು ಕ್ಲಿಕ್ ಮಾಡ್ ಬಂತ ನೋಡು, ಇದು ಒಂದೂವರೆ, ಒಂದೂವರೆ ತಾನೇ. ಹಾಗಾಗಿ ಇದು ಒಂದಕ್ಕಿಂತ ದೊಡ್ಡದಾಗಿರೋದ್ರಿಂದ ಇದು ಮಿಶ್ರ ರೂಪದಲ್ಲಿ ಬರ್ತಿರೋದು ಮಿಶ್ರ ಭಿನ್ನರಾಶಿ ಆಗುತ್ತೆ, ಬರೀ ಅಂಶ ಛೇದದಲ್ಲಿ ಬರ್ತಿದ್ರೆ ಅದು ವಿಷಮ ಭಿನ್ನರಾಶಿ ಆಗುತ್ತೆ. ಅರ್ಥ ಆಯ್ತಾ? ಅದೇನೋ ಅರ್ಥ ಆಯ್ತು. ಇಲ್ಲಿ ಮೇಲೆ ಕಲರ್ ಕಲರ್ ಅಲ್ಲಿ ಏನೇನೋ ಇಟ್ಟಿದಾರಲ್ಲ, ಅದೆಲ್ಲ ಏನು? ಈಗ ನಿಂಗೆ ಸರ್ಕಲ್ ಶೇಪ್ ಇಷ್ಟ ಆಗ್ಲಿಲ್ಲಪ್ಪ, ನಿಂಗೆ ರೆಕ್ಟಾಂಗಲ್ ಇಷ್ಟ, ಈಗ ಹಾರಿಸಾಂಟಲ್ ರೆಕ್ಟಾಂಗಲ್ ಅದ್ ತಗೋ. ಅದೇ ತರ ಇಲ್ಲೂ ತೋರಿಸ್ಬಹುದು, ಅದೇ ತರ ವರ್ಟಿಕಲ್ ಆಗಿರೋ ರೆಕ್ಟಾಂಗಲ್ ತಗೊಂಡು ನೋಡ್ಬೋದು. ಆಮೇಲೆ ಬಾಟಲ್ ಸಿಲಿಂಡರ್ ತಗೊಂಡು ನೀರ್ ತುಂಬಿಸಿ ಆಟ ಆಡ್ಬೋದು. ಇನ್ನೊಂದ್ ನಿನ್ಗೆ ಏನ್ ಇಷ್ಟ ಹೇಳು, ಅದನ್ನ ತಗೊಂಡು ಮಾಡ್ಬೋದು ನೋಡು. ಏನಿದು? ಕೇಕ್. ನಿನಗ್ ಕೊಟ್ಬಿಟ್ರೆ ಒಂದೂವರೆ ಎರಡು ತಿನ್ಬಿಡ್ತೀಯ, ಅದಕ್ಕೆ ತೆಗ್ದು ಬಿಡ್ತೀನಿ. ಅದೇ ತರ ಈಗ ಅಪ್ಪ ಹೇಳ್ದಾಗೆ ಸಂಖ್ಯಾ ರೇಖೆನಲ್ಲೂ ಕೂಡ ತೋರಿಸ್ಬೋದು ನೋಡು. ಇದು ಒಂದು ಪೂರ್ಣ ಇದೆ, ನೆಕ್ಸ್ಟ್ ಇನ್ನೂ ಒಂದು ಪೂರ್ಣದಲ್ಲಿ ಎರಡು ಸಮಭಾಗ ಮಾಡ್ಕೊಂಡು ಒಂದ್ ಆಯ್ಕೆ ಮಾಡ್ಕೊಂಡಿದೀವಿ, ಹಾಗಾಗಿ ಇದು ಒಂದೂವರೆ. ಎಷ್ಟ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಅಪ್ಪಂಗ್ ಥ್ಯಾಂಕ್ಸ್ ಹೇಳೋಣ. ಏ ಶೈಲು, ಇಲ್ಲಿ ಕೆಳಗ್ ಇನ್ನೇನೋ ಇದೆ, ಎಲ್ಲಿ ತೋರ್ಸು ನೋಡೋಣ. ನೋಡು. ಕರೆಕ್ಟ್. ಏ ಇದು ಗೇಮ್ ಕಣೆ, ಲೆವೆಲ್ ಎಲ್ಲೇ ಇದೆ, ಲೆವೆಲ್ ಒನ್ ತೆಗಿ ನೋಡೋಣ. ಓಕೆ ಓಕೆ ಓಕೆ, ಈಗ ನಾಪ್ಕೊ ಬಂತು. ಇಲ್ಲಿ ನೋಡು, ಇಲ್ಲಿ ಬಲ್ಗಡೆ ಏನ್ ಮಾಡಿದ್ದಾರೆ, ಮಿಶ್ರ ಭಿನ್ನರಾಶಿಗಳನ್ನ ಭಿನ್ನರಾಶಿಗಳನ್ನ ಅವರೇ ಕೊಟ್ಟಿದ್ದಾರೆ, ನಾವು ಇಲ್ಲಿ ಕೆಳಗಡೆ ಚಿತ್ರನ ಕೊಟ್ಟಿದ್ದಾರೆ, ಅವನ್ ಉಪಯೋಗಿಸ್ಕೊಂಡು ಈ ಭಿನ್ನ ಫ್ರಾಕ್ಷನ್ ಗೆ ಸರಿಯಾಗಿರೋ ಚಿತ್ರ ರಚನೆ ಮಾಡ್ಬೇಕು. ಈಗ ಎರಡು ಪೂರ್ಣ ಅಲ್ವಾ, ಸೊ ಇಲ್ಲಿ ಎರಡು ಪೂರ್ಣ ಮಾಡ್ಕೋ, ಅದನ್ನ ಪ್ಲಸ್ ಒತ್ತು. ಎರಡು ಪೂರ್ಣ ಆಯ್ತು, ಕೆಳಗಡೆ ಇರೋ ಬಾಕ್ಸ್ ತಗೋ, ಕಲರ್ ಬಾಕ್ಸ್ ಅದ್ರೊಳಗಡೆ ಇಡು.
ಇದು ಒಂದಾಯ್ತು. ಇನ್ನೊಂದು ಮಾಡದೇ ತರ ಎರಡಾಯ್ತು. ಈ ಕೆಳಗಡೆ ಬಾಕ್ಸ್ ಅಲ್ಲಿ ಅರ್ಧ ಇದೆ, ಕಾಲ್ಭಾಗ ಇದೆ, ಮತ್ತೆ ಏನು ತುಂಬದೇ ಇರೋದು ಇದೆ. ಈಗ ನಮ್ಗೆ ಕಾಲ್ಭಾಗ ಬೇಕಾಗಿರೋದ್ರಿಂದ ಮೇಲ್ಗಡೆ ಪ್ಲಸ್ ಹೊತ್ತು ಇನ್ನೊಂದು ಬಾಕ್ಸ್ ಬರುತ್ತೆ. ಈ ಕಾಲ್ಭಾಗ ತಗೊಂಡು ಅಲ್ಲಿಡು. ಸೊ ಇದು ಎಷ್ಟಾಯ್ತು ಹೇಳು ನೋಡೋಣ. ಎರಡು ಪೂರ್ಣ ಕಾಲ್ಭಾಗ. ಸೊ ಇದಿಷ್ಟನ್ನು ತಗೊಂಡೋಗಿ ಅಲ್ಲಿ ಖಾಲಿ ಬಾಕ್ಸ್ ಕೊಟ್ಟಿದಾರಲ್ವಾ, ಆ ಖಾಲಿ ಬಾಕ್ಸ್ ಅಲ್ಲಿ ಇಡು. ನೋಡೋದು ಟಿಂಗ್ ಅಂತು ಅಂದ್ರೆ ನೀನ್ ಕರೆಕ್ಟ್ ಆಗಿದ್ಯಾ ಅಂತ. ಈಗ ನೆಕ್ಸ್ಟ್ ನೀನೇ ಟ್ರೈ ಮಾಡು. ನಾನೇ ಮಾಡ್ಲಾ? ಇಲ್ಲಿ ಒಂದು ಹತ್ತ ಅಂತ ಇದೆ. ಸರಿ, ಒಂದಿದೆ, ಒಂದ್ ಆಗ್ತಾ ಇದ್ದೀನಿ. ಆಮೇಲೆ ಇನ್ನೂ ಬೇಕು. ಇಡ್ಲಾ ಈಗ? ಇಡು. ಇದೇನೇ ಶೈಲು, ನಿನಗ್ ಮಾತ್ರ ಟಿನ್ ಅಂತ ನಂಗೆ ಟೊಯ್ ಅಂತ ಇದೆ. ನಿಂದ ಆನ್ಸರ್ ಟೊಯ್, ಅದಕ್ಕೆ ಕಣೆ ಟೊಯ್ ಆಗಿರೋದು. ನಾನು ಇಟ್ಟಿನ್, ನೀನು ಅದೇ ಇಟ್ಬಿಡದ. ಅಲ್ಲಿ ನಾನು ಇಟ್ಟಿರೋದು ಕಾಲ್ಭಾಗ, ನಿನಗ್ ಕೊಟ್ಟಿರೋದು ಎಷ್ಟು? ಅಯ್ಯೋ ಅರ್ಧ. ವಾಪಸ್ ತೆಗಿ ಅದನ್ನ. ಈಗಿಡ್ಲಾ? ಇಡು. ನೋಡು ನಿಂಗು ಟಿಂಗ್ ಬಂತು. ನೆಕ್ಸ್ಟ್ ಇನ್ನೊಂದ್ಸತಿ ಟ್ರೈ ಮಾಡು ತಪ್ಪಿಲ್ದಂಗೆ. ಎರಡು ಪೂರ್ಣ, ಸೊ ಎರಡು ಬಾಕ್ಸ್ ನ ಹಾಕ್ತಾ ಇದ್ದೀನಿ. ಹಾಗೆ ಇನ್ನು ಅರ್ಧ, ಸೊ ಎರಡನೇ ತಗೊಂಡೋಗಿ ಹಾಕ್ತೆ. ಸೊ ಈ ಸತಿ ಕರೆಕ್ಟೇ ಆಗಿರುತ್ತೆ. ನೋಡ್ದ, ನೀನ್ ಕರೆಕ್ಟ್ ಆಗಿ ಮಾಡ್ದೆ, ಅದಕ್ಕೆ ಸ್ಮೈಲಿ ಕೂಡ ಕೊಡ್ತದು. ಇದೇ ತರ ಹಿಂದೆ ಹೋಗ್ಬಿಟ್ಟು, ಹಿಂದೆ ಹೋಗಿ ಇಲ್ಲಿ ಮೇಲ್ಗಡೆ. ವೆರಿ ಗುಡ್, ಫಸ್ಟ್ ಲೆವೆಲ್ ಪೂರ್ಣ ಮಾಡಿದ್ವಿ. ಸೆಕೆಂಡ್ ಲೆವೆಲ್ ಹೋಗೋಣವಾ? ಸಾಕು ಕಣೆ, ಎಷ್ಟೊತ್ತು ಮೊಬೈಲ್ ನಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದು. ಬನ್ನಿ ಮಾರ್ಕೆಟ್ ಕಡೆ ಹೋಗೋಣ. ಅಪ್ಪ ಮಾರ್ಕೆಟ್ ಹೋಗೋಣ ಅಪ್ಪ. ಬನ್ನಿ. ನಾನು ಮಾರ್ಕೆಟ್ ನಲ್ಲಿ ಏನೇನ್ ತಗೋಬೇಕು ಅಂತ ಲಿಸ್ಟ್ ಬರ್ಕೊಂಡಿದ್ನಲ್ವಾ, ಅದ್ ಏನಾಯ್ತು? ಅದು ಅಪ್ಪ, ಅದು ನನ್ ಹತ್ರ ಇದೆ ಅಪ್ಪ, ನನ್ ಪ್ಯಾಂಟ್ ಜೇಬಲ್ ಇದೆ, ತಗೋ. ಅದೊಳಗೆ ಏನೇನಿದೆ ಅಂತ ಒಂದ್ ಸ್ವಲ್ಪ ಓದ್ತೀಯ ಶೈಲು? ಅಪ್ಪ, ಟೊಮ್ಯಾಟೋಸ್ 1.5 kg, ಕ್ಯಾಪ್ಸಿಕಮ್ 1 kg, ಆಲೂಗಡ್ಡೆ 3/4 kg, ಪಪ್ಪಾಯಿ 1 kg, ಕ್ಯಾರೆಟ್ 1/2 kg, ಈರುಳ್ಳಿ 3.5 kg, ಬಾಳೆಹಣ್ಣು 2 kg, ಶುಂಠಿ 1/2 kg, ಬೀನ್ಸ್ 1 kg. ಈಗ ಎಲ್ಲಾ ತರಕಾರಿಗಳನ್ನ ನಾವು ತಗೊಂಡು ಹೋಗೋಣ, ಬನ್ನಿ. ಅಪ್ಪ ಕೊಡಪ್ಪ, ನಾನು ಸ್ವಲ್ಪ ಬ್ಯಾಗ್ ಹಿಡ್ಕೋತೀನಿ, ಎಲ್ಲ ಭಾರ ನೀವೇ ಯಾಕೆ ಹಿಡ್ಕೋತೀರಾ? ಅಪ್ಪ ನಂಗೂ ಯಾವ್ದಾರು ಚಿಕ್ಕ ಬ್ಯಾಗ್ ಕೊಡಪ್ಪ. ಸಾಕಾಯ್ತು, ಎಷ್ಟೊಂದು ಭಾರ. ನಿನ್ಗಿನ ಭಾರ ನಾನೇ ಜಾಸ್ತಿ ಹೊತ್ಕೊಂಡಿರೋದು. ನಾನೇ ಸುಮ್ನೆ ಇದೀನಿ, ನಿಂತೆ ಏನ್ ಭಾರ ಆಗಿರೋದು? ನನ್ ಬ್ಯಾಗು ಭಾರ ಆಗಿರೋದು, ನಂದೇ ಭಾರ. ಮಕ್ಳೇ ಆಗ್ಲೇ ಬಾಕ್ಲ ಹತ್ರನ ಶುರು ಮಾಡ್ಕೊಂಡ್ಬಿಟ್ಟಿದೀರಾ? ಅಮ್ಮ ನೋಡಮ್ಮ, ನನ್ ಬ್ಯಾಗ ಜಾಸ್ತಿ ಭಾರ ಇರೋದು, ಶೈಲು ಅವ್ರದ್ದು ಅಂತಿದ್ದಾಳೆ. ಅಮ್ಮ ನೋಡಮ್ಮ, ನನ್ ಬ್ಯಾಗ್ ಅಲ್ಲಿ ಎಷ್ಟೊಂದ್ ತರಕಾರಿ ಇರೋದು, ಹಂಗಾಗಿ ನನ್ ಬ್ಯಾಗ್ ಭಾರ ಇರೋದು. ಇವ್ಳು ಸುಮ್ಸುಮ್ನೆ ಹೇಳ್ತಾ ಇದ್ದಾಳೆ. ಅಮ್ಮ ನೀನೇ ಹೇಳಮ್ಮ, ನಂದೇ ತಾನೇ. ಈಗ ನೋಡಿ, ಫಸ್ಟ್ ನಿಮ್ ಕೈಯಲ್ಲಿರೋ ಬ್ಯಾಗ್ಸ್ ಎಲ್ಲ ಹುಷಾರಾಗಿ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಇಡ್ಬೇಕು. ಆಮೇಲೆ ನಾನ್ ಬಂದು ಅಲ್ಲಿ ಹೇಳ್ತೀನಿ ಯಾರ್ ಜಾಸ್ತಿ ಹೊತ್ಕೊಂಡ್ ಬಂದಿದ್ದೀರಾ ಅಂತ. ಸರಿ ಆಯ್ತಮ್ಮ. ಆಯ್ತಮ್ಮ, ತಗೋಮ್ಮ ಇಲ್ಲಿ ಇಟ್ವಿ. ಈಗಾದ್ರೂ ಹೇಳಮ್ಮ ನಂದೇ ಅಂತ. ಸರಿ, ಹಾಗಾದ್ರೆ ಈಗ ನೀವಿಬ್ರು ತಂದಿರೋಂತ ಬ್ಯಾಗ್ಸ್ ಇಂದ ಎಲ್ಲಾನ ಹೊರಗಡೆ ಹಾಕಿ ನೋಡೋಣ. ತಗೋಮ್ಮ ನೋಡ್, ನನ್ನ ಬ್ಯಾಗ್ ಅಲ್ಲಿ ಎಷ್ಟೋ ತರಕಾರಿ ಇದೆ. ನಾನು ಕೊಟ್ಟ ಲಿಸ್ಟ್ ತರ ತಂದಿದ್ದೀರಾ ತಾನೇ? ಹ್ಞೂ ಅಮ್ಮ, ನೀವು ಕೊಟ್ಟಿದ್ದ ಲಿಸ್ಟ್ ತರನೇ ಎಲ್ಲ ತಂದಿರೋದು. ಶೈಲು, ಈಗ ನಿನ್ ತಂದಿರೋ ಬ್ಯಾಗ್ ನಲ್ಲಿ ಏನಿತ್ತು? ಅಮ್ಮ ನೋಡಮ್ಮ, ಎಷ್ಟೊಂದು ಆಲೂಗಡ್ಡೆ ಇವೆ. ಆಲೂಗಡ್ಡೆನಾ? ಹಂಗಂದ್ರೆ ಲಿಸ್ಟ್ ಪ್ರಕಾರ ನೀನ್ 3/4 kg ಆಲೂಗಡ್ಡೆ ತಂದಿದ್ದೆ. ಶ್ರೀ, ಈಗ ನೀನ್ ತಂದಿರೋ ಬ್ಯಾಗ್ ಅಲ್ಲಿ ಏನಿತ್ತು? ಅಮ್ಮ ನೋಡಮ್ಮ, ನನ್ ಬ್ಯಾಗ್ ಅಲ್ಲಿ ಎಷ್ಟೊಂದ್ ಶುಂಠಿ ಇದೆ. ಶುಂಠಿ? ಹಂಗಂದ್ರೆ ನೀನ್ 1/4 kg ಶುಂಠಿ ತಂದಿದ್ದೆ. ಸರಿ, ಈಗ ನಿಮ್ಗೆ ಯಾರ್ ಜಾಸ್ತಿ ಹೊತ್ಕೊಂಡ್ ಬಂದಿದ್ದು ಅಂತ ಗೊತ್ತಾಗ್ಬೇಕು ತಾನೇ? ಅದನ್ನ ನಾನ್ ಹೇಳ್ತೀನಿ. ಸರಿನಾ? ಈಗ ನೋಡಿ ಇಲ್ಲಿ, ಇದಕ್ಕೆ ನಮ್ಗೆ ಭಿನ್ನ ರಾಶಿಗಳ ಹೋಲಿಕೆ ತುಂಬಾ ಹೆಲ್ಪ್ ಮಾಡತ್ತೆ ಇಲ್ಲಿ. ಈಗ ಶ್ರೀ, ನೀನೇನ್ ತಂದಿದ್ದೆ? 1/4 kg ಶುಂಠಿ ತಂದಿದ್ದೆ. ಅದನ್ನ ನಾವು 1/4 ಅಂತ ಭಿನ್ನ ರಾಶಿಯಲ್ಲಿ ಹೇಳ್ತೀವಿ.
ಈಗ ಶ್ರೀ ಎಂತ ಶೈಲು ಎಂತ ತಂದಿದ್ಲು, 3/4 kg ಆಲೂಗಡ್ಡೆ ತಂದಿದ್ಲು, ಅದನ್ನ ನಾವು 3/4 ಅಂತ ಭಿನ್ನರಾಶಿಯಲ್ಲಿ ಹೇಳ್ತೀವಿ. ಇದನ್ನ ನಾನು ನಿಮ್ಗೆ ಚಿತ್ರದ ಮೂಲಕ ಹೇಳ್ಕೊಡ್ತೀನಿ, ಹಂಗ ನಿಮ್ಗೆ ತುಂಬಾ ಈಸಿ ಆಗತ್ತೆ. ಈಗ 1/4 ಅಂದ್ರೆ ಒಂದು ಪೂರ್ಣವನ್ನ 4 ಸಮಭಾಗಗಳಾಗಿ ಮಾಡಿ ಒಂದು ಭಾಗ ತಗೊಳೋದು ಅಂತ ಅರ್ಥ. 3/4 ಅಂದ್ರೆ ಒಂದು ಪೂರ್ಣವನ್ನ 4 ಸಮಭಾಗಗಳಲ್ಲಿ ಮಾಡಿ ಅದರಲ್ಲಿ 3 ತಗೊಳೋದು ಅಂತ ಅರ್ಥ, 3 ಭಾಗಗಳು. ಈಗ ಚಿತ್ರ ನೋಡ್ಬಿಟ್ಟು ನೀವೇ ಹೇಳಿ ಯಾವ್ದು ಜಾಸ್ತಿ. ಅಮ್ಮ 3 ಇರೋದೇ ಜಾಸ್ತಿ ಅಂದ್ರೆ ನಾನ್ ತಂದ್ರೆ ಆಲೂಗಡ್ಡೆನೆ ಜಾಸ್ತಿ ಅಲ್ವಾಮ್ಮ? ಕರೆಕ್ಟ್ ಶೈಲು, ನೀನೇ ಜಾಸ್ತಿ ತಗೊಂಡ್ಬಂದಿದೀಯಾ. ಸೊ ಇಲ್ಲಿ ಹೆಂಗ್ ಗೊತ್ತಾಯ್ತು ನಮ್ಗೆ, ಈಗ ಭಿನ್ನರಾಶಿಗಳನ್ನ ಹೋಲಿಕೆ ಮಾಡ್ಬೇಕಾದ್ರೆ ಸೊ ಸಮಗಳು ಸಮಛೇದ ಇದ್ದಲ್ಲಿ ನಾವು ಅಂಶಗಳನ್ನ ಗಮನಿಸಬೇಕು. ಯಾವ್ದರ ಅಂಶ ದೊಡ್ಡದಾಗಿರತ್ತೆ ಆ ಭಿನ್ನರಾಶಿನ ದೊಡ್ಡದು ಅಂತ ಹೇಳ್ತೀವಿ. ಅಮ್ಮ ಈಗ ಛೇದ ಸಮ ಇದ್ರೆ ಹೋಲಿಕೆ ಮಾಡೋದನ್ನ ಹೇಳಿದ್ರಿ ನೀವು. ಈಗ ಸಪೋಸ್ ಅಂಶ ಸಮ ಇದ್ರೆ ಹೇಗಮ್ಮ ಹೋಲಿಕೆ ಮಾಡಿ ಯಾವ್ದು ದೊಡ್ಡದು ಅಂತ ಹೇಳೋದು, ಯಾವ್ದು ಚಿಕ್ಕದು ಅಂತ ಹೇಳೋದು? ಹಾ ಶೈಲು, ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಇಲ್ಲಿ ಉದಾಹರಣೆ ತಗೋಣ. ಇಲ್ಲಿ ನೋಡು, 2 ಭಿನ್ನ ರಾಶಿಗಳನ್ನ ತಗೊಂಡಿದ್ದೀನಿ. ಮೊದಲನೇದು 1/2, ಎರಡನೇದು 1/4. ಇಲ್ಲಿ ನೀನ್ ಗಮನಿಸ್ಬೇಕು ಛೇದಗಳು ಬೇರೆ ಬೇರೆ ಇದೆ. ಸೊ ಇದನ್ನು ಕೂಡ ನಾವು ಪಿಕ್ಚರ್ ಪ್ರೆಸೆಂಟೇಶನ್ ಅಲ್ಲಿ ನೋಡೋಣ, ಈಸಿಯಾಗಿ ಅರ್ಥ ಆಗತ್ತೆ. ಈಗ 1/2 ಅಂದ್ರೇನು? ಒಂದು ಪೂರ್ಣವನ್ನ 2 ಸಮಭಾಗಗಳಲ್ಲಿ ಮಾಡಿ ಅದರಲ್ಲಿ ಒಂದು ಭಾಗ ತಗೊಳ್ಳೋದು. ಅದೇ ರೀತಿ 1/4 ಅಂದ್ರೆ 1 ಪೂರ್ಣವನ್ನ 4 ಸಮಭಾಗಗಳಾಗಿ ಮಾಡಿ ಒಂದನ್ನು ತಗೊಳ್ಳೋದು. ಈಗ ನೋಡಿ ಯಾವ ಭಾಗ ಜಾಸ್ತಿ ಇದೆ. ಅಮ್ಮ ಈಗ 2 ಮಾಡಿ 1 ತಗೊಂಡಿದೀವಲ್ಲ, ಅಲ್ಲೇ ಅಮ್ಮ ಜಾಸ್ತಿ ದೊಡ್ಡ ಭಾಗ ಬಂದಿರೋದು ಅಲ್ವಾ? ಕರೆಕ್ಟ್. ಹಾಗಾದಲ್ಲಿ ಇಲ್ಲಿ ಈ ಭಿನ್ನರಾಶಿಗಳಲ್ಲಿ ನಮಗೆ ಅಂಶಗಳು ಸಮನಾಗಿದ್ದಾಗ ನಾವು ಛೇದಗಳನ್ನ ಗಮನಿಸ್ಬೇಕು. ಯಾವ ಛೇದ ಇರುವ ಭಿನ್ನರಾಶಿ, ಯಾವ ಛೇದ ತುಂಬಾ ಚಿಕ್ಕದಾಗಿರತ್ತೋ ಆ ಭಿನ್ನರಾಶಿಯನ್ನು ದೊಡ್ಡ ಭಿನ್ನರಾಶಿ ಎಂದು ಕರಿತೀವಿ. ಅರ್ಥ ಆಯ್ತು ಅಮ್ಮ. ಸರಿ, ಹಾಗಾದ್ರೆ ಈಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅದಕ್ಕೆ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಆನ್ಸರ್ ಮಾಡ್ತೀರಾ? ಇಲ್ಲಿ ಗಮನಿಸ್ಬೋದು ನೀವು, ನಿಮ್ಗೆ 2 ಚಿತ್ರಗಳನ್ನ ಕೊಟ್ಟಿದ್ದೀನಿ. ಈ ಚಿತ್ರಗಳು ಆಕ್ಚುಲಿ ಭಿನ್ನರಾಶಿಗಳ ಹೋಲಿಕೆ ಮಾಡುವಂತದ್ದು. ಇದ್ರಲ್ಲಿ ಇದನ್ನ ಕರೆಕ್ಟ್ ಆಗಿ ಹೋಲಿಕೆ ಮಾಡಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಒಂದು ಕರೆಕ್ಟ್ ಆಗಿ ಉತ್ತರ ಹೇಳಿ ನೋಡೋಣ. ಆಯ್ತು ಶ್ರೀ. ಈಗ ನಾವು ಇಲ್ಲಿ ಚಿತ್ರಗಳನ್ನ ಹೋಲಿಕೆ ಮಾಡ್ಬೇಕು ಅಂತ ಅಮ್ಮ ಹೇಳಿದ್ರು. ಈಗ A1 B1 ಇದೆ, A2 B2 ಇದೆ. ಈಗ A1 B1 ಜೊತೆ ಹೋಲಿಕೆ ಮಾಡ್ಬೇಕು, A2 B2 ಜೊತೆ ಹೋಲಿಕೆ ಮಾಡ್ಬೇಕು. ಹೋಲಿಕೆ ಮಾಡ್ಬಿಟ್ಟು ಸರಿಯಾದ ಆಯ್ಕೆಯನ್ನ ಆರಿಸ್ಬೇಕಂತೆ. ಸೊ ನಾವು ಕೂಡ ಮಾಡೋಣ, ಫ್ರೆಂಡ್ಸ್ಗೂ ಹೇಳೋಣವಾ? ಅದಕ್ಕೂ ಮುಂಚೆ ಶೈಲು, ಪಿಕ್ಚರ್ ನ ಕರೆಕ್ಟ್ ಆಗಿ ಗಮನಿಸ್ಕೋ, ಆಮೇಲೆ ಕ್ವಶನ್ ಹೋಗೋಣ. ಪಿಕ್ಚರ್ ಅಲ್ಲಿ ಯಾವ್ದು ದೊಡ್ಡದು ಅಂತ ಗೊತ್ತಾಗ್ಬಿಟ್ರೆ ಅಲ್ಲಿ ಹೋಲಿಕೆ ಮಾಡೋದು ಈಸಿ ಆಗತ್ತೆ ಅಲ್ವಾ? ಹಾ ಕರೆಕ್ಟ್. ಹಾಗಾದ್ರೆ ನಾವು ಕೂಡ ಇಲ್ಲಿ ಹೋಲಿಕೆ ಮಾಡಿ ಸರಿಯಾದ ಆಯ್ಕೆಯನ್ನ ಗುರುತಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಫ್ರೆಂಡ್ಸ್, ನೀವು ಕೂಡ ಈ ಚಿತ್ರಗಳನ್ನ ಗಮನಿಸ್ಬಿಟ್ಟು A1 B1 ಜೊತೆನೆ ಹೋಲಿಕೆ ಮಾಡ್ಬೇಕು, A2 B2 ಜೊತೆನೆ ಹೋಲಿಕೆ ಮಾಡ್ಕೋಬೇಕು. ಈ 4 ಆಯ್ಕೆಗಳಲ್ಲಿ ಯಾವ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡಿ. ಶೈಲು, ನಿಂಗೆ ಗೊತ್ತಾಯ್ತಾ ಆನ್ಸರು? ಹ್ಞೂ, ಏನ್ ಗೊತ್ತಾ, ಈಗ ನೋಡು, ಫಸ್ಟ್ ಪಾರ್ಟ್ ಅಲ್ಲಿರೋ ಪಿಕ್ಚರ್ ಇಲ್ಲ, ಫಸ್ಟ್ ಪಿಕ್ಚರ್ ಇದೆಲ್ಲ ಮೇಲ್ಗಡೆದು, ಅದ್ರಲ್ಲಿರೋ 2 ಹೋಲಿಕೆ ಮಾಡ್ಬಿಡು ಫಸ್ಟ್. ಅದೊಂದೇ ಇದೆ ಅನ್ಕೊಂಡು 2 ಹೋಲಿಕೆ ಮಾಡ್ಬಿಡು, ನೀನು ಈಸಿ ಆಗೋದಕ್ಕೆ. ಅದಾದ್ಮೇಲೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡು, ಅದ್ ಪಕ್ಕದಲ್ಲಿ ಇಟ್ಕೊಂಡ್ಬಿಡು ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅಂತ. ಅದೇ ತರ ಕೆಳಗಡೆ ಇರೋದ್ ಸಪ್ರೇಟ್ ನೋಡು, ಮೇಲ್ಗಡೆ ಇಲ್ಲ ಅನ್ಕೊಂಡು 2 ಅಂದ್ರೆ A2 B2 ನೋಡ್ಕೊಂಡ್ಬಿಟ್ಟು ಅವನ್ ಕಂಪೇರ್ ಮಾಡು ಯಾವ್ದು ದೊಡ್ಡದಿದೆ ಅಂತ. ಸರಿ, ಹಾಗಿದ್ರೆ ನಂಗೆ ಮೋಸ್ಟ್ಲಿ ಗೊತ್ತಾಯ್ತು ಅಂತ ಅನ್ಸುತ್ತೆ ಆನ್ಸರು. ಹಂಗಾರೆ ನೋಡೋಣ ಆನ್ಸರು, ಏನ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ದಾರೆ ಅಂತ. ಆಯ್ತು ನೋಡು ಶೈಲು, ಎಷ್ಟೊಂದ್ ಜನ 3 ಅಂತಾನೆ ಆನ್ಸರ್ ಕೊಟ್ಟಿದ್ದಾರೆ. ಹೌದಲ್ವಾ, 3 ನೋಡು, ನಿಂಗಿನ್ನು ಡೌಟ್? A1 ನೋಡು, ಪಾರ್ಟ್ ನೋಡು, ರೆಡ್ ಪಾರ್ಟ್ ಗ್ರೀನ್ ಗಿನ ಜಾಸ್ತಿ ಇದೆ ತಾನೆ. ಹಾಗಾಗಿ A1 > B1. ಅದೇ ತರ ಕೆಳಗಡೆ ಬಾ, A2 > B2 ಯೆಲ್ಲೋ ಕಲರ್ ಪಾರ್ಟ್ ಜಾಸ್ತಿ ಇದೆ ತಾನೆ. ಈಗ ಕ್ಲಿಯರ್ ಆಯ್ತು. ಒಂದು ಗ್ರೇಟರ್ ದನ್ ಒಂದ್ ಲೆಸ್ ದನ್ ತರ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ ಗಮನಿಸ್ಬೇಕು ಅಷ್ಟೇನೆ. ಸರಿ, ಈಗ ಅಮ್ಮಂಗ್ ತೋರ್ಸಣ್ವಾ? ಅಮ್ಮ ಅಮ್ಮ ನೋಡಮ್ಮ, ನಿನ್ ಪ್ರಶ್ನೆ ಕೊಟ್ಟಿದ್ದೆ ಉತ್ತರಿಸಿದೀವಿ ನಾವು, ಸರಿಗಿದ್ಯಾ ಅಂತ ನೋಡಮ್ಮ.
ಮಕ್ಕಳೇ, ಕರೆಕ್ಟ್ ಆಗಿದೆ. ಸರಿ, ಈಗ ನೀವು ವಾಕಿಂಗ್ ಹೋಗಿದ್ರಿ, ಮಾರ್ಕೆಟ್ ಹೋಗಿದ್ರಿ, ಎಲ್ಲ ಕಡೆ ಹೋಗಿ ತುಂಬಾ ಸುಸ್ತಾಗಿರುತ್ತೆ. ಇಬ್ಬರು ಒಂದೊಂದು ಆಪಲ್ನ ತಗೊಂಡು ಅಪ್ಪನ ಹತ್ರ ಹೋಗಿ ಕಟ್ ಮಾಡ್ಕೊಡ್ತಾರೆ, ತಿನ್ನಿ. ಥ್ಯಾಂಕ್ ಯು ಅಮ್ಮ. ಅಪ್ಪ, ಈ ಆಪಲ್ ಕಟ್ ಮಾಡ್ಕೊಡಿಯಪ್ಪ. ತಗೊಂಬನಿ ಮಕ್ಕಳ. ಶ್ರೀ ಶೈಲು ತಗೊಳ್ಳಿ, ಒಂದು ಸೇಬನ್ನ ಕಟ್ ಮಾಡಿದೀನಿ, ನೀನೊಂದು ಭಾಗ ತಗೋ, ನೀನೊಂದು ಭಾಗ ತಗೋ. ಹಾ ಅಪ್ಪ. ಅಪ್ಪ, ಇಬ್ರಿಗೂ ಒಂದೊಂದು ಪೀಸು ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ನನ್ನ ಪೀಸ್ಗಿಂತ ಶೈಲುದೆ ದೊಡ್ಡದಾಗಿದೆ. ಹೌದಾ, ಈಗ ಇನ್ನೊಂದು ಪೀಸ್ ತಗೋ, ಈಗ ಇಬ್ರದು ನಿಮ್ದು ಸಮ ಆಗುತ್ತೆ. ಹೆಂಗಪ್ಪ ಅದು? ಹಾ, ಹೆಂಗೆ ಅಂದ್ರೆ, ಈಗ ನಿಂದೇನ್ ಮಾಡ್ದೆ, ನಿನ್ ಸೇಬನ್ನ ನಾಲ್ಕು ಭಾಗ ಮಾಡಿದೆ, ನಾಲ್ಕು ಭಾಗದಲ್ಲಿ ಒಂದು ಭಾಗ ಕೊಟ್ಟೆ ಫಸ್ಟ್ ನಿನ್ಗೆ. ಅವಾಗ ಏನಾಯ್ತು, ನಿನ್ಗೆ ನಾಲ್ಕನೇ ಒಂದು ಭಾಗ ಆಯ್ತು, ಚಿಕ್ಕದಾಯ್ತು ಅಂತ ಅನಿಸ್ತು ನಿಂಗೆ. ಈಗ ಶೈಲಿಗೆ ಏನ್ ಮಾಡಿದ್ದೆ ಅಂದ್ರೆ, ಅವಳು ದೊಡ್ಡೋಳಲ್ವಾ, ಅವಳು ದೊಡ್ಡ ಪೀಸ್ ತಿಂತಾಳೆ ಅಂತ ಅನ್ಬಿಟ್ಟು ಏನ್ ಮಾಡಿದೆ ನಾನು, ಎರಡು ಭಾಗ ಮಾಡಿ ಒಂದು ಭಾಗ ಕೊಟ್ಟೆ. ಅಂದ್ರೆ ಎರಡನೇ ಒಂದು ಸಿಕ್ತ ಅವಳಿಗೆ. ಈಗ ಏನ್ ಮಾಡಿದೆ, ಎರಡನೇ ಸರಿ ನಿನ್ಗೆ ಇನ್ನೊಂದ್ ಭಾಗ ಕೊಟ್ಟಲ್ವಾ, ಇನ್ನೊಂದ್ ಭಾಗ ಕೊಟ್ಟಿದ್ದಿಂದ ಏನಾಯ್ತು, ನಾಲ್ಕನೇ ಎರಡು ಭಾಗ ಆಯ್ತು ನಿಂದು. ನಿಂದು ನಾಲ್ಕನೇ ಎರಡು ಭಾಗ, ಅವಳದು ಎರಡನೇ ಒಂದು ಭಾಗ. ಆದ್ರಿಂದ ಇವಾಗ ಏನಾಯ್ತು, ಇಬ್ರದು ಸಮ ಆಯ್ತು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ. ಅದೇ ರೀತಿ ಅಕಸ್ಮಾತ್ ಏನಾದ್ರೂ ಇನ್ನೊಂದ್ ಆರ್ ಪೀಸ್ ಮಾಡಿದ್ದೀರೇ ನಾವು, ಆ ಸೇಬನ್ ಒಂದೇ ಸೇಬನ್ ಆರ್ ಪೀಸ್ ಮಾಡಿ ಮೂರ್ ಪೀಸನ್ನು ನಿಮಗೆ ಕೊಟ್ಟಿದ್ರೆ ಆರನೇ ಮೂರ್ ಆಗೋದು, ಅದನ್ನು ಕೂಡ ಇದಕ್ಕೆ ಸಮಾನ ಭಿನ್ನ ರಾಶಿ ಆಗುತ್ತೆ. ಇವನ್ನ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಥವಾ ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು ಅಂತಂದ್ರೆ, ಒಂದು ವಿಡಿಯೋ ಇದೆ, ಅದನ್ನ ನೀವು ನೋಡಿ ಕಲ್ತ್ಕೊಳ್ಳಿ, ಆಯ್ತಾ? ನಮ್ಮ ಟೀಚರ್ ಕಳಿಸಿರೋ ವಿಡಿಯೋನ ಕೊಡಿ, ಅದನ್ನ ತಗೊಂಡು ನಾನು ಶ್ರೀ ಇಬ್ರು ಡಿಸ್ಕಸ್ ಮಾಡ್ತೀವಿ. ಏ, ಬೆಳಗ್ಗೆ ನೋಡಿದ್ವಲ್ಲ ಅದೇ ತರನೇ ಇದೂ? ಅದೇ ತರನೇ, ಆದ್ರೆ ಅದೇ ಅಲ್ಲ ಇದು, ಇದು ಬೇರೆ. ಇದೆಂಗೆ ಮತ್ತೆ? ಅದೇ ಬೇರೆ ಇದೆ. ಈಗ ನೋಡು, ಹಾ ಅಪ್ಪ ಹೇಳಿದ್ರಲ್ಲ ಸಮಾನ ಭಿನ್ನ ರಾಶಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ನಾವೇನ್ ಮಾಡೋಣ ಅಂದ್ರೆ, ಇಲ್ಲಿ ಸರ್ಕಲ್ಸ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಛೇದನ ಎರಡು ಮಾಡ್ಕೊಳ್ಳೋಣ. ಹಾ, ಅಂದ್ರೆ ಎರಡರಲ್ಲಿ ಸೊನ್ನೆ ಭಾಗ, ಅದ್ರ ಬದಲಾಗಿ ಎರಡರಲ್ಲಿ ಏನು ತಗೊಂಡಿಲ್ಲ ಅನ್ನೋದಕ್ಕಿಂತ ಒಂದ್ ಭಾಗ ತಗೊಳ್ಳೋಣ. ಹಾ, ಅಂದ್ರೆ ಇಲ್ಲಿ ಒಂದು ಪೂರ್ಣವಾದ ವಸ್ತುನ ಎರಡ್ ಭಾಗ ಮಾಡಿ ಒಂದ್ ಭಾಗ ತಗೊಂಡಿದೀನಿ, ಹೌದಾ? ಈಗ ಈ ಭಾಗ ನೋಡು, ಆಮೇಲೆ ಪಕ್ಕದಲ್ಲಿರೋದ್ ನೋಡು, ಅಷ್ಟೇ ಸೈಜ್ ಪೂರ್ಣವಾದ ವಸ್ತುನ ನಾಲ್ಕ್ ಭಾಗ ಮಾಡಿ ಎರಡ್ ಭಾಗ ತಗೊಂಡಿದೀನಿ. ಈಗ ನೋಡೋಣ, ನೀನ್ ಹೇಳು, ಈ ಪಿಂಕ್ ಕಲರ್ ಭಾಗ ಜಾಸ್ತಿ ಇದೆಯಾ, ಗ್ರೀನ್ ಕಲರ್ ಭಾಗ ಜಾಸ್ತಿ ಇದೆಯಾ? ನಂಗ್ ಎರಡು ಒಂದೇ ತರಾನೇ ಅನ್ನಿಸ್ತಾ ಇದೆ. ಅದೇ ತರಾನೇ ಇರೋದು ಕೂಡ. ಅಪ್ಪ ಮಾಡಿದ್ದೇನ್ ಗೊತ್ತಾಗ್ಲೇ, ನನ್ನ ಆಪಲ್ನ ಎರಡ್ ಭಾಗ ಮಾಡಿ ಒಂದ್ ಭಾಗ ಕೊಟ್ರು, ನಿನ್ನ ಆಪಲ್ನ ನಾಲ್ಕ್ ಭಾಗ ಮಾಡಿ ಎರಡ್ ಭಾಗ ಕೊಟ್ರು, ಹೇಗ್ ಒಂದಾಯ್ತು ಅಂತ ಕೇಳ್ದೆ ಅಲ್ಲ, ಈಗ ಅರ್ಥ ಆಯ್ತಾ ಈ ಪ್ರಶ್ನೆ? ಓ, ಇದಿಂಗ. ಹಾ, ಆದ್ರಿಂದ ಇವನ್ನ ಸಮಾನ ಭಿನ್ನ ರಾಶಿ ಅಂತ ಕರೀತಾರೆ. ಸಪೋಸ್ ಈಗ ನಾನೇನ್ ಮಾಡ್ತೀನಿ, ಛೇದ ಎರಡೇ ಇರ್ಲಿ, ಅಂಶನ ಮೂರ್ ಮಾಡು. ಆ, ಇದರ್ಥ ಏನು, ಒಂದೂವರೆ ಭಾಗ ನಂದು ಆಪಲ್. ಅಂದ್ರೆ ನಾವೇನ್ ಮಾಡಿದೀವಿ, ಎರಡೆರಡು ಭಾಗ ಮಾಡ್ಬಿಟ್ಟು ಅದ್ರಲ್ಲಿ ಮೂರ್ ಭಾಗ ನಾನ್ ತಗೊಂಡಿದ್ರಿ. ಅಪ್ಪ ಏನ್ ಮಾಡಿದಾರೆ, ನಾಲ್ಕ್ ನಾಲ್ಕ್ ಭಾಗ ಮಾಡ್ಬಿಟ್ಟು ಏನ್ ಮಾಡಿದಾರೆ, ಆರ್ ಭಾಗ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇಲ್ಲೂ ಒಂದೂವರೆ ಆಪಲ್ ನಾನ್ ತಿಂದಂಗಾಯ್ತು, ಅಲ್ಲಿ ಒಂದೂವರೆ ಆಪಲ್ ನೀನ್ ತಿಂದಂಗಾಯ್ತು. ಆದ್ರಿಂದ ಇವೆರಡು ಏನಾಗುತ್ತೆ, ಸಮಾನ ಭಿನ್ನ ರಾಶಿಗಳಾಗತ್ತೆ. ಗೊತ್ತಾಯ್ತು. ಇದನ್ನು ಅದೇ ತರನಾ? ನೋಡ್ ಮಾಡ್ ನೋಡು ನೀನೇ. ಅಲ್ವಾ? ಹೌದು. ಇದ್ರಲ್ಲೂ ಕೂಡ ಇಲ್ಲೊಂದ್ ವಿಶೇಷವಾಗಿದೆ ನೋಡು. ಇಲ್ಲೇನ್ ಮಾಡಿದಾರೆ, ಒಂದ್ ಬಾಟ್ಲ್ ಫುಲ್ ಹಾಕಿದ್ರೆ ಇನ್ನೊಂದು ಒಂದ್ ಬಾಟ್ಲ್ ಅಲ್ಲಿ ಅರ್ಧ ಬಾಟ್ಲ್ ನೀರ್ ತುಂಬಿದ್ರು, ಅಂದ್ರೆ ಒಂದೂವರೆ ಬಾಟ್ಲ್. ಅದನ್ನ ಸಂಖ್ಯಾ ರೇಖೆನಲ್ಲಿ ಚಾನೆಲ್ ಅಲ್ಲಿ ನಮ್ಗೆ ಯಾವ ತರ ತೋರಿಸಿದ್ರು, ಅಥವಾ ಅಪ್ಪ ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ, ಆತರ ಇದೆ ನೋಡು, ಒಂದೂವರೆ ಇದೆ. ಹೌದಾ? ಹೌದು. ಹಾಗಾಗಿ ಇವನ್ನ ಏನಂತ ಕರಿತೀವಿ ನಾವು, ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ. ಚೆನ್ನಾಗಿದೆ ಅಲ್ವಾ ಇದು ಗೇಮು? ಹೌದು. ಇದ್ರಲ್ಲೂ ಲೆವೆಲ್ಸ್ ಗಳಿದಾವ? ಹಾ, ತಗಿ ಫಸ್ಟ್ ಲೆವೆಲ್ ತಗಿ ನೋಡೋಣ. ಆಡ್ಬಿಡೋಣ ಅಪ್ಪ ಫೋನ್ ಕೇಳೋ ಅಷ್ಟ್ರಲ್ಲಿ. ನೋಡಿಲಿ, ನಾಲ್ಕನೇ ಒಂದು, ಒಂದನೇ ಎರಡು, ಈ ತರ ಇದೆ ಇದು. ಅಮ್ಮ ಏನೇನೋ ಕರ್ದ್ ಬಿಟ್ರೆ ಕಣೇ, ನೋಡು ನೋಡು ನೋಡು, ಇದೇನು ಅಮ್ಮ ಕರ್ದ್ ಬಿಟ್ರೆ ನೋಡು. ಇದ ನಾಲ್ಕನೇ ಒಂದು, ಇಲ್ಲಿ ಮೂರನೇ ಒಂದಿದೆ. ಆಡಿದ್ದು ಸಾಕು, ಬನ್ನಿ ಮೊಬೈಲ್ನಲ್ಲಿ ನೋಡು ನೋಡು. ಅಪ್ಪ ಕರೀತಾ ಇದಾರೆ. ಡೋರ್ ಬೆಲ್ ಆಯ್ತು ರೀ, ನೋಡ್ರಿ ಎಲ್ರು ಬಂದ್ರು ಅನ್ಸುತ್ತೆ.
ಓ ಶ್ರೀ, ಒಂದ್ ಕೆಲ್ಸ ಮಾಡೋಣ, ಆ ಸಿಮ್ಯುಲೇಷನ್ ನೋಡ್ಕೊಂಡು ಆಮೇಲೆ ನಾವ್ ಆಟ ಆಡೋಣ. ಆಯ್ತು ಕಣೆ, ಯಾರು ಬಂದ್ರು ಅಂತ ನೋಡ್ತೀವಿ. ಓ, ಗೆಸ್ಟ್ಗಳು ಬಂದಿದ್ದಾರೆ, ಬನ್ನಿ ಬನ್ನಿ. ಹಾಯ್, ಚೆನ್ನಾಗಿದ್ದೀರಾ ಎಲ್ಲ ಆಂಟಿ ಅಂಕಲ್ ಅಜ್ಜಿ? ಬನ್ನಿ ಬನ್ನಿ ಎಲ್ಲ ಬನ್ನಿ, ತುಂಬಾ ಲೇಟ್ ಆಯ್ತು ಅನ್ಸುತ್ತೆ, ಆಗ್ಲೇ 10 ಗಂಟೆ ಆಗಿದೆ. ಬನ್ನಿ ಫ್ರೆಶ್ ಆಗಿ ಫಸ್ಟ್ ಊಟ ಮಾಡೋಣ, ಏನಿದ್ರು ಬೆಳಿಗ್ಗೆ ಮಾತಾಡೋಣ. ಆಯ್ತು ಅಮ್ಮ. ಏ ಶೈಲು, ಸೀಮಾ ಹತ್ರ ಕೇಳು, ಅವ್ಳಿಗೆ ಏನ್ ಇಷ್ಟ ಇರ್ಬೋದು ಅಂತ. ಹಾ ಕೇಳೋಣ ಇರು, ನಾಳೆ ಹೇಳ್ಬಿಟ್ಟು ಅಮ್ಮಂಗೆ ಹೇಳೋಣ ಮಾಡೋದಕ್ಕೆ. ಸೀಮಾ, ನಿಂಗೆ ಏನ್ ತಿಂಡಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹೇಳು, ಅದನ್ನ ಅಮ್ಮಂಗೆ ಹೇಳ್ಬಿಟ್ಟು ನಾಳೆ ಮಾಡ್ಸೋಣ. ನಂಗೆ ದೋಸೆ ಇಷ್ಟ. ಹಾ ದೋಸೆ ಇಷ್ಟ ಅಂತೆ, ನಿನ್ ಫ್ರೆಂಡ್ ನ ಕೇಳು ನೋಡೋಣ. ಏ ಬಿಂದು, ನಿಂಗೇನ್ ಇಷ್ಟ? ನಂಗೆ ಪಾನಿಪುರಿ ಇಷ್ಟ. ಪಾನಿಪುರಿನ ಶೈಲು, ಅದನ್ನ ಹೇಳ ಅವ್ರಿಗೆ. ಹೇಳು, ನಿಧಾನ ಕೇಳು, ಅಮ್ಮ ಬೈದ್ಬಿಡ್ತಾರ, ಆಮೇಲೆ ಬೇಗ ಹೇಳ್ಬಿಟ್ಟು ಮುಗಿಸು. ಸೀಮಾ, ಬಿಂದು, ಈಗ ನಾನೊಂದು ಚಿಕ್ಕದು ಒಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದ್ ಊರಲ್ಲಿ ಒಬ್ಳು ಪೂರ್ಣಿಮಾ ಅಂತ ಒಂದ್ ಹುಡುಗಿ ಇದ್ಲಂತೆ. ಅವಳ ಪಾನಿ ಪೂರಿ ಪೂರಿ ಅಂತ ಕರಿತಾ ಇದ್ರಂತೆ. ಏಂತಕ್ಕೆ ಅಂತ ಗೊತ್ತಾ? ಅವಳೊಂದಿನ ಬೈ ಮಿಸ್ಟೇಕ್ ಆಗಿ ನೀರಲ್ಲಿ ಬಿದ್ಬಿಟ್ಲಂತೆ. ಆ ನೀರಲ್ಲಿ ಇದ್ದಿದ್ದಕ್ಕೆ ಅವಳನ್ನ ಪಾನಿ ಪೂರಿ ಅಂತ ಕರೆದ್ರಂತೆ. ಚೆನ್ನಾಗಿದೆ ಚೆನ್ನಾಗಿದೆ. ಏ ಇರೇ, ಇನ್ನೂ ಇದೆ. ಆಮೇಲೆ ಏನಾಯ್ತು ಗೊತ್ತಾ? ನೀರ್ನಲ್ಲಿ ಬಿದ್ದಿದ್ದಕ್ಕೆ ಜನ ಅವ್ರನ್ನ ರಕ್ಷಿಸಿ ಅಂತಂದ್ರಂತೆ. ಅದನ್ನ ಇನ್ನೊಬ್ರು ಯಾರೋ ಇಂಗ್ಲಿಷ್ ಅವರು ಸೇವ್ ಪೂರಿ ಸೇವ್ ಪೂರಿ ಅಂತಿದ್ರಂತೆ. ಹಂಗಾರೆ ನಾವ್ ತಿನ್ನೋ ಸೇವ್ ಪೂರಿ ನೀರಲ್ಲಿ ಬಿದ್ದಿರೋದಾ? ಆಮೇಲೆ ಏನಾಯ್ತು ಗೊತ್ತಾ? ಇದನ್ನ ಪೊಲೀಸ್ ಅವ್ರು ನೋಡ್ಬಿಟ್ಟು ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋದಕ್ಕೆ ಹೋಗಿರೋದು ಅಂತ ಅನ್ಕೊಂಡ್ಬಿಟ್ಟು ಪೊಲೀಸ್ ಕರ್ಕೊಂಡು ಹೋದ್ರಂತೆ. ಆಮೇಲೆ ಅವಳಿಗೆ ಎಲ್ಲ ಇದಾಗಿ ಬೇಲ್ ಸಿಕ್ತಂತೆ. ಅದಕ್ಕೆ ಅವಳನ್ನ ಆಮೇಲೆ ಬೇಲ್ ಪುರಿ ಅಂತ ಕರಿತಾ ಇದ್ರಂತೆ. ಯಪ್ಪ, ನಾನಂತೂ ಬೇಲ್ ಪುರಿ ತಿನ್ನಲ್ಲಪ್ಪ, ಪೊಲೀಸ್ ಎಲ್ಲ ಬಂದ್ಬಿಟ್ರೆ. ಆಮೇಲೆ ಆಮೇಲೆ ಇನ್ನೊಂದ್ ಕೇಳು, ಇದನ್ನೆಲ್ಲ ಒಬ್ರಿಂದ ಒಬ್ರು ಪಾಸ್ ಆಗುತ್ತಲ್ಲ ಮೆಸೇಜ್, ಅದು ಒಬ್ರಿಂದ ಒಬ್ರಿಗೆ ಮಸಾಲಾ ಹಾಕೊಂಡು 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 ಅವಳ ಹೆಸರು ಮಸಾಲಾ ಪುರಿ ಆಯ್ತಂತೆ. ಚೆನ್ನಾಗಿದೆ ಚೆನ್ನಾಗಿದೆ ಮಸಾಲಾ ಪುರಿ. ಮಕ್ಳೇ, ತುಂಬಾ ಜಾಸ್ತಿ ಗಲಾಟೆ ಮಾಡ್ತಾ ಇದ್ದೀರಾ, ತುಂಬಾ ಹೊತ್ತಾಯ್ತು ನೋಡಿ ಟೈಮು, ಎಲ್ಲ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ, ಬೇಗ ಬೇಗ ಎದ್ದೋಳ್ಬೇಕು ಬೆಳಿಗ್ಗೆ. ಯೋಶಿದಿ ಅಮ್ಮ ಬೈದ್ಬಿಡ್ತಾರೆ, ಬಾಬಾ ಮಲ್ಕು ಲೈಟ್ ಆಫ್ ಮಾಡು. ಗುಡ್ ನೈಟ್. ಗುಡ್ ನೈಟ್. ಮಕ್ಳೇ, ಇನ್ನೂ ಎದ್ದೇಳ್ಬೇಡಿ, ಹಾಗೆ ಮಲ್ಕೊಳ್ಳಿ. ನಿಮ್ಮನ್ನೆಲ್ಲ ನಾವೆಲ್ಲ ಶಾಪಿಂಗ್ ಹೋಗ್ತೀವಿ, ನಾವು ಆಲ್ರೆಡಿ ರೆಡಿ ಆಗ್ಬಿಟ್ಟಿವಿ, ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಅಮ್ಮ ಇರಮ್ಮ, ನಾವು ರೆಡಿ ಆಗ್ಬಿಟ್ವಿ, ಬಂದ್ಬಿಟ್ವಿ. ರೀ, ಫಸ್ಟ್ ಮನೆಗೆ ಯಾವ್ದ್ಯಾವ್ದು ರೇಷನ್ ಬೇಕೋ ಅದನ್ನೆಲ್ಲ ತಗೊಂಡ್ಬಿಡೋಣ, ಅದಾದ್ಮೇಲೆ ಬಟ್ಟೆ ಸೆಕ್ಷನ್ಗೆ ಹೋಗೋಣ, ಏನಂತೀರಾ? ಊರಿ ಸರಿ ಬನ್ನಿ, ಏನೇನ್ ಆಫರ್ಸ್ ಇದೆ ಈ ಸರಿ ಅಂತ ನೋಡೋಣ. ಆಯ್ತು ನೋಡೋಣ ವೀಣಾ. ನೀ ಅಲ್ ನೋಡ್ರಿ, 2 ಕೆಜಿ ಸಕ್ಕರೆಗೆ 1/2 ಕೆಜಿ ಸಕ್ಕರೆ ಫ್ರೀ ಅಂತ. ಒಳ್ಳೆ ಆಫರ್ ಅಲ್ವಾ? 2 ಕೆಜಿಗೆ 1/2 ಕೆಜಿ ಫ್ರೀ ಕೊಡ್ತಿದ್ದಾರೆ. ಹಾಗೆ ಕೆಳಗಡೆ ನೋಡು, 2.5 ಕೆಜಿ ಗೋಧಿ ಹಿಟ್ ತಗೊಂಡ್ರೆ 3/4 ಕೆಜಿ ಗೋಧಿ ಹಿಟ್ ಫ್ರೀ ಕೊಡ್ತಾರಂತೆ. ಊರಿ, ಹಾಗಾದ್ರೆ ಮುಂದಿನ ತಿಂಗಳವರೆಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ಬಿಡ್ತೇನೆ. ಹಾ ಒಳ್ಳೆ ಆಫರ್ ಇರೋ ಟೈಮ್ನಲ್ಲಿ ಹೊಸ ವರ್ಷಕ್ಕೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಆಫರ್ ಇದ್ದಾಗಲೇ ಎಲ್ಲ ತಗೊಂಡ್ಬಿಡು. ಈ ಶೈಲು, ನಿನ್ನೆಯಿಂದನೂ ನಾವು ಬರೀ ಭಿನ್ನರಾಶಿಗಳನ್ನೇ ಕೇಳಿಸ್ಕೊಂತ ಇದೀವಲ್ವಾ? ರೀ ಎಲ್ಲ ರೇಷನ್ ತಗೊಂಡಾಯ್ತು, ಬನ್ರಿ ಬಟ್ಟೆ ಸೆಕ್ಷನ್ಗೆ ಹೋಗೋಣ. ಹೌದಾ, ನೀವು ಹೋಗಿರಿ, ನಾನು ಬಿಲ್ ಪೇ ಮಾಡಿಟ್ಟು ಬರ್ತೀನಿ. ಸರಿ ರೀ, ಮಕ್ಳೇ ಬನ್ನಿ ಹೋಗೋಣ. ಇಲ್ ನೋಡಮ್ಮ, ಅಲ್ಲಿ ಹಾಕಿದ್ರಲ್ಲ ಡಿಸ್ಕೌಂಟು, ಈಗ ಆಫರ್ಸ್ ಅದೇ ತರ ಇಲ್ಲೂ ಕೂಡ ಆಫರ್ಸ್ ಎಲ್ಲ ಹಾಕಿದಾರಮ್ಮ. ಹ್ಞೂ ಶೈಲು, ಇಲ್ಲೂ ಆಫರ್ಸ್ ತುಂಬಾ ಚೆನ್ನಾಗಿದೆ. ರೀ ನೋಡ್ರಿ, ಕರ್ಟನ್ಸ್ ಮೇಲೆ 10% ಡಿಸ್ಕೌಂಟ್ ಇದೆ. ನಮ್ಮ ಮನೆಗೆ ಹೆಂಗೋ ಕರ್ಟನ್ಸ್ ಬೇಕು ಅಂತಿದ್ವಲ್ಲ, ತಗೊಳ್ಳೋದಾ? ಆಯ್ತು ವೀಣಾ, ನ್ಯೂ ಇಯರ್ಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ 10% ಕರ್ಟನ್ ಮೇಲೆ, ಅದರಿಂದ ಕರ್ಟನ್ನೇ ತಗೊಂಡ್ಬಿಡಿ ಸರಿ. ಮುಂದಿನ ತಿಂಗಳು ಬೇಕಾದ್ರೆ ಮಕ್ಳಿಗೆ ಬಟ್ಟೆ ಕೊಡ್ಸೋಣ. ಶೈಲು, ಈ ಸತಿನೂ ಬಟ್ಟೆ ಇಲ್ಲ ಕಣ ನಮ್ಗೆ. ಆಫರ್ಸ್ ಬಂದ್ಬಿಟ್ಟು ಕರ್ಟನ್ ಮೇಲಿದೆ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೇಲಿದೆ, ನಮ್ ಡ್ರೆಸ್ ಮೇಲೆ ಆದ್ರೂ ಇಲ್ಲ, ಇದ್ರೆ ನಮಗ್ ಕೊಡ್ಸಿರೋ ಹೋಗ್ಲಿ ಬಿಡು, ನೆಕ್ಸ್ಟ್ ಮಂತ್ ಸಿಗುತ್ತೆ. ಹ್ಮ್, 6.5 ಮೀಟರ್ ಕರ್ಟನ್ಸ್ ತಗೊಂಡಿದೀನಿ, ಸಾಕಲ್ವಾ ನಮ್ಗೆ?
ಅಪ್ಪ ಈ ಶಾಪಿಂಗ್ ಮುಗಿಸೋ ಅಷ್ಟೊತ್ತಿಗೆ ಸುಸ್ತಾಯ್ತು. ಈ ಫೋನ್ ಬೇರೆ, ಬರೀ ಮೆಸೇಜಸ್. ಶೈಲು ನೋಡು, ನಿಮ್ ಮ್ಯಾಥ್ಸ್ ಟೀಚರ್ ಯಾವ್ದೋ ಹೋಮ್ವರ್ಕ್ ಕಲ್ಸಿದ್ದಾರೆ, ನೋಡಿ ಬೇಗ ಬೇಗ ಮುಗಿಸ್ಕೊಂಡ್ಬಿಡು, ಆಮೇಲೆ ಕಸಿನ್ಸ್ ಜೊತೆ ಆಡಕ್ಕೆ ಟೈಮ್ ಸಿಗುತ್ತೆ ನಿಂಗೆ. ಹ್ಞೂ ಅಮ್ಮ, ಅಸೈನ್ಮೆಂಟ್ ಟೈಮ್ ಆಯ್ತು, ಕೊಡಿ ಅದು ಅಸೈನ್ಮೆಂಟೇ ಇರ್ಬೇಕು. ಬಾರೇಶ್ರಿ, ನೋಡು ನಮ್ ಮ್ಯಾಮು ಕೂಡ ಭಿನ್ನರಾಶಿಗಳದೇ ಕೊಟ್ಟಿದ್ದಾರೆ ಕಣೆ. ಬಾ, ಇದೇನೋ ಭಿನ್ನರಾಶಿಗಳ ಸಂಕಲನ ಕೊಟ್ಟಿದ್ದಾರೆ, ಅಮ್ಮನ ಹತ್ರನ ಹೇಳಿಸ್ಕೊಳ್ಳೋಣ. ಅಮ್ಮ, ಭಿನ್ನರಾಶಿಗಳ ಸಂಕಲನದ ಲೆಕ್ಕ ಕೊಟ್ಟಿದಾರಮ್ಮ, ಹೇಗಮ್ಮ ಇದು? ನಿನ್ನ ಹೆಲ್ಪ್, ನಿನ್ನ ಹೋಮ್ವರ್ಕ್ಗೂ ನಾನೇ ಹೆಲ್ಪ್ ಮಾಡ್ಬೇಕು. ಸರಿ ಬಾ, ಹೇಳ್ಕೊಡ್ತೀನಿ. ಇಲ್ಲಿ ನೋಡಿಲ್ಲಿ, ಇಲ್ಲಿ ನಮ್ಗೆ ಎರಡು ಭಿನ್ನ ರಾಶಿಗಳನ್ನ ಕೊಟ್ಟಿದ್ದಾರೆ, 1/5 ಮತ್ತೆ 2/5. ಇದನ್ನ ಆಡ್ ಮಾಡಿ ನೀನ್ ಬರೀಬೇಕು ಅಲ್ವಾ. ಇದಕ್ಕೂ ನಾನು ಚಿತ್ರದ ಮೂಲಕ ಹೇಳ್ಕೊಡ್ತೀನಿ, ನಿಂಗೆ ಈಸಿ ಆಗಿ ಅರ್ಥ ಆಗತ್ತೆ. 1/5 ಅಂದ್ರೆ ಈಗ 5 ಸಮಭಾಗಗಳನ್ನ ಮಾಡಿ ಒಂದು ಭಾಗನ ತಗೊಂಡಿದೀವಿ ಇಲ್ಲಿ. 2/5 ಅಂದ್ರೆ 5 ಸಮಭಾಗಗಳಲ್ಲಿ 2 ಭಾಗಗಳನ್ನ ತಗೊಂಡಿದೀವಿ. ಇಲ್ಲಿ ನೀನ್ ಸರಿಯಾಗಿ ಗಮನಿಸ್ಬೋದು, ನಮ್ಗೆ ಎರಡು ಕಡೆ ಛೇದ ಸೇಮ್ ಇದೆ. ನಿಂಗೆ ಯಾವಾಗ ಛೇದಗಳು ಸೇಮ್ ಸಮನಾಗಿರುತ್ತೆ ಆಗ ನೀನು ಅಂಶಗಳನ್ನ ಕೂಡ್ಕೊಂಡ್ರೆ ಸಾಕು. ಈಗ ಅಂಶಗಳು ಯಾವ್ದ್ಯಾವ್ದಿದೆ ನಮ್ಗೆ, 1 ಮತ್ತೆ 2, ಅದನ್ನ ಕೂಡಿಸಿದಾಗ ನಮ್ಗೆ 3/5 ಬಂತು. ಗೊತ್ತಾಯ್ತಾ? ಹ್ಞೂ ಅಮ್ಮ, ಅರ್ಥ ಆಯ್ತು ಅಮ್ಮ. ಅಮ್ಮ, ಇಲ್ಲಿ ನೆಕ್ಸ್ಟ್ ಲೆಕ್ಕ ಮ್ಯಾಮ್ ಛೇದ ಬೇರೆ ಬೇರೆ ಕೊಟ್ಟಿದಾರಮ್ಮ, 1/5 + 2/3 ಅಂತ. ಇಲ್ಲೂ ಕೂಡ 2 ಮತ್ತೆ 1 ಕೂಡ್ಬಿಟ್ಟು ಬರೆಯೋದಮ್ಮ? ಖಂಡಿತ ಇಲ್ಲ. ಈಗ ನೋಡು, ಅದರದ್ದು ಪಿಕ್ಚರ್ ಪ್ರೆಸೆಂಟೇಷನ್ ಕೊಡ್ತೀನಿ, ಅದನ್ನ ನೋಡಿದಾಗ ನಿನಗೆ ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆರಡು ಸೇಮ್ ಭಾಗಗಳ ಕಾಣ್ತಾ ಇದೆಯಾ ಕಲರ್ ಮಾಡಿರೋದು? ಇಲ್ಲ ಅಮ್ಮ, 5 ರಲ್ಲಿ 1 ಭಾಗ ಚಿಕ್ಕದಿದೆ, 3 ರಲ್ಲಿ 2 ಭಾಗ ದೊಡ್ಡದಿದೆ ಅಲ್ವಾ. ಸೊ ನೀವು ಅದನ್ನ ನೀನು ಹಾಗೆ ಡೈರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಇದಕ್ಕೆ ನಮ್ಗೆ ಬೇರೆ ವಿಧಾನನೇ ಇದೆ. ನೀನು ಲಾಸ್ಟ್ ಹಿಂದಿನ ತರಗತಿಯಲ್ಲಿ ಹಿಂದಿನ ಪಾಠದಲ್ಲೆಲ್ಲ ಓದಿದ್ದೆ ಲಾಸ್ ಆಗೋ ಬಗ್ಗೆ ನೆನ್ಪಿದ್ಯಾ? ಹ್ಞೂ ಅಮ್ಮ, ನೆನ್ಪಿದೆ. ಅದನ್ನ ನಾವಿಲ್ಲಿ ಉಪಯೋಗಿಸ್ತೀವಿ. ನಮಗೆ ಯಾವಾಗ ಛೇದಗಳು ಬೇರೆ ಇರುತ್ತೆ ಆ ಛೇದಗಳ ಲಾಸಾಗುನ ಕಂಡುಹಿಡಿಬೇಕು. ನಿನಗೆ ಗೊತ್ತಿರೋ ಹಾಗೆ ಇಲ್ಲಿ ಛೇದಗಳು ಬಂದು 5 ಮತ್ತೆ 3, ಅದರ ಲಾಸಾಗು ಬಂದು ನಮ್ಗೆ 15 ಸಿಗತ್ತೆ. ಅದಾದ್ಮೇಲೆ ನಾವು ಛೇದಗಳು ಸಮನಾಗಿ ಗೊಳಿಸ್ಬೇಕು ತಾನೆ, ಎರಡು ಭಿನ್ನ ರಾಶಿದು. ಆಗ ನಾನು ಒಂದೊಂದು ಭಿನ್ನ ರಾಶಿಯನ್ನು 15 ಛೇದ 15 ಬರೋ ತರ ಮಾಡ್ಕೋಬೇಕು. ಈಗ 1/5 ಛೇದ 15 ಬರಬೇಕು ಆದ್ರೆ ನನಗೆ ಅದರ ಸಮಾನ ಭಿನ್ನ ರಾಶಿ 3/15. ಅದೇ ರೀತಿ 2/3 ಛೇದ 15 ಆಗ್ಬೇಕಾದ್ರೆ ಅದರ ಸಮಾನ ಭಿನ್ನ ರಾಶಿ 10/15. ಈಗ ನಿನಗೆ ಗೊತ್ತಾಗಿರ್ಬೇಕು, ಯಾಕಂದ್ರೆ ಛೇದ ಸೇಮ್ ಆಗೋಯ್ತು ತಾನೆ. ಆಗ ನಾವೇನ್ ಮಾಡ್ಬೇಕು, ಬರೀ ಅಂಶನ ನೋಡ್ಬಿಟ್ಟು ಅಂಶನ ಗೊತ್ತಾಯ್ತಮ್ಮ. ಅದೇ ಆಗ್ಲೇ ಹೇಳಿದ್ರಲ್ಲ, ಅದೇ ತರ ತಾನೆ ಅಂಶ ನೇರವಾಗಿ ಕೂಡ್ಬೋದು. ಇಲ್ಲಿ ಚಿತ್ರದಲ್ಲೂ ಅದೇ ಅಲ್ವಾ ಅಮ್ಮ ಕೊಟ್ಟಿರೋದು, 15 ಭಾಗ ಇದನ್ನು ಮಾಡಿದಾಗ ಅದನ್ನು 15 ಭಾಗ ಮಾಡಿದಾಗ ಪ್ರತಿಯೊಂದು ಭಾಗನು ಸೇಮ್ ಸೇಮ್ ಸೈಜ್ ಆಗುತ್ತೆ. ಆಗ ಅಲ್ಲಿರೋ 10 ಇಲ್ಲಿರೋ 3 ಸೇರಿಸಿದ್ರೆ 15 ಆಗ್ಬಿಡುತ್ತೆ ಅಲ್ವಾ ಅಮ್ಮ? ವೆರಿ ಗುಡ್ ಶೈಲು, ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಅಮ್ಮ, ಇಲ್ಲಿ ನೆಕ್ಸ್ಟ್ ಮಿಶ್ರ ಭಿನ್ನ ರಾಶಿ ಕೊಟ್ಟಿದಾರಮ್ಮ, ಇದನ್ ಹೇಗಮ್ಮ ಮಾಡೋದು? ಶೈಲು, ಇದು ಕೂಡ ನೀನೇ ಮಾಡ್ಬೋದು. ಆಕ್ಚುಲಿ ಒಂದೇ ಒಂದ್ ಸ್ಟೆಪ್ ಎಕ್ಸ್ಟ್ರಾ. ಇಲ್ಲಿ ನಿನ್ ಮೊದ್ಲು ಅಲ್ಲಿ ಕೊಟ್ಟಿರೋ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗಳಿಗೆ ಪರಿವರ್ತಿಸ್ಕೊಳ್ಬೇಕು ಅಷ್ಟೇ. ಆಮೇಲೆ ಬಂದಿರೋದು ಅಬ್ಸರ್ವ್ ಮಾಡು. ಹ್ಞೂ ಅಮ್ಮ, ಆಮೇಲೆ ಅದೇ ಆಗ್ಲೇ ಲೆಕ್ಕ ತೋರಿಸಿದ್ರಲ್ಲ ಅದೇ ತರನೇ ಮಾಡಿರೋದಲ್ವಾ ಇದು? ಕರೆಕ್ಟ್. ಆಮೇಲೆ ಅಮ್ಮ, ಈಗ ವಿಷಮ ಭಿನ್ನ ರಾಶಿನ ಅಪ್ಪ ಹೇಳ್ಕೊಟ್ಟಿದ್ರಲ್ಲ ಆತರ ಮಿಶ್ರ ಭಿನ್ನ ರಾಶಿಲು ಇಟ್ಟಿದ್ದಾರೆ ಅವರು. ಅಮ್ಮ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಅಂತ ಪೂರ್ಣ ಪೂರ್ಣ ಕೂಡಿ ಭಾಗ ಭಾಗ ಕೂಡಿದಾಗ್ಲೂ ಉತ್ತರ ಸೇಮ್ ಸೇಮ್ ಬರುತ್ತಲ್ಲಮ್ಮ. ಕರೆಕ್ಟ್ ಶೈಲು, ಹಾಗೂ ಮಾಡ್ಬೋದು ನಾವು. ಓ ಚೆನ್ನಾಗಿದೆ ಅಮ್ಮ ಭಿನ್ನರಾಶಿ. ಈಗೇನೋ ಸರಿ, ನಿನ್ ಹೋಮ್ವರ್ಕ್ ಗೆಲ್ಲ ನಾನ್ ಹೆಲ್ಪ್ ಮಾಡ್ದೆ, ನೀನ್ ಮಾಡ್ಬಿಟ್ಟೆ. ಬಟ್ ನಿನಗೆ ಎಷ್ಟು ನೀಟ್ ಆಗಿ ಅರ್ಥ ಆಯ್ತು ಅಂತ ಹೇಳೋದಕ್ಕೆ ನೋಡೋದಕ್ಕೆ ನಾನ್ ನಿನ್ಗೊಂದು ಕ್ವಶನ್ ಬರ್ದಿದ್ದೀನಿ ಇಲ್ಲಿ, ಅದನ್ನ ಓದ್ಬಿಟ್ಟು ಉತ್ತರ ಕೊಡ್ತೀಯಾ? ಹ್ಞೂ ಅಮ್ಮ, ಹ್ಞೂ ಅಮ್ಮ, ಕೊಡಿ ಕೊಡಿ ಕೊಡಿ. ಶ್ರೀ ಬಾರೇ ಇಲ್ಲಿ, ಇದೇನೋ ಪ್ರಶ್ನೆ ಕೊಟ್ಟಿದ್ರಮ್ಮ, ನಾವಿಬ್ರು ಡಿಸ್ಕಸ್ ಮಾಡ್ಕೊಳ್ಳೋಣ ಆಯ್ತಾ? ಒಂದು ಕೇಕ್ ಅನ್ನು 35 ಭಾಗಗಳಾಗಿ ಮಾಡಿದೆ, ಅಂದ್ರೆ ಕೇಕ್ ಅನ್ನು 35 ಸಮಭಾಗ ಮಾಡಿದರೆ ಅದರಲ್ಲಿ ಅರುಣ್ 8 ಹೋಳ್ ತಿಂತಾನೆ, ರಾಜು 6 ಹೋಳ್ ತಿಂತಾನೆ, ದೇವ 5 ಹೋಳು, ರಾಣಿ 9 ಹೋಳು ತಿಂತಾಳೆ. ಎಲ್ಲರೂ ಸೇರಿ ಕೇಕ್ ನ ಒಟ್ಟು ಎಷ್ಟು ಭಾಗ ತಿಂದಿದ್ದಾರೆ? ಇರು ಇರು, ಅರುಣ್ 8, ರಾಜು 6, ದೇವ 5, ರಾಣಿ 9. ಈ ಒಟ್ಟು ಅಂದ್ರೆ
ಕೂಡ್ಬೇಕು ಅಲ್ವಾ? ಕರೆಕ್ಟ್. ಸೊ ನಿನ್ ಫ್ರೆಂಡ್ಸ್ ಗೂ ಹೇಳು ಮಾಡೋದಕ್ಕೆ, ನೋಡೋಣ ನಾವು ಮಾಡೋಣ. ಓಕೆ, ನಾವ್ ಅಷ್ಟಲ್ ಮಾಡ್ತಾ ಇರೋಣ, ಅಷ್ಟಲ್ ಫ್ರೆಂಡ್ಸ್ ಆನ್ಸರ್ ಮಾಡ್ತಾರೆ. ಫ್ರೆಂಡ್ಸ್ ಪ್ಲೀಸ್ ಇದಕ್ಕೂ ಆನ್ಸರ್ ಮಾಡಿ. ನನ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ ಶೈಲು. ಸರಿ ಆಗ್ಲಿ ಹೇಳು, ಹಾಗಾದ್ರೆ ಏನ್ ಉತ್ತರ ಕೊಟ್ಟಿದ್ದಾರೆ ಅಂತ? ಅವರೆಲ್ಲರೂ ಆಪ್ಷನ್ ಸಿ 4/5 ಅಂತಾನೆ ಹೇಳಿದ್ದಾರೆ. ಓಕೆ, ಕರೆಕ್ಟ್ ಆಗಿದೆ ಹಾಗಾದ್ರೆ. ಆದ್ರೆ ಅವ್ರು ಏನ್ ಗೊತ್ತಾ, ನಿನಗ್ ಗೊತ್ತಾಯ್ತಾ, ಈ ಆನ್ಸರ್ ಬಂದ್ಬಿಟ್ಟು 28/35 ಬರುತ್ತೆ, ಅದನ್ನ ಸಂಕ್ಷಿಪ್ತ ರೂಪ ಬಳಸಿದಾಗ 4/5 ಬರುತ್ತೆ ಅಲ್ವಾ ಫ್ರೆಂಡ್ಸ್? ಇನ್ನೊಂದ್ಸತಿ ಹೇಳು. ಈಗ 35 ಭಾಗ ಇದೆ ಅಲ್ವಪ್ಪ, ಇವ್ರು ತಿದ್ರು ಎಲ್ಲಾ ಭಾಗ ಕೂಡಿದ್ರೆ 28 ಭಾಗ ಬರುತ್ತೆ, ಅಂದ್ರೆ 35/28 ಅಂತ ಬರುತ್ತೆ. ಇಲ್ಲಮ್ಮ ಹೆಂಗೆ ಅಂದ್ರೆ, ನಾವ್ ಎಷ್ಟು ಜಾಣರು ಪರೀಕ್ಷೆ ಮಾಡೋದಕ್ಕೆ, ಅದನ್ನ ಸಿಂಪ್ಲಿಫೈ ಮಾಡಿದಾಗ ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಮಾತ್ರ ಉತ್ತರ ಸಿಗುತ್ತೆ. 7/4/28, 7/5/35. ಹಂಗಾಗಿ 4/5 ಬರುತ್ತೆ ಉತ್ತರ. ಸರಿ ಬಾ, ಈಗ ಹೋಗ್ಬಿಟ್ಟು ಅಮ್ಮಂಗ್ ತೋರ್ಸೋಣ ಇದನ್ನ ಸರಿಗಿದ್ಯಾ ಇಲ್ಲ ಅಂತ. ಅಮ್ಮ ಅಮ್ಮ ಹೇಳಿ ಮಕ್ಕಳೇ. ಅಮ್ಮ ನೋಡಮ್ಮ, ಇದು ಸರಿಗಿದ್ಯಾ ಅಂತ? ಅಮ್ಮ ಮತ್ತೆ ಇನ್ನ ಸ್ವಲ್ಪ ಹೋಮ್ವರ್ಕ್ ಇದೆ ಅಮ್ಮ, ಇದೊಂಚೂರು ಹೇಳ್ಕೊಡ್ತೀಯಮ್ಮ? ಮಕ್ಕಳೇ ನಂಗೆ ತುಂಬಾ ಕೆಲ್ಸ ಇದೆ ಮಕ್ಕಳೇ, ಹೋಗಿ ಅಪ್ಪನ ಹತ್ರ ಹೇಳ್ಸ್ಕೊಂತೀರಾ? ಏನದು ಲೆಕ್ಕ ಅಪ್ಪ? ಭಿನ್ನರಾಶಿಗಳ ಅಮ್ಮ ಅಂತೂ ಸಂಕಲನ ಹೇಳ್ಕೊಟ್ರು, ಈಗ ಇಲ್ಲಿ ಭಿನ್ನರಾಶಿಗಳ ವ್ಯವಕಲನ ಹೇಗಪ್ಪ ಮಾಡೋದು? ಹೌದಾ, ಆಯ್ತು ಬನ್ನಿ. ಈಗ ಭಿನ್ನರಾಶಿಗಳಲ್ಲಿ ಸಂಕಲನ ಮಾಡೋದು ಹೇಗೆ ಅಂತ ಅಮ್ಮ ಹೇಳ್ಕೊಟ್ರಲ್ವಾ, ಅದೇ ರೀತಿ ಈಗ ವ್ಯವಕಲನ ಮಾಡೋದು ಹೇಗೆ ಅಂದ್ರೆ, ಈಗ ಇಲ್ಲಿ 5/3 - 5/2 ಇದೆ ಅಲ್ವಾ, ಇಲ್ಲಿ ಏನಾಗಿದೆ, ಛೇದ ಸಮ ಇದೆ. ಛೇದ ಸಮ ಇರೋದ್ರಿಂದ ಏನ್ ಮಾಡ್ಬೇಕು ನಾವು, ಅಂಶಗಳನ್ನ ಕಳೆದ್ಬಿಟ್ಟು ಉತ್ತರವನ್ನ ಇಡೋದು. ಅಂದ್ರೆ 3/2 ಕಳೆದ್ರೆ 1, 5/1 ಉತ್ತರ ಆಗುತ್ತೆ. ಅಪ್ಪ ಸಂಕಲನ ವ್ಯವಕಲನ ಸೇಮ್ ಟು ಸೇಮ್ ಇದೆ, ಅಲ್ಲಿ ಪ್ಲಸ್ ಇರೋದಕ್ಕೆ ಕೂಡ್ತೀವಿ, ಇಲ್ಲಿ ಮೈನಸ್ ಇರೋದಕ್ಕೆ ಅಂಶನ ಕಳಿತೀವಿ ಅಷ್ಟೇ ಅಲ್ವಾ? ಹೌದು ಶೇಖು, ಒಳ್ಳೆ ವಿಷಯ ಹೇಳಿದೆ. ಛೇದ ಇದ್ದಾಗ ಅಮ್ಮ ಏನ್ ಹೇಳಿದ್ರು, ಸಂಕಲನದಲ್ಲಿ ಲಾಸ್ ಆಗು ಕಂಡಿಡ್ಕೊಂಡ್ ಮಾಡ್ಬೇಕು ಅಂತ ಹೇಳಿದ್ರು, ಇದು ಹೀಗಪ್ಪ? ಇಲ್ಲೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಛೇದ ಬೇರೆ ಬೇರೆ ಇದ್ದಾಗ ಛೇದ ಸಮ ಮಾಡ್ಕೋಬೇಕು ಅಂದ್ರೆ ಲಾಸ್ ಆಗು ಕಂಡಿಡ್ಕೋಬೇಕು ಫಸ್ಟ್, ಲಾಸ್ ಆಗು ಕಂಡಿಡ್ಕೊಂಡ ನಂತರ ಆ ಛೇದಗಳನ್ನ ಸಮ ಮಾಡ್ಕೋಬೇಕು. ಈಗ 2/1 ನಾವು ಸಮ ಮಾಡ್ಕೊಂಡಾಗ ಏನಾಗುತ್ತೆ, ಲಾಸ್ ಆಗೋ ಪ್ರಕಾರ 6/3 ಆಗುತ್ತೆ. ಅದೇ ರೀತಿ 3/1 ಛೇದ ಸಮ ಮಾಡಿದಾಗ ಏನಾಗುತ್ತೆ, 6/2 ಆಗುತ್ತೆ. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಛೇದ ಸಮ ಆಗಿದೆ, ಛೇದ ಸಮ ಆದ್ಮೇಲೆ ಮತ್ತೆ ಅಂಶಗಳನ್ನ ಕಳೆದಿಕ್ಬೇಕಷ್ಟೇ. 3/2 ಹೋದ್ರೆ 1, 6/1 ಉತ್ತರ ಇಷ್ಟೇ. ಅರ್ಥ ಆಯ್ತು ಅಪ್ಪ, ಈಸಿ ಅಪ್ಪ ವ್ಯವಕಲನ, ಸಂಕಲನ ಬಂದ್ಬಿಟ್ಟು ವ್ಯವಕಲನ ಈಸಿ ಆಗಿ ಮಾಡ್ಬೋದಲ್ವಾ? ಹೌದು ಶೈಲು. ಅಪ್ಪ ಇಲ್ಲಿ ಆಮೇಲೆ ಮಿಶ್ರ ಭಿನ್ನ ರಾಶಿದ ಒಂದ್ ಲೆಕ್ಕ ಕೊಟ್ಟಿದ್ದಾರೆ ಅಮ್ಮ. ಏನ್ ಹೇಳಿದ್ರ ಆಗ್ಲಿ ಅಂದ್ರೆ, ಮಿಶ್ರ ಭಿನ್ನ ರಾಶಿನ ವಿಷಮ ಮಾಡ್ಕೊಂಡ್ಬಿಟ್ಟು ಸೇಮ್ ಟು ಸೇಮ್ ಸಂಕಲನದಲ್ಲಿ ಹೇಗ್ ಮಾಡ್ತೀವೋ ಅದೇ ತರಾನೇ ಮಾಡ್ಬಿಟ್ಟು ಕಳಿಯೋದು ಅಂದ್ರು, ಅದೇ ತರ ನಮ್ಮ ಮಾಡೋದು. ಹೌದು ಅಷ್ಟೇ, ಮಿಶ್ರ ಭಿನ್ನ ರಾಶಿ ನಾವು ಮೊದಲನೇದಾಗಿ ಅದನ್ನ ವಿಷಮ ಭಿನ್ನ ರಾಶಿಯಾಗಿ ಮಾಡ್ಕೋಬೇಕು. ವಿಶ್ವ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಬರ್ಕೊಂಡ್ ನಂತರ ಏನ್ ಮಾಡ್ಬೇಕು, ಅದನ್ನ ಲಾಸ್ ಆಗು ಕಂಡಿಡ್ಕೋಬೇಕು 2ನೇ ಹಂತದಲ್ಲಿ. ಆ ನಂತರ ಏನ್ ಮಾಡ್ಬೇಕು, ಛೇದ ಸಮ ಮಾಡ್ಬೇಕು. ಛೇದ ಸಮ ಮಾಡಿದ್ಮೇಲೆ ಇನ್ನೇನು, ನಿಮಗೆ ಅವಾಗ ಹೇಳ್ಕೊಟ್ನಲ್ವಾ, ಅಂಶಗಳನ್ನ ಕಳೆದಿಕ್ಕೋದು. ಅಂಶಗಳನ್ನ ಕಳೆದಿಕ್ಕರೆ ನಮ್ಗೆ ಉತ್ತರ ಸಿಗತ್ತೆ. ಇಲ್ಲಿ ಅದೇ ತರ ಮಾಡೋದ್ರ ಜೊತೆಗೆ ಚಿತ್ರರೂಪದಲ್ಲಿ ಬರ್ದಾಗ ನೋಡಿ, ನಾನು ಬರ್ದಿದ್ದೀನಿ 6/2 ಅಂದ್ರೆ 6 ಫುಲ್ 1/2, 4 ಖಾಲು ಅಂದ್ರೆ 4 ಫುಲ್ ಅದ್ರಲ್ಲಿ ಕಾಲ್ ಭಾಗ ಅಂದ್ರೆ 6/4 ಹೋದ 2 ಆಯ್ತು. ಆಮೇಲೆ ಇಲ್ಲಿ ಅರ್ಧದ್ರಲ್ಲಿ ಕಾಲ್ ಭಾಗ ಹೋದ್ರೆ ಅರ್ಧ ಕೇಕ್ ಅಲ್ಲಿ ಕಾಲ್ ತಿಂದ್ರೆ ಕಾಲ್ ಉಳಿಯುತ್ತೆ ಅಲ್ವಾಪ್ಪ? ಹೌದು, ಮಿಶ್ರ ಭಿನ್ನ ರಾಶಿಲಿ ಈ ರೀತಿಯನ್ನು ಕೂಡ ಮಾಡುವುದು, ಅಂದ್ರೆ ಪೂರ್ಣ ಸಂಖ್ಯೆಗಳನ್ನ ಕಳೆದ್ಬಿಟ್ಟು ಆ ನಂತರ ಸಮ ಭಿನ್ನ ರಾಶಿಗಳನ್ನ ಕೂಡ ಕಳೆದಿ ಇಕ್ಕೋದು. ಅಪ್ಪ ಅರ್ಥ ಆಯ್ತು ಅಪ್ಪ. ಓಕೆ, ಈಗ ಸಂಕಲನ ವ್ಯವಕಲನ ತಿಳ್ಕೊಂಡ್ರಲ್ವಾ, ಭಿನ್ನರಾಶಿ ಸಂಕಲನ ಮಾಡೋದು ಹೇಗೆ, ವ್ಯವಕಲನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಈಗ ನಿಮ್ಗೆ ಒಂದು ಆಕ್ಟಿವಿಟಿ ಕೊಡ್ತೀನಿ, ಅಂದ್ರೆ ಚಟುವಟಿಕೆ ಕೊಡ್ತೀನಿ. ಈಗ ಈ ಚಟುವಟಿಕೆನಲ್ಲಿ ಈ ಕಾಲಮ್ಸ್ ನಲ್ಲಿ ಏನೇನ್ ಹೇಳಿದೆಯೋ ಆ ರೀತಿ ನೀವು ಶ್ರೀ ಮತ್ತೆ ಶೈಲಿ ಇಬ್ರು ಸೇರ್ಕೊಂಡು ಈ ಒಂದು ಆಕ್ಟಿವಿಟಿ ಮಾಡ್ಕೊಂಬಂದು ಹೇಳ್ತೀರಾ? ಇನ್ನೊಂದು ಆಕ್ಟಿವಿಟಿನಾ? ಚೆನ್ನಾಗಿರುತ್ತೆ ಬಾಬಾ.
ಇದು ಗೇಮ್ ತರನೇ ಅಲ್ವಾ. ಈಗ ನೋಡು ಅಪ್ಪ ಏನ್ ಕೊಟ್ಟಿದ್ದಾರೆ, ಇಲ್ಲಿ ನೆಚ್ಚಿನ ಸ್ಥಳ ಡೆಲ್ಲಿ ಕೊಟ್ಟಿದ್ದಾರೆ, ನೆಚ್ಚಿನ ಆಹಾರ ದೋಸೆ ಕೊಟ್ಟಿದ್ದಾರೆ, ಆಮೇಲೆ ಇವೆಲ್ಲ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ಎ ಏನಪ್ಪ ಅಂದ್ರೆ ನೆಚ್ಚಿನ ಸ್ಥಳದಲ್ಲಿ ಒಟ್ಟು ಅಕ್ಷರಗಳಿಗೆ ಸ್ವರಗಳ ಭಿನ್ನರಾಶಿಯನ್ನು ಬರಿಬೇಕು. ಅಂದ್ರೆ ಇಲ್ಲಿ ಒಟ್ಟು ಅಕ್ಷರ ಬಂದು ಐದು, ಅದರಲ್ಲಿ ಸ್ವರಗಳು ಅಂದ್ರೆ ಓವಲ್ಸ್. ಓವಲ್ಸ್ ಇರೋದು ಯಾವ್ಯಾವ ಹೇಳು ನೋಡೋಣ. ಮತ್ತೆ ಐ. ಅಂದ್ರೆ ಎರಡೇ ಓವಲ್ಸ್ ಇರೋದು, ಅಲ್ಲಿಗೆ ಐದನೇ ಎರಡು ಅನ್ನೋದು ಇದು ಸ್ವರಗಳ ಭಿನ್ನರಾಶಿ ಆಯ್ತು. ಹೌದಾ? ಈಗ ಅದೇ ತರ ಈ ಓವಲ್ಸ್ ನ ಬಿಟ್ಟು ವ್ಯಂಜನಗಳ ಭಿನ್ನರಾಶಿ ಕೇಳಿದಾರೆ. ಅಂದ್ರೆ ಓವಲ್ಸ್ ನ ಬಿಟ್ಟು ಉಳಿದಿರುವಂತ ಕಾನ್ಸೋನೆಂಟ್ಸ್ ನ ವ್ಯಂಜನಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕಾನ್ಸೋನೆಂಟ್ಸ್ ಎಷ್ಟಿದೆ ಹೇಳು? ಮಿಕ್ಕಿರೋದು ಮೂರು. ಯಾವ್ಯಾವ್ದು? ಡಿ ಎಲ್ ಎಚ್. ಅದು ಐದರಲ್ಲಿ ಮೂರು ಭಾಗ ವ್ಯಂಜನಗಳಿವೆ, ಅಂದ್ರೆ ಐದನೇ ಮೂರಾಗುತ್ತೆ. ಇದು ಮೊದಲನೇದು ಸ್ವರಗಳ ಭಿನ್ನರಾಶಿ, ಆಮೇಲೆ ವ್ಯಂಜನಗಳ ಭಿನ್ನರಾಶಿ. ಅದೇ ತರ ನಾವಿಲ್ಲಿ ನೆಚ್ಚಿನ ಆಹಾರ ದೋಸಾನಲ್ಲಿ ಸ್ವರಗಳ ಭಿನ್ನರಾಶಿ ಬರಿಬೇಕು. ಅದೆಷ್ಟಾಗುತ್ತೆ ಹೇಳು ನೋಡೋಣ. ಇರು ಇರು ನಾನು ಹೇಳ್ತೀನಿ. ಅದು ಐದನೇ ಎರಡು. ಏ ಎಷ್ಟಕ್ಷರ ಇದೆ ನೋಡು ಅಲ್ಲಿ? ನಾಲ್ಕಿದೆ. ನಾಲ್ಕರಲ್ಲಿ ಎಷ್ಟು ಸ್ವರ? ಎರಡು. ಅಲ್ಲಿಗೆ ನಾಲ್ಕನೇ ಎರಡು ಸ್ವರಗಳ ಭಿನ್ನರಾಶಿ, ಸರಿನಾ? ಅದೇ ತರ ವ್ಯಂಜನಗಳ ಭಿನ್ನರಾಶಿ ಎಷ್ಟಾಗುತ್ತೆ ಹೇಳು? ಅದು ಎರಡಿದೆ, ಟೋಟಲ್ ನಾಲ್ಕಿದೆ, ಹಂಗಾದ್ರೆ ಅದು ನಾಲ್ಕನೇ ಎರಡು. ಹೌದು. ಈಗ ಏನ್ ಮಾಡ್ಬೇಕು, ಇಷ್ಟ ನಾವು ಮಾಡ್ಕೊಂಡ್ಮೇಲೆ ಎ ಪ್ಲಸ್ ಬಿ ಎ ಪ್ಲಸ್ ಸಿ ಮಾಡಕ್ ಹೇಳಿದಾರಪ್ಪ. ಅಂದ್ರೆ ಐದನೇ ಎರಡು ಪ್ಲಸ್ ನಾಲ್ಕನೇ ಎರಡು ಮಾಡ್ಬೇಕು ನಾವೀಗ. ಅಂದ್ರೆ ಇಲ್ಲಿ ಛೇದ ಬೇರೆ ಬೇರೆ ಇದೆ ಕಣೆ. ಐದನೇ ಎರಡು ಪ್ಲಸ್ ನಾಲ್ಕನೇ ಎರಡು ಅಂದ್ರೆ ಲಾಸ್ ಆಗು ಕಂಡಿಡ್ಕೊಂಡು ನಾವು ಮಾಡ್ಬೇಕು. ಸರಿ, ನೀನ್ ಮಾಡ್ತಾ ಇರೋ ಅಷ್ಟರಲ್ಲಿ ನಾನು ನನ್ನ ಫ್ರೆಂಡ್ಸ್ನು ಕೇಳ್ತೀನಿ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ಕಳ್ಸಿ ಅಂತ. ಬೇಗ ಬೇಗ ಮಾಡಿ ಅಪ್ಪಂಗ್ ತೋರ್ಸ್ಬಿಡೋಣ. ಓಕೆ ಓಕೆ, ಹಂಗೆ ಮಾಡೋಣ. ಐದನೇ ಎರಡು ಪ್ಲಸ್ ನಾಲ್ಕನೇ ಎರಡು ಮಾಡ್ಬೇಕು ಎ ಪ್ಲಸ್ ಸಿಗೆ. ಅದೇ ತರ ಬಿ ಮೈನಸ್ ಡಿ ದು ಹೇಳ್ಬಿಡೋಣ. ಅದೇ ತರ ಲಾಸ್ಟ್ ಅಲ್ಲಿ ಬಿ ಮೈನಸ್ ಡಿ ದು ಇದೆ. ಐದನೇ ಮೂರು ಮೈನಸ್ ನಾಲ್ಕನೇ ಎರಡು, ಇಲ್ಲೂ ಛೇದ ಬೇರೆ ಬೇರೆ ಇದೆ. ಸೊ ಹಂಗಾಗಿ ಅದನ್ನ ಕಳಿಬೇಕಾಗುತ್ತೆ. ಫ್ರೆಂಡ್ಸ್ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಈ ಕ್ವಶನ್ಗೆ ಆನ್ಸರ್ ಕೊಡಿ. ಅಪ್ಪಂಗೆ ಬೇಗ ಬೇಗ ಆಕ್ಟಿವಿಟಿ ಮಾಡಿ ಮುಗಿಸ್ಬಿಡ್ತೀವಿ. ಶೈಲು ನೀನು ಒಂದ್ ಕಡೆ ಮಾಡ್ತಾ ಇರು. ಹ್ಞೂ ಅಪ್ಪ. ನಿನ್ ಫ್ರೆಂಡ್ಸ್ ಮಾಡಿದ್ರ? ಅವರು ಮಾಡಿದ್ದಾರೆ. ಮೊದಲನೇದಕ್ಕೆ 18/20 ಅಂತ ಕೊಟ್ಟಿದ್ದಾರೆ. ಏ ನಂದು ಸೇಮ್ ಆನ್ಸರ್ 20/18. ನಾನ್ ಹೇಳ? ಹೇಳು. 20/2 ಕರೆಕ್ಟ್. ಅದು ನೋಡಪ್ಪ, ಅವ್ರ ನಿನ್ ಫ್ರೆಂಡ್ಸ್ ಎಲ್ಲ ಏನ್ ಕಳಿಸ್ತಾ ಇದಾರೆ ನೋಡು. ಛೇದ ಸಮಗೊಳಿಸಿದಾಗ ಲಾಸ 20 ಬರುತ್ತೆ, ಅಂಶ 12-10 ಆಗುತ್ತೆ, ಅವಾಗ 2 ಬರುತ್ತೆ. 20/2 ಕರೆಕ್ಟ್ ಇದೆ ಹಂಗಾರೆ. ಸೊ ಇದಾದ್ಮೇಲೆ ಈಗ ನೆಕ್ಸ್ಟ್ ಹೋಗೋಣ ನಾವು. ಈಗ ಇಲ್ಲಿ ಮತ್ತೆ ಒಂದ್ ಪ್ಲೇಸ್ ಅಪ್ಪ ಕೊಟ್ಬಿಟ್ಟಿದ್ರೆ ತುಮಕೂರು ಅಂತ, ನೆಚ್ಚಿನ ಆಹಾರ ಇಡ್ಲಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ತುಮಕೂರಿಗೆ ನೀವು ಸ್ವರಗಳ ಭಿನ್ನರಾಶಿ ಮತ್ತು ವ್ಯಂಜನಗಳ ಭಿನ್ನರಾಶಿ ಬರಿಬೇಕು. ಇಡ್ಲಿಗೂ ಕೂಡ ಸ್ವರಗಳ ಭಿನ್ನರಾಶಿ ವ್ಯಂಜನಗಳ ಭಿನ್ನರಾಶಿ ಬರಿಬೇಕು. ಅದಾದ್ಮೇಲೆ ಎ ಪ್ಲಸ್ ಬಿ ಮತ್ತು ಎ ಪ್ಲಸ್ ಸಿ ಮತ್ತು ಬಿ ಮೈನಸ್ ಡಿ ನ ಕಂಡುಹಿಡಿಬೇಕು. ಈಗ ನೀನು ತುಮಕೂರಿಗೆ ಸ್ವರಗಳ ಭಿನ್ನರಾಶಿ ಏನಾಗುತ್ತೆ ಹೇಳು ನೋಡೋಣ ಶ್ರೀ. ಶೈಲು, ಅಡುಗೆ ಮನೆಯಲ್ಲಿ ಗಮ್ ಅಂತ ವಾಸನೆ ಬರ್ತಾ ಇದೆ. ಇದನ್ನ ಫ್ರೆಂಡ್ಸ್ ಮಾಡ್ತಾರೆ, ನಾ ಇದನ್ನ ಅಪ್ಪಂಗೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೋಗಿ ಅಡುಗೆ ಮನೆಯಲ್ಲಿ ನೋಡೋಣ. ಬಾ. ಹ್ಞೂ ಬಾ ಬಾ ಬಾ, ಹೋಗೋಣ. ಇದನ್ನ ತೋರಿಸಿದೀವಿ ಅಂತ ಹೇಳ್ಬಿಟ್ಟು ಅಮ್ಮಂಗ್ ಕೇಳೋಣ. ಅವಾಗ ಅಮ್ಮನ ನೋಡ್ತಾರೆ. ಅಮ್ಮ. ಮಕ್ಕಳೇ. ಅಮ್ಮ ಏನ್ ಮಾಡ್ತಾ ಇದೀಯಮ್ಮ? ಗೆಸ್ಟ್ ಗಳು ಬಂದಿದಾರಲ್ಲ, ಅವ್ರಿಗೆಲ್ಲ ಜ್ಯೂಸ್ ಮಾಡ್ತಾ ಇದೀನಿ. ಅಮ್ಮ ಹೇಗಮ್ಮ ಜ್ಯೂಸ್ ಮಾಡೋದು ಹೇಳ್ಕೊಡಿ ಅಮ್ಮ, ನಾವು ಮಾಡ್ತೀವಿ. ಸರಿ ಶೈಲು, ಹಾಗಾದ್ರೆ ಜ್ಯೂಸ್ಗೆ ಏನೇನ್ ಬೇಕೀಗ? ನಿಂಬೆ ಹಣ್ಣು, ಸಕ್ಕರೆ, ನೀರು, ಅದನ್ನೆಲ್ಲ ತಗೊಂಡ್ ಬಂದು ಇಲ್ಲಿಡು ನೋಡೋಣ. ತಗೋ ಅಮ್ಮ. ಸರಿ, ಈಗ ಒಂದ್ ಪಾತ್ರೆ ತಗೋ, ನಾನು ನಿನ್ಗೆ ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ 1 ಲೀಟರ್ ನೀರ್ ತಗೊಂಡ್ರೆ ನಾವು 1/4 kg ಸಕ್ಕರೆ ಹಾಕ್ತೀವಿ. ಈಗ ತುಂಬಾ ಜನ ಇರೋದ್ರಿಂದ ಓಕೆ, ಈಗ ನಾನು 2 ಲೀಟರ್ ನೀರ್ ತಗೊಂತೀನಿ. ಹೀಗೆ ಹೇಳು, ಎಷ್ಟು ಸಕ್ಕರೆ ಬೇಕು ಅಂತ? 1 ಲೀಟರ್ಗೆ 1/4 kg, ಹಾಗಾದ್ರೆ 2 ಲೀಟರ್ಗೆ ಅಮ್ಮ ನೀನೇ ಹೇಳ್ಬಿಡಮ್ಮ ಹೆಂಗೆ ಅಂತ. ಸರಿ ಶೈಲು, ಇಲ್ಲಿ ಭಿನ್ನ ರಾಶಿಗಳ ಗುಣಕಾರ ನಮ್ಗೆ ತುಂಬಾ ಹೆಲ್ಪ್ ಮಾಡತ್ತೆ. ಈಗ ನಾನು ಏನ್ ಹೇಳಿದೆ, 1 ಲೀಟರ್ಗೆ 1/4 kg ಸಕ್ಕರೆ ಬೇಕು ಅಂತ. ಈಗ 2 ಲೀಟರ್ಗೆ ಕಂಡಿಡಿಬೇಕು ಅಂದ್ರೆ ನಾವು 2 ಲೀಟರ್ನ 2/1 ಅಂತ ಭಿನ್ನ ರಾಶಿಯಲ್ಲಿ ಬರ್ಕೋಬೇಕು. ಆಮೇಲೆ
ಅದನ್ನ 1/4 ಕಾಲ್ ಕೆಜಿ ಅಲ್ವಾ ಅದು, 1/4 ಜೊತೆಗೆ ಗುಣಿಸ್ಬೇಕು. ನೀನು ಭಿನ್ನರಾಶಿಗಳ ಗುಣಕಾರ ಮಾಡ್ಬೇಕಾದ್ರೆ ಅಂಶಗಳ ಜೊತೆಗೆ ಅಂಶವನ್ನ, ಛೇದಗಳ ಜೊತೆಗೆ ಛೇದವನ್ನ ಗುಣಿಸ್ಬೇಕು. ಆಗ ನಮಗೆ 2/4 ಅಲ್ವಾ, ಆಗ ಒಂದ್ ಭಿನ್ನರಾಶಿ ಬರುತ್ತೆ. ಅದನ್ನ ಭಾಗ ಸರಳ ರೂಪಕ್ಕೆ ತಂದ್ಬಿಟ್ರೆ 1/2 ಅಂದ್ರೆ 2 ಲೀಟರ್ಗೆ ನೀರಿಗೆ 1/2 ಕೆಜಿ ಸಕ್ಕರೆ ಬೇಕಲ್ವಾ ಅಮ್ಮ? ಕರೆಕ್ಟ್ ಆಗಿ ಹೇಳ್ದೆ. ಆಯ್ತು, ಈಗ ನಾವು ಪಿಕ್ಚರ್ ಅಲ್ಲೂ ತೋರಿಸ್ಬೋದು ಗೊತ್ತಾ ನಿಂಗೆ? ಅದೇ ಅಮ್ಮ, ಸಂಕಲನ ವ್ಯವಕಲನ ತೋರಿಸಿದ್ವಲ್ವಾ, ಇದ್ ಹೇಗೆ ಹೇಳಿ. ಇಲ್ಲಿ ನೋಡು, ಇಲ್ಲಿ ನಾವು ಉದಾಹರಣೆಗೆ 1/99 ಮತ್ತೆ 2/7 ತಗೊಂಡಿದೀವಿ. ಈಗ ಮೊದಲನೇ ಭಿನ್ನರಾಶಿಗೆ 1/9 9 ಕಂಬ ಸಾಲುಗಳನ್ನ ಅಂದ್ರೆ ಕಾಲಮ್ಸ್ ತಗೊಂಡಿದೀನಿ, ಅದರಲ್ಲಿ ಒಂದು ಭಾಗನ ಶೇಡ್ ಮಾಡಿದೀನಿ. ಅದೇ ತರ ಎರಡನೇ ಭಿನ್ನರಾಶಿಯಲ್ಲಿ 2/7 7 ಅಡ್ಡ ಸಾಲು ಅಂದ್ರೆ ರೋಸ್ ನ ತಗೊಂಡಿದೀನಿ, 2 ಸಾಲುಗಳನ್ನ ಶೇಡ್ ಮಾಡಿದೀನಿ. ಈಗ ನಿನಗೆ ಗುಣಲಬ್ಧ ಬೇಕಲ್ವಾ, ಅಲ್ಲಿ ನಾವು 9 ಲಂಬ ಸಾಲುಗಳು ಮತ್ತೆ 7 ಅಡ್ಡ ಸಾಲುಗಳನ್ನ ತಗೋಬೇಕು. ಆಗ ನೀನ್ ಗಮನಿಸೋ ಹಾಗೆ 63 ಬಾಕ್ಸ್ಗಳು ಬಂದಿರತ್ತೆ. ಈಗ 2 ಬಣ್ಣರಾಶಿಗಳ ಬಣ್ಣಗಳು ಎಷ್ಟು ಬಾಕ್ಸ್ಗಳಲ್ಲಿ ಓವರ್ ಲ್ಯಾಪ್ ಆಗಿದೆ ಅಂತ ನೋಡ್ಬೇಕು. ಎಷ್ಟು ಬಾಕ್ಸ್ಗಳಲ್ಲಾಗಿದೆ? 2 ಅಮ್ಮ. ಅದಕ್ಕೆ ಉತ್ತರ ನಿನ್ಗೆ 2/63. ಅರ್ಥ ಆಯ್ತಾ? ಹ್ಞೂ ಅಮ್ಮ, ಅರ್ಥ ಆಯ್ತಮ್ಮ. ಇದು ಚೆನ್ನಾಗಿದೆ, ಪೇಂಟಿಂಗ್ ನನ್ಗೆ ಇಷ್ಟ, ಈ ಆಕ್ಟಿವಿಟಿ ಮಾಡೋದು ನನ್ಗೆ ಇಷ್ಟ ಆಗಿತ್ತು ಅಮ್ಮ. ಆಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದಾರಲ್ಲ, ಅದನ್ನ ನಾನ್ ಹೇಳ. ಈಗ 5/4 × 5/2 ಅಂದ್ರೆ 5 ಕಂಬ ಸಾಲುಗಳಲ್ಲಿ 5 ಕಾಲಮ್ ಅಲ್ಲಿ 4 ಕಲರ್ ಮಾಡ್ಬೇಕು ಅಲ್ವಾ. ಅದೇ ತರ 5 ರೋಸ್ ಬರ್ಕೊಂಡು ಅದ್ರಲ್ಲಿ 2 ಕಲರ್ ಮಾಡ್ಬೇಕು. ಈಗ ನೆಕ್ಸ್ಟ್ ಅವೆರಡರ ಗುಣಲಬ್ಧ ಬೇಕು ಅಂದ್ರೆ ನಾವು 5 ಕಾಲಮ್ ಹಾಕೋಬೇಕು, 5 ರೋಸ್ ಹಾಕ್ಬೇಕು. ಆ ಪೇಂಟ್ ಅಲ್ಲಿ 2 ಓವರ್ಲ್ಯಾಪ್ ಆಗಿರುವಂತ ಕಲರ್ 8 ಆಗುತ್ತೆ, ಅಂದ್ರೆ ಇದ್ರಲ್ಲಿ 8 ಅಂಶ ಆಗುತ್ತೆ. ಒಟ್ಟಾರೆ ಬಾಕ್ಸ್ ಗಳೆಲ್ಲವೂ ಛೇದ ಆಗುತ್ತೆ, ಅಂದ್ರೆ 25/8 ಅಲ್ವಾ ಅಮ್ಮ? ಕರೆಕ್ಟ್. ಅಮ್ಮ ಈಗ ಜ್ಯೂಸ್ ಏನಮ್ಮ ಮಾಡೋದು? ಈಗ ನಾವು 2 ಲೀಟರ್ ಜ್ಯೂಸ್ ಮಾಡಿದೀವಿ ಅಲ್ವಾ, ಈಗ ಏನ್ ಮಾಡೋಣ, 1/4 ಲೀಟರ್ ಹಿಡಿಯೋ ಅಷ್ಟು ಗ್ಲಾಸಸ್ ನ ತಗೋ. ಆಯ್ತಾ? ಅಲ್ಲೆಲ್ಲ ಗ್ಲಾಸಸ್ ಇದೆ, ಅದನ್ನ ತಗೊಂಬಂದು ಈಗ ಹೇಳು ಎಷ್ಟು ಜನಕ್ ನಾವು ಈ 2 ಲೀಟರ್ ಜ್ಯೂಸ್ ನ ಹಂಚಬಹುದು. ಅಮ್ಮ ಈಗ 2 ಲೀಟರ್ನ 1/2 ಲೀಟರ್ ಹಾಕ್ಬೇಕಲ್ವಾ? ಅಂದ್ರೆ ಈಗ ನೀನ್ ಹಂಚ್ಬೇಕು ಅಂದ್ರೆ ಅದು ಭಾಗ ಮಾಡೋದು ಅಂದ್ರೆ ಭಾಗಕಾರ ಅಲ್ವೇನಮ್ಮ? ಕರೆಕ್ಟ್. ಅಮ್ಮ ನಾವು ಭಾಗಕಾರ ಇನ್ನು ಹೇಳ್ಕೊಟ್ಟಿಲ್ಲಮ್ಮ. ನನಗೆ ಈಗ ಅಪ್ಪ ಹೇಳ್ಕೊಡ್ತಾರೆ, ಹೋಗಿ ಕೇಳ್ತೀಯ ಹಂಗಂದ್ರೆ? ಬನ್ನಿ ಇಲ್ಲಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಭಾಗಾಕಾರದ ಬಗ್ಗೆ. ಹಾ ಅಪ್ಪ. ಹಾ, ಇಲ್ಲಿ ಭಾಗಾಕಾರದಲ್ಲಿ ಏನ್ ಮಾಡಿದರೆ 2/4 ಅಲ್ವಾ. ಈಗ ಏನ್ ಮಾಡ್ಬೇಕು, ಇಲ್ಲಿ 2/4 ಅಂತಿರೋದನ್ನ 2 ಹಾಗೆ ಬರ್ಕೋಬೇಕು. ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ 8 ಆಗಿ ಬರ್ಕೋಬೇಕು. ಡಿವೈಡೆಡ್ ಬೈ ಚಿಹ್ನೆ ತೆಗೆದು 8 ಚಿಹ್ನೆ ಹಾಕಿ ಆಮೇಲೆ ಮಾಡ್ಬೇಕು 1/4 ವ್ಯುತ್ಕ್ರಮವನ್ನ ಬರ್ಕೋಬೇಕು. 1/4 ವ್ಯುತ್ಕ್ರಮ ಏನಾಗುತ್ತೆ, 1/4 ಆಗುತ್ತೆ. ಈಗ ಏನ್ ಮಾಡ್ಬೇಕು, ಅಂಶ ಅಂಶವನ್ನ ಗುಣಿಸಿ ಉತ್ತರವನ್ನು ಇಡಬೇಕು. 2 × 8 ಎಷ್ಟು ಈಸಿ ಅಪ್ಪ ಇದು, ಗುಣಾಕಾರ ಬಂದ್ಬಿಟ್ರೆ ಹಾಗೆ ಹೋಯ್ತು, ಒಂದೇ ಸ್ಟೆಪ್ ಅಷ್ಟೇ ಬೇರೆ. ಆಯ್ತು, ಈಗ ಭಿನ್ನರಾಶಿನ ಭಿನ್ನರಾಶಿಯಿಂದ ಭಾಗಾಕಾರ ಮಾಡೋದು ಹೇಗೆ? ಅದನ್ನ ಸುಲಭ ಮಾಡಬಹುದು. ಈಗ 2/1 ಡಿವೈಡೆಡ್ ಬೈ 1/4 ಅಲ್ವಾ. ಈಗ 2/1 ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಅವಾಗ್ಲೇ ಹೇಳಿದ್ನಲ್ಲ, ಡಿವೈಡೆಡ್ ಬೈ ಚಿಹ್ನೆ ತೆಗೆದು ಏನ್ ಮಾಡ್ಬೇಕು, 8 ಆಗಿ ಬರ್ಕೋಬೇಕು. ಆ ನಂತರ ಡಿವೈಡೆಡ್ ಬೈ ಮುಂದೆ ಇರುವಂತ ಭಿನ್ನ ರಾಶಿಯ ವ್ಯುತ್ಕ್ರಮವನ್ನ ಬರ್ಕೋಬೇಕು, ಅಂದ್ರೆ 1/4 ವ್ಯುತ್ಕ್ರಮ ಏನಾಗುತ್ತೆ, 4 ಆಗುತ್ತೆ. ಆ ನಂತರ ಏನ್ ಮಾಡ್ಬೇಕು, ಇದನ್ನ ಸಂಕ್ಷೇಪಗೊಳಿಸ್ಬೇಕು. ಸಂಕ್ಷೇಪ ಅಂತಂದ್ರೆ ಇವಾಗ 2/4 ಭಾಗಿಸ್ಬೇಕು, 2/4 ಭಾಗಿಸಿದಾಗ 2 × 2 = 4 ಆಗುತ್ತೆ. ಅದರಿಂದ ಉತ್ತರ 2 ಅಂತ ಬರುತ್ತೆ. ಈಗ ಪಕ್ಕದಲ್ಲಿ ಇದನ್ನು ಕೂಡ ಅದೇ ರೀತಿ ಯಾವ ರೀತಿ ಅಮ್ಮ ಗುಣಾಕಾರವನ್ನ ಚಿತ್ರದಲ್ಲಿ ಪ್ರತಿನಿಧಿಸಿದ್ರು, ಅದೇ ರೀತಿ ಭಾಗಾಕಾರನ ಕೂಡ ಇಲ್ಲಿ ಪ್ರತಿನಿಧಿಸಬಹುದು. ನೋಡಿ ಇಲ್ಲಿ ಅಲ್ಲಿ ಕೆಂಪು ಕಲರ್ ನಲ್ಲಿ ಕಾಣೋದೇನಾಗಿದೆ, 2/1 ಆ ನಂತರ ಅಂದ್ರೆ 2/1 ಡಿವೈಡೆಡ್ ಬೈ 4/1 ಅಂತಂದ್ರೆ 2/1 ಕಾಲು ಭಾಗವಾಗಿ ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು, ವಿಭಾಗ ಮಾಡಬಹುದು, ಸಮಭಾಗಗಳಾಗಿ ಮಾಡಬಹುದು ಅಂತ ಅಲ್ವಾ? ಬಡೇ ಅದೇ ಕೆಳಗಡೆ ಕಾಣ್ತಾ ಇದೆಯಲ್ಲ, 1/4 ನೀಲಿ ಕಲರ್ನ ಕೊಟ್ಟಿದೆ, ಅಂದ್ರೆ 2/1 4/1 2 ಭಾಗಗಳಾಗಿ ಭಾಗ ಮಾಡಬಹುದು. ಇದಕ್ಕೆ ಒಂದು ವಿಧಾನ ಇದೆ, ಇದನ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ
KFC ಅಂತ ಇದೆ ಒಂದು ಸಂಕೇತ. ಕೆ ಅಂತ ಅಂದ್ರೆ ಕೀಪ್ ದ ಫಸ್ಟ್ ಫ್ರಾಕ್ಷನ್ ದ ಸೇಮ್, ಅಂದ್ರೆ ಮೊದಲನೇ ಭಿನ್ನ ರಾಶಿಯನ್ನ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಎಫ್ ಅಂದ್ರೆ ಫ್ಲಿಪ್ ದ ಸೆಕೆಂಡ್ ಫ್ರಾಕ್ಷನ್, ಅಂದ್ರೆ ಎರಡನೇ ಭಿನ್ನ ರಾಶಿಯ ವ್ಯುತ್ಕ್ರಮವನ್ನು ಬರ್ಕೋಬೇಕು. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಚೇಂಜ್ ದ ಡಿವಿಷನ್ ಸೈನ್ ಟು ಮಲ್ಟಿಪ್ಲಿಕೇಶನ್ ಸೈನ್, ಅಂದ್ರೆ ಭಾಗಾಕಾರ ಚಿಹ್ನೆಯನ್ನು ತೆಗೆದು ಗುಣಾಕಾರ ಚಿಹ್ನೆಯನ್ನು ಹಾಕಿ ಅದನ್ನು ನಾವು ಲೆಕ್ಕವನ್ನ ಮಾಡಬೇಕು. ಇದು ಭಾಗಾಕಾರ ಮಾಡಲಿಕ್ಕೆ ಒಂದು ಸಂಕೇತ. ಸಂಕೇತ ಏನೋ ಚೆನ್ನಾಗಿದೆ KFC ಅಂತ. KFC ಅಂದಿದ ತಕ್ಷಣನೇ ನಂಗೆ ಜ್ಞಾಪಕ ಬರ್ತಿದೆ, ಯಾವಾಗ ಕರ್ಕೊಂಡು ಹೋಗ್ತೀಯಾ? KFC ಗೆ ಇವಾಗ ಎಲ್ಲ ಉತ್ತರ ಹೇಳ್ತಿದ್ದೀರಲ್ವಾ, ಉತ್ತರ ಹೇಳದ್ಮೇಲೆ ನಾಳೆ ನಿಮ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಈಗ ಒಂದ್ ಕೆಲಸ ಮಾಡಿ, ಈಗ ಇದುವರೆಗೂ ನೀವು ವ್ಯುತ್ಕ್ರಮಗಳ ಬಗ್ಗೆ ಹೇಳ್ಕೊಟ್ನಲ್ವಾ, ತಿಳ್ಕೊಂಡ್ರಲ್ವಾ, ಈಗ ವ್ಯುತ್ಕ್ರಮಗಳ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀರ ಅನ್ನೋದನ್ನ ಒಂದು ಪ್ರಶ್ನೆ ಕೊಡ್ತೀನಿ, ಆ ಸಮೀಕ್ಷಾ ಪ್ರಶ್ನೆ. ಆ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೀವು ಉತ್ತರಿಸ್ಬೇಕು, ಬೇಕಾದ್ರೆ ನಿಮ್ಮ ಸ್ನೇಹಿತರ ಸಹಾಯನ ಕೂಡ ನೀವು ಪಡ್ಕೋಬಹುದು. ಇಲ್ಲಿ ಅಪ್ಪ ಭಿನ್ನರಾಶಿಗಳನ್ನ ಕೊಟ್ಟಿದ್ದಾರೆ, ನಾಲ್ಕು ಭಿನ್ನರಾಶಿಗಳನ್ನ, ಅವುಗಳ ವ್ಯುತ್ಕ್ರಮ ರೂಪಗಳನ್ನು ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಈಗ ನಾವು ಸರಿಯಾದ ವ್ಯುತ್ಕ್ರಮಗಳನ್ನ ಆಯ್ಕೆ ಮಾಡಿ ಅವುಗಳ ಸಂಬಂಧವನ್ನ ಸೂಚಿಸುವಂತಹ ಸೂಕ್ತವಾದ ಉತ್ತರವನ್ನ ನಾವಿಲ್ಲಿ ಆರಿಸಿ ಬರೀಬೇಕು. ಫ್ರೆಂಡ್ಸ್, ನೀವು ಇದಕ್ಕೆ ನಮಗೆ ಸಹಾಯ ಮಾಡಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಸಬ್ಮಿಟ್ ಬಟನ್ ನ ಪ್ರೆಸ್ ಮಾಡಿ. ನನಗೂ ಗೊತ್ತಾಯ್ತು ಶೈಲು ಆನ್ಸರ್. ಎಷ್ಟು ಹೇಳಿ, ಏನ್ ಹೇಳಿ ನೋಡೋಣ ಯಾವ್ದು ಅಂತ. ನಾನು ಹೇಳ್ತೀನಿ, ಅದ್ ತಪ್ಪಾದ್ರೆ ನೀನ್ ಅಪ್ಪಂಗ್ ಹೇಳ್ಬಾರ್ದು. KFC ಕ್ಯಾನ್ಸಲ್ ಆಗುತ್ತೆ ಅಂತ ಭಯನ? ನನ್ ಕರ್ಕೊಂಡು ಹೋಗ್ತಾರೆ. ಪ್ಲೀಸ್ ಪ್ಲೀಸ್ ಹೇಳ್ಬೇಡ. ಸರಿ ಆಯ್ತು, ಹೇಳು ಹೇಳು. ನಿನ್ ಬಿಟ್ಟು ನಾನೆಲ್ಲಾದ್ರು ಹೋಗ್ತೀನಿ ಅಪ್ಪನ ಜೊತೆ ಯಾವಾಗಾದ್ರು. ನನ್ ಫ್ರೆಂಡ್ಸ್ ಕೊಟ್ಟಿರೋದನ್ನ ಹೇಳ್ತೀನಿ. ನಾನ್ ಅನ್ಕೊಂಡಿದ್ದು ಅದೇ ಆನ್ಸರ್ ಆಗಿದೆ, ಫ್ರೆಂಡ್ಸ್ ಹೇಳಿದ್ದು ಅದೇ ಆಗಿದೆ. ಸೊ ಅವ್ರು ಕೊಟ್ಟಿರೋದು ಆನ್ಸರ್ ಬಿ ಅಂತ ಜಾಸ್ತಿ ಜನ ಕೊಟ್ಟಿದ್ದಾರೆ. ಹ್ಞೂ ಅಲ್ವಾ, ಬಿನೇ ಸರಿಯಾಗಿರೋ ಉತ್ತರ. KFC ಗ್ಯಾರಂಟಿ. ನೋಡು, ಈಗ ಒಂದೇದು 33ನೇ 8 ಇದೆ ಅಲ್ವಾ, ಅದನ್ನ ನಾವು ತಿರ್ಗಾ ಮಾಡ್ಕ ಮಾಡಿದ್ರೆ ಯಾವ್ದು ಬರುತ್ತೆ ಉತ್ತರ? ಮೊದಲನೇದು ಕ್ವಶನ್ ಅಲ್ಲಿ 8/33 ಅಲ್ವಾ ಇರೋದು, ಅದರದ್ದು ವೃತ್ಕ್ರಮ 33/8 ಆಗುತ್ತೆ. ಅಂದ್ರೆ ಒಂದೇದಕ್ಕೆ ಬಿ ಸರಿಯಾಗಿರೋ ಉತ್ತರ, ಹೌದಾ? ಎರಡೇದು 16 ಇದೆ, 16 ಭಿನ್ನರಾಶಿ ರೂಪದಲ್ಲಿ ಬರ್ದಾಗ ಛೇದದಲ್ಲಿ ಒಂದಿದೆ ಅಂತ, ಆದ್ರಿಂದ ಅದ್ರ ವ್ಯುತ್ಕ್ರಮ ರೂಪ ಸಿ ಆಗಿದೆ, ಅಂದ್ರೆ 2C. ಅದೇ ತರ ಮೂರನೇದು 4ನೇದು ನೀನ್ ಹೇಳು ನೋಡೋಣ. ಮೂರನೇದು 14/17 ಇದೆ, ಇದರ ವೃತ್ಕ್ರಮ 17/14 ಅಂದ್ರೆ 3 ಗೆ D ಆಗುತ್ತೆ. ಆಮೇಲೆ ಉಳ್ಕೊಂಡಿರೋದು 28/5, ಅದು ಎಗೆ ಸಮ ಆಗುತ್ತೆ. ಅಪ್ಪಂಗ್ ತೋರ್ಸೋಣ. ಅಪ್ಪ ಅಪ್ಪ ನೋಡಪ್ಪ. ವೆರಿ ಗುಡ್, ಚೆನ್ನಾಗಿ ಮಾಡಿದ್ರ ಮಕ್ಕಳ, ಕರೆಕ್ಟ್ ಆಗಿ ಮಾಡಿದ್ರ. ಅಪ್ಪ ನನ್ನ ಫ್ರೆಂಡ್ಸು ಕೂಡ ಇದೇ ಆನ್ಸರ್ ಕೊಟ್ಟಿದಾರಪ್ಪ. ಹೌದಾ, ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸುಗಳು ಕೂಡ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಅಮ್ಮ ಏನಂತಾರೋ ಕೇಳೋಣ. ಮಕ್ಕಳೇ, ಬರೀ ಅಪ್ಪನ ಹತ್ರ ಗುಡ್ ಅನ್ಸ್ಕೊಂಡ್ರ ಸಾಕ? ನಾನ್ ಕೂಡ ಎಷ್ಟೊಂದು ವಿಷಯ ಹೇಳ್ಕೊಟ್ಟಲ್ಲ, ಈಗ ನಾನ್ ನಿಮ್ಗೆ ಒಂದ್ ಪ್ರಶ್ನೆ ಒಗಟು ತರ ಕೇಳ್ತೀನಿ, ಅದಕ್ಕೋತ್ರ ಕೊಡಿ ನೋಡೋಣ. ಸರಿ ಅಮ್ಮ ಕೇಳಮ್ಮ. ಇಲ್ಲಿ ನೋಡಿ, ಈ ಬಾಕ್ಸ್ ಅಲ್ಲಿ ನಾನು 6 ಭಿನ್ನರಾಶಿಗಳನ್ನ ತಗೊಂಡಿದ್ದೀನಿ, ಒಂದೊಂದಕ್ಕೆ ಒಂದೊಂದು ಲೆಟರ್ನ ಕೊಟ್ಟಿದ್ದೀನಿ, ABCDEF ಅಂತ ಅಲ್ವಾ. ಈಗ ನಾನು ಕೆಲವು ಸುಳಿವುಗಳನ್ನ ಕೊಡ್ತೀನಿ, ಆ ಸುಳಿವುಗಳನ್ನ ಯೋಚಿಸಿ ಅದಕ್ಕೆ ಎಲ್ಲಾ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ಅಂತ ಭಿನ್ನರಾಶಿ ಯಾವ್ದು ಅಂತ ನನಗೆ ಹೇಳ್ಬೇಕು. ಅರ್ಥ ಆಯ್ತಾ? ಬೇಕಾದ್ರೆ ನೀವು ನಿಮ್ ಫ್ರೆಂಡ್ಸ್ ಹೆಲ್ಪ್ ಕೂಡ ತಗೋಬಹುದು. ಈಗ ಮೊದಲನೇ ನಾನ್ ಓದ್ಬಿಡ್ತೀನಿ, ಎಲ್ಲಾ ಒಂದ್ಸರಿ ಕೇಳಿಸ್ಕೊಳ್ಳಿ. ನಮ್ ಫ್ರೆಂಡ್ಸ್ಗೂ ಹೇಳ್ಬಿಡ್ತೀವಿ, ಅಮ್ಮ ಓದ್ತಾ ಇದಾರೆ, ಫ್ರೆಂಡ್ಸ್ ನೀವು ಕೇಳಿಸ್ಕೊಳ್ಳಿ, ಇದ್ರ ಉತ್ತರನ ನೀವು ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಬೇಕಾಗುತ್ತೆ, ನಮ್ಗೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ. ಅಮ್ಮ ಹೇಳಿ. ಅಮ್ಮ ಓಕೆ, ಮೊದಲನೇ ಸುಳಿವು ಬಂದು ನಾನು ಅರ್ಧಕ್ಕಿಂತ ಹೆಚ್ಚು, ಎರಡನೇದು ನನ್ನ ಛೇದವು ಸಮಸಂಖ್ಯೆ, ಸಮಸಂಖ್ಯೆ ಅಂದ್ರೆ ಗೊತ್ತಲ್ಲ ಈವನ್ ನಂಬರ್. ಮೂರನೇದು ನಾನು 3/4 ಸಮನಾಗಿಲ್ಲ, ಹಾಗಾದ್ರೆ ನಾನು ಯಾರು? ಅಮ್ಮ 2 ನಿಮಿಷ ಅಲ್ಲ, 1 ನಿಮಿಷ ಟೈಮ್ ಕೊಡಮ್ಮ ಸಾಕು, ನಾನು ಶ್ರೀ ಡಿಸ್ಕಸ್ ಮಾಡ್ತೀವಿ. ಶ್ರೀ ಬಾರೆ ಇಲ್ಲಿ. ನಾನು ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಅರ್ಧ ಇಲ್ಲ ನಾನು ಅಲ್ವಾ. ಸೊ ಇದ್ರಲ್ಲಿ ಅರ್ಧ ಯಾವ್ಯಾವ ಇದಾವೆ ನೋಡ್ಬಿಟ್ಟು ರೂಲ್ ಔಟ್ ಮಾಡ್ಬಿಡೋಣ. ನೋಡು ಯಾವ್ದಿದೆ ಅರ್ಧ? ಸಿ ಇದೆ ನೋಡು. ಅದು ಅರ್ಧ, ಅಂದ್ರೆ ಅದು ಸಮಾನ ಭಿನ್ನರಾಶಿ ಬಂದ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಅರ್ಧ ಆಗುತ್ತೆ. ಅದ್ರದ್ದು ಆದ್ಮೇಲೆ ನೆಕ್ಸ್ಟ್ ಡಿನೂ ಅರ್ಧನೇ ಕಣೆಯೇ.
ಹಂಗಾದ್ರೆ ಅದು ಇಲ್ಲ. ಸೊ ನಮ್ಮ ಒಂದ್ ಫಸ್ಟ್ ಇದಕ್ಕೆ ಸುಳಿಯೋಕೆ ಸಿ ಮತ್ತೆ ಡಿ ಹೋಯ್ತು. ಓಕೆ, ಈಗ ಉಳಿದಿರೋದು ಎ ಬಿ ಇ ಎಫ್. ಫ್ರೆಂಡ್ಸ್ ನೀವು ಕೇಳಿಸ್ಕೊತಿದ್ದೀರಾ ಅಲ್ವಾ, ಇದು ನೋಡ್ಕೊಂಡು ನಾವು ಇದು ಹೆಲ್ಪ್ ಆಗುತ್ತೆ ನಿಮ್ಗೆ, ಇದರಿಂದ ನೀವು ಉತ್ತರ ಸುಲಭನ ಕೊಡ್ಬೋದು. ನೆಕ್ಸ್ಟ್ ನನ್ನ ಛೇದವು ಸಮಸಂಖ್ಯೆ ಅಂದ್ರೆ ಸಮಸಂಖ್ಯೆ ಅಲ್ದಿರೋದು ಯಾವುದು? ಮೊದಲನೇದಂತೂ ಅಲ್ಲ. ನನ್ನ ಛೇದ ಸಮಸಂಖ್ಯೆ ಕಣೆ ಅಲ್ವಾ, ಮೊದಲನೇದು ಅಲ್ಲ. ಹಂಗಾಗಿ ಮೊದಲನೇದು ರೂಲ್ ಔಟ್ ಅಲ್ವಾ? ಹೌದು, ಮೊದಲನೇದು ಇಲ್ಲ. ಹೋಯ್ತು ಅಲ್ಲಿಗೆ. ಇನ್ನು ಉಳಿದಿರೋದು ಆನ್ಸರ್ ಬಂದು ಬಿ ಇ ಎಫ್ ಇಷ್ಟರಲ್ಲೇ. ನೆಕ್ಸ್ಟ್ ಥರ್ಡ್ ಒನ್ ಓದ್ಕೊಳ್ಳಿ, ನಾನು ಮುಕ್ಕಾಲ್ಗೆ ಸಮನಾಗಿಲ್ಲ ಅಂದ್ರೆ ಇನ್ನೊಂದ್ ಯಾವ್ದು? ಏ ಮೊದಲನೇದು ಬಿನೇ ಹೊರಟೋಯ್ತು ಈಗ. ಸೊ ಇವೆರಡೆ ಆನ್ಸರ್ ಅಲ್ಲಿಗೆ, ಇ ಮತ್ತೆ ಎಫ್. ಇದ್ರಲ್ಲಿ ಸರಿಯಾಗಿರೋ ಉತ್ತರನ ಆರಿಸ್ಬೇಕು. ಫ್ರೆಂಡ್ಸ್ ನೀವು ಆರಿಸಿ ಬೇಗ ಬೇಗ, ನಾನು ಆರಿಸ್ಬಿಟ್ವಿ, ನಾನು ಶ್ರೀ ಸೇರ್ಸ್ ಆರಿಸ್ಬಿಡ್ತೀವಿ ಬೇಗ. ಶ್ರೀ ಯೋಚನೆ ಮಾಡು. ಶೈಲು ಅರ್ಧಕ್ಕೆ ಸಮನಾಗಿಲ್ಲ ಅಂದ್ರೆ ಎಫ್ ನೋಡು, ಎಫ್ ಕರೆಕ್ಟ್ ಕರೆಕ್ಟ್ ಅರ್ಧಕ್ಕೆ ಅಲ್ಲ ಎಫ್ ಆಕ್ಚುಲಿ ಮುಕ್ಕಾಲ್ಗೆ ಸಮನಾಗಿಲ್ಲ ಅಲ್ವಾ. ಹೂನೇ ಎಫ್ ಹೊರಟೋಯ್ತು ಕಣೆ. ಉಳ್ದಿರೋದು ಈ. ಸರಿ, ಹಾಗಾದ್ರೆ ಸರಿಯಾಗಿರೋ ಉತ್ತರ ಈನೇ. ನಿನ್ ಫ್ರೆಂಡ್ಸ್ ಎಲ್ಲ ಏನ್ ಕೊಟ್ಟಿದ್ದಾರೆ? ನನ್ ಫ್ರೆಂಡ್ಸ್ ಸ್ವಲ್ಪ ಕನ್ಫ್ಯೂಸ್ ಆದ್ರು, ಬಟ್ ಆದ್ರೂ ಎಲ್ಲ ಮೋಸ್ಟ್ ಈ ಅಂತಾನೆ ಕೊಟ್ಟಿದ್ದಾರೆ. ಅಮ್ಮಂಗ್ ಹೇಳ್ಬಿಡು ಬೇಗ ಬೇಗ. ಸರಿ, ಬಾ 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 ಹೋಗೋಣ. ಅಮ್ಮ ನೋಡಮ್ಮ, ಈ ನೀ ಕೊಟ್ರ ಒಗಟಿಗೆ ಉತ್ತರ ಈ ಕಣಮ್ಮ. ಕರೆಕ್ಟ್ ಆಗಿ ನಾ ಹೇಳ್ಕೊಟ್ಟಿದ್ದಕ್ಕು ಸಾರ್ಥಕ ಆಯ್ತು ಇವತ್ತು. ಅಮ್ಮ ಬೆಳಗ್ಗೆಯಿಂದ ಇದೇ ಆಗೋಯ್ತಮ್ಮ ನಾನ್ ಬೆಳಗ್ಗೆ ನೋಡು, ನಾಳೆ ಕ್ಲಾಸ್ಗೆ ಪ್ರಾಜೆಕ್ಟ್ ಮಾಡಿದೀನಿ, ಪ್ರಾಜೆಕ್ಟ್ ತೋರ್ಸ್ಬೇಕು ನಿಂಗೆ, ತಗೊಂಬರ್ತೀನಿ ಇರು, ನೀ ತೋರಿಸ್ತೀನಿ. ಅಮ್ಮ ಭಿನ್ನರಾಶಿಗಳದ್ದು ಪ್ರಾಜೆಕ್ಟ್ ಮಾಡಿದೀನಿ ನೋಡಮ್ಮ, ಇದನ್ ಬರ್ದಿದ್ದೀನಿ ಸರಿನಾ ಅಂತ ನೀನೇ ಹೇಳು. ಇದ್ರ ಇತಿಹಾಸ ಫಸ್ಟ್ ಬರ್ದಿದ್ದೀನಿ. ಸುಮಾರು ಕ್ರಿಸ್ತ ಪೂರ್ವ 1800 ವ್ಯುತ್ಕ್ರಮ ಭಿನ್ನರಾಶಿಗಳನ್ನು ಬ್ಯಾಬಿಲೋನಿಯನ್ನರು ಬಳಸ್ತಾ ಇದ್ರು, ಬ್ಯಾಬಿಲೋನಿಯನ್ ಸಂಸ್ಕೃತಿಗಳು ಬಳಸ್ತಾ ಇದ್ವು. ಫ್ರಾಕ್ಷನ್ ಅಥವಾ ಭಿನ್ನರಾಶಿ ಎಂಬ ಪದವು ಲ್ಯಾಟಿನ್ ಪದದ ಫ್ರಾಕ್ಟಿಯೋನಿಂದ ಬಂದಿದೆ ಅಂತ ಇದೆ ಅಮ್ಮ. ಇದು ಗೂಗಲ್ ಅಲ್ಲಿ ಸಿಕ್ಕಿದ್ದಮ್ಮ ಇನ್ಫಾರ್ಮೇಶನ್. ಹೌದಾ, ಸೂಕ್ತವಾಗಿ ಇದೆ ಬಿಡು. ಹಾ, ಆಮೇಲೆ ಭಿನ್ನರಾಶಿಗಳನ್ನ ನಾವು ದಿನನಿತ್ಯದಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ಕೂಡ ಇಲ್ಲಿದೆ ಅಮ್ಮ, ಬರ್ದಿದ್ದೀನಿ ನಾನು. ಅಂದ್ರೆ ನಾವು ಸಮಯವನ್ನ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಭಿನ್ನರಾಶಿ ಉಪಯೋಗಿಸ್ತೀವಿ. ಆಮೇಲೆ ರೆಸಿಪಿಗಳನ್ನ ತಯಾರ್ ಮಾಡ್ಬೇಕಾದ್ರೆ ಭಿನ್ನರಾಶಿನ ಉಪಯೋಗಿಸ್ತೀವಿ. ಆಮೇಲೆ ಈ ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ಅರ್ಧ ಮುಕ್ಕಲ್ಲು ಅಂತೆಲ್ಲ ಹೇಳ್ತಾರಲ್ಲಮ್ಮ, ಅಲ್ಲೂ ಕೂಡ ಕಾರ್ಪೆಂಟರ್ಸು ಕೂಡ ಭಿನ್ನರಾಶಿನ ಬಳಸ್ತಾರ ಅಲ್ವಾ ಅಮ್ಮ? ಆಮೇಲೆ ಅಳತೆ ಮಾಡ್ಬೇಕಾರೆ ಅಮ್ಮ, ಅದೇ ಅಮ್ಮ ಮೊನ್ನೆ ಡ್ರೆಸ್ ಹೊಲ್ಸಕ್ ಹೋಗಿದ್ವಲ್ಲ ಟೈಲರ್ ಹತ್ರ, ಅವರು ಆಂಟಿ ಭಿನ್ನರಾಶಿಲೇ ಲೆಕ್ಕ ಹೇಳಿದ್ರಲ್ವಾ ಅಮ್ಮ, ಅದನ್ನು ಬರ್ದಿದ್ದೀನಿ. ಆಮೇಲೆ ಈ ಮಾತ್ರೆಗಳನ್ನೆಲ್ಲ ತಯಾರು ಮಾಡ್ಬೇಕಾದ್ರೆ ಯಾವ್ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅನ್ನೋದಕ್ಕೂ ಕೂಡ ಭಿನ್ನರಾಶಿಗಳನ್ನ ಬಳಸ್ತಾರೆ. ಆಮೇಲೆ ಜಿಮ್ ಅಲ್ಲೆಲ್ಲ ವೆಯ್ಟ್ ಲಿಫ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ವೆಯ್ಟ್ ಡಿಫ್ರೆನ್ಸ್ ಆಗಿದೆ ಜಾಸ್ತಿ ಹಾಕ್ಬೇಕು ಅನ್ನೋದಕ್ಕೆ ಫ್ರಾಕ್ಷನ್ಸ್ ಬಳಸ್ತಾರೆ. ನಾವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಯಾವ ಪ್ರಮಾಣದಲ್ಲಿದೆ ಅನ್ನೋದಕ್ಕೆ ಭಿನ್ನರಾಶಿ ಬಳಸ್ತಾರೆ. ಆಮೇಲೆ ಅಂಗಡಿಲಿ ಹೋದಾಗ ದುಡ್ಡಿನ ವ್ಯವಹಾರದಲ್ಲಿ ಭಿನ್ನರಾಶಿ ಬಳಸಿದಲ್ವಾ ಅಮ್ಮ? ಅದೇ ತರ ಇದು ಮ್ಯೂಸಿಕಲ್ ನಾಲೆಡ್ಜ್ಗೂ ಕೂಡ ಭಿನ್ನರಾಶಿ ಬೇಕಮ್ಮ. ಆ ಜಲ್ತರಂಗ್ ಅನ್ನೋದು ನಮ್ಮ ಸ್ಕೂಲಲ್ಲಿ ಒಬ್ಬನ್ ನುಡಿಸ್ತಾನೆ, ಅಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ನೀರ್ ಹಾಕ್ಬಿಟ್ಟು ಬೇರೆ ಬೇರೆ ಸೌಂಡ್ಸ್ ಎಲ್ಲ ಬರುತ್ತಮ್ಮ, ಎಷ್ಟು ಚೆನ್ನಾಗೋ ನುಡಿಸ್ತಾನಮ್ಮ, ಅಲ್ಲೂ ಭಿನ್ನರಾಶಿ ಲೆಕ್ಕಾಚಾರ ಬರುತ್ತೆ. ಆಮೇಲೆ ನಾವು ಅಳತೆ ಮಾಡ್ಬೇಕಾರೆ, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ, ರಿಪೇರಿ ವರ್ಕ್ ಮಾಡ್ಬೇಕಾರೆ, ಅಲ್ಲೂ ಕೂಡ ಫ್ರಾಕ್ಷನ್ಸ್ ಬಳಕೆ ಮಾಡ್ತಾರೆ ಅಂತ ಇಷ್ಟೆಲ್ಲ ಲಿಸ್ಟ್ ಮಾಡಿದಿನಮ್ಮ, ಸರಿಗಿದ್ಯಾಮ್ಮ? ವೆರಿ ಗುಡ್ ಶೈಲು, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ ಎಲ್ಲ ಅನ್ವಯಗಳನ್ನ. ಆಯ್ತಾ, ಸರಿ ಸರಿ, ನಾಳೆ ನಾನು ಕ್ಲಾಸ್ ಅಲ್ಲಿ ಕೂಡ ಭಿನ್ನರಾಶಿಗಳನ್ನ ಹೇಳ್ಕೊಡ್ಬೇಕು ಮಕ್ಳಿಗೆ, ಅದಕ್ಕೆ ಕೆಲವೊಂದು ಆಕ್ಟಿವಿಟೀಸ್ ನೆಲ್ಲ ತಯಾರಿ ಮಾಡ್ಕೋಬೇಕು. ನಾ ಬರ್ಲಾ ಅಮ್ಮ? ಅದೇನು ಅಂತ ನಮ್ಗೊಂಚೂರು ಹೇಳಮ್ಮ, ಏನೇನು ಆಕ್ಟಿವಿಟಿ ಮಾಡಿದ್ಯಾ ಅಂತ. ಸರಿ ಬನ್ನಿ, ತೋರಿಸ್ತೀನಿ ಹಾಗಾದ್ರೆ. ಇಲ್ಲಿ ನೋಡು, ಯಾವತ್ತ ಆಗ್ಲಿ ಮಕ್ಳು ತುಂಬಾ ಆಟ ಆಡೋದನ್ನ ಎಂಜಾಯ್ ಮಾಡ್ತಾರಲ್ಲ, ಅದಕ್ಕೆ ನಾನು ಎರಡು ಆಟಗಳನ್ನ ತಗೊಂಡಿದ್ದೀನಿ ಇಲ್ಲಿ. ಅದ್ರಲ್ಲಿ ಫಸ್ಟ್ ಬಂದು ಬಿಂಗೋ ಆಟ ಅಂತ. ಇಲ್ಲಿ ನಾವು ಎರಡು ಡೈಸ್ ನ ನೋಡ್ಬೋದಲ್ವಾ. ಮೊದಲನೇ ಡೈಸ್ ನ ನಾವು ಅಂಶಕ್ಕಾಗಿ ತಗೊಂತೀವಿ, ಎರಡನೇ ಡೈಸ್ ನ ಛೇದಕ್ಕಾಗಿ ತಗೊಂತೀನಿ. ಈಗ ಒಂದ್ ಮಗುಗೆ ಎರಡು ಡೈಸ್ ನ ಹಾಕಕ್ ಹೇಳ್ಬೇಕು, ಮತ್ತೆ ಮೊದಲನೇ ಡೈಸ್ ಇಂದ ಬಂದಿರೋಂತ ಅಂಕವನ್ನ ಅಂಶಕ್ಕೆ ಹಾಕಕ್ಕೆ, ಎರಡನೇ ಡೈಸ್ ಇಂದ ಬಂದಿರೋಂತ ಅಂಕವನ್ನ ಛೇದಕ್ಕೆ ಹಾಕಕ್ ಹೇಳಿ ಒಂದು ಭಿನ್ನರಾಶಿಯನ್ನ ಕಂಡುಹಿಡಿಯಕ್ಕೆ ಹೇಳ್ತೀವಿ. ಆ ಭಿನ್ನರಾಶಿಗೆ ಸೂಕ್ತವಾದದ್ದನ್ನು ಈ ಚಿತ್ರದಲ್ಲಿ ಕೊಟ್ಟಿರುವಂತದ್ದನ್ನ ಶೇಡ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಈ ತರ ಹೀಗೆ ಬೇರೆ ಬೇರೆ ಭಿನ್ನರಾಶಿಗಳ ಜೊತೆಗೆ ಅವ್ರು ಈ ಆಟವನ್ನು ಮುಂದುವರಿಸ್ಬೋದು. ನೆಕ್ಸ್ಟ್ ಬಂದು ನಾನು ಕುಂಟೆಬಿಲ್ಲೆ ಆಟ ಗೊತ್ತಲ್ಲ ನಿಮ್ಗೆಲ್ಲ ಇಷ್ಟ ಅಲ್ವಾ,
ಅದೇ ತರ ಮಕ್ಳಿಗೂ ಇಷ್ಟ ಆಗತ್ತೆ. ಇಲ್ಲ ಏನ್ ಮಾಡ್ತೀವಿ, ನಾನು ಈ ಕುಂಟೆಬಿಲ್ಲನ ಸಮಾನ ಭಿನ್ನ ರಾಶಿಗಳಿಗಾಗಿ ಡಿಸೈನ್ ಮಾಡಿದ್ದೀನಿ. ಇಲ್ಲಿ ಮೊದ್ಲಿಗೆ ಒಂದು ಮಗುನ ಒಂದು ಲೆವೆಲ್ಗೆ ಹೋಗಕ್ ಹೇಳ್ತೀನಿ. ಫಸ್ಟ್ ಒನ್, ಈಗ 1/8 ಇದೆಯಲ್ಲ, ಅಲ್ಲಿ ಹೋಗಿದ ತಕ್ಷಣ ಮಗು ಏನ್ ಮಾಡ್ಬೇಕು, 2 ಸಮಾನ ಭಿನ್ನ ರಾಶಿಗಳನ್ನ ಮಿನಿಮಮ್ ಅಲ್ಲಿ ಒಂದು ಚಾಕ್ ಅಲ್ಲಿ ಬರಿಬೇಕಾಗುತ್ತೆ. ಮಗು 2 ಕರೆಕ್ಟ್ ಆಗಿ ಬರ್ತಿತ್ತು ಅಂದ್ರೆ ಮುಂದಕ್ಕೆ ಹೋಗ್ತಾರೆ. ಈ ತರ ಎಲ್ಲಾ ಹಂತಗಳನ್ನ ಕರೆಕ್ಟ್ ಆಗಿ ಪಾಸ್ ಆಗಿ ಮುಂದಕ್ಕೆ ಹೋಗಿ ಯಾರು ಅತಿ ಕಡಿಮೆ ಸಮಯದಲ್ಲಿ ಲಾಸ್ಟ್ ಲೆವೆಲ್ಗೆ ಹೋಗ್ತಾರೆ ಅವ್ರನ್ನ ವಿನ್ನರ್ ಆಗಿ ಹೇಳಬೇಕು. ಈ ತರ ಬೇರೆ ಬೇರೆ ಮಕ್ಳಿಗೂ ನಾವು ಚಾನ್ಸಸ್ ಕೊಡ್ತೀನಿ. ಅರ್ಥ ಆಯ್ತಾ? ಇದೇನೋ ಆಕ್ಟಿವಿಟೀಸ್ ಮಾಡಿಸ್ತೀಯಾ, ಈಗ ನಮ್ಮನ್ನೇನೋ ಕ್ವೆಶ್ಚನ್ ಕೇಳಿದೆ, ಅದೇ ತರ ನೀನು ಅವರನ್ನು ಅಸೆಸ್ ಮಾಡ್ತೀಯಮ್ಮ. ಹಾ ಸರಿ, ಈಗ ನೋಡು, ಈಗ ಸಡನ್ ಆಗಿ ಇಲ್ಲಿ ಒಂದು ತೋರಿಸಿದೀನಲ್ಲ, ಇದು ಇಲ್ಲೇನ್ ಮಾಡ್ತೀನಿ, ಇದು ನಾನು ಗುಣಕಾರಕ್ಕಾಗಿ ಯೂಸ್ ಮಾಡಿದೀನಿ. ಇಲ್ಲಿ ನೋಡ್ಬೋದಲ್ವಾ ನಿನ್ ಬಾಕ್ಸಸ್ ಅಲ್ಲಿ, ಇಲ್ಲೇನಾಗತ್ತೆ ಸ್ಟಾರ್ಟ್ ಮತ್ತೆ ಎಂಡ್ ಅನ್ನೋದು ನೋಡ್ಬೋದು ನೀನು. ಸ್ಟಾರ್ಟಿಂಗ್ ಇಂದ ಎಂಡ್ಗೆ ಬಂದಾಗ ಮಗು ಅದು ವಿನ್ ಆಯ್ತು ಅಂತ ಅರ್ಥ. ಸೊ ಸ್ಟಾರ್ಟಿಂಗ್ ಅಲ್ಲಿಂದ ಒಂದು ರೂಟ್ ನ ಕೊಡ್ತೀನಿ ನಾನು, ಅವರು ಕರೆಕ್ಟ್ ಆಗಿ ಗುಣಾಕಾರ ಮಾಡಿ ಕರೆಕ್ಟ್ ಗುಣಲಬ್ಧ ಕಂಡಿಡಿದಾಗ ಮಾತ್ರ ಅವ್ರು ಕರೆಕ್ಟ್ ಪಾತ್ ಅಲ್ಲಿ ಬಂದು ವಿನ್ನಿಂಗ್ ಪೊಸಿಷನ್ ಗೆ ಬರ್ತಾರೆ. ಇದು ಅವ್ರನ್ನ ಅವಾಲ್ಯೂಟ್ ಮಾಡಕ್ಕೆ ಈಸಿ ಆಗತ್ತೆ. ಚೆನ್ನಾಗಿದೆ ಅಮ್ಮ. ಆಮೇಲೆ ಇನ್ ಮಿಕ್ಕಿದ್ದು ಬಂದು ಕೆಲವೊಂದು ಅಸೈನ್ಮೆಂಟ್ಸ್ ತರ, ಈಗ ಮಕ್ಳಿಗೆಲ್ಲ ಕಲರ್ಫುಲ್ ಥಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ನಾನೇನ್ ಮಾಡಿದೀನಿ, ಈಗ ಒಂದು ಗ್ರಿಡ್ ನ ತಯಾರಿ ಮಾಡ್ಕೊಂಡಿದೀನಿ. ಎಲ್ಲಾ ಗ್ರಿಡ್ಗಳಲ್ಲಿ ನಾನು ಕೆಲವೊಂದು ಭಿನ್ನರಾಶಿಗಳನ್ನ ಹಾಕಿದೀನಿ, ಆಮೇಲೆ ಕೆಳಗಡೆ ಕ್ಲೂ ಕೊಟ್ಟಿದೀನಿ. ಒಂದೊಂದು ಕಲರ್ಗೆ ಒಂದೊಂದು, ನಾವೀಗ ಸಂಕಲನ ವ್ಯವಕಲನ ಎಲ್ಲ ಮಾಡಿದೀವಲ್ಲ, ಅದ್ರ ಪ್ರಕಾರ ಕೆಲವೊಂದು ಕ್ವಶನ್ಸ್ ನ ಕೇಳಿ ಆ ಕ್ವಶನ್ಸ್ ಪ್ರಕಾರ ಮಕ್ಳನ್ನ ಆ ಭಿನ್ನರಾಶಿಗಳನ್ನ ಕಲರ್ ಮಾಡಕ್ ಹೇಳ್ತೀವಿ. ಆ ತರ ಕಲರ್ ಮಾಡಿದಾಗ ಒಂದ್ ಮೀನಿಂಗ್ ಫುಲ್ ಸೆಂಟೆನ್ಸ್ ಈ ತರ ಬರತ್ತೆ. ಇನ್ನೊಂದು ಲಾಸ್ಟ್, ಇದೊಂದು ಒಗಟು ಒಗಟು ಅಂದ್ರೆ ಇಷ್ಟ ಅಲ್ವಾ. ಈಗ ನೀವು ನೋಡೋ ಹಾಗೆ ಎ ಇಂದ ಝಡ್ ವರ್ಗು ಕೆಲವೊಂದು ಪಿಕ್ಚರ್ಸ್ ನ ಭಿನ್ನರಾಶಿಗಳನ್ನ ಕಂಡಿಡಿಬೇಕು ಅವರು. ಇಲ್ಲಿ ಎಗೆ ಒಂದು ಭಿನ್ನರಾಶಿ, ಬಿಗೆ, ಆ ತರ ಝಡ್ ವರ್ಗು ಭಿನ್ನರಾಶಿಗಳು ಬರುತ್ತೆ. ಆಮೇಲೆ ಅವ್ರಿಗೆ ಒಂದು ಸೆಂಟೆನ್ಸ್ ಕೊಟ್ಟು ಆ ಭಿನ್ನರಾಶಿಗಳನ್ನ ಬರೆಯೋದಕ್ಕೆ ನಾವು ಇಲ್ಲಿ ಹೇಳಬಹುದು. ಅರ್ಥ ಆಯ್ತಾ? ಈಗ ಇದು ಅಪ್ಪ ಹೇಳ್ತಾರೆ. ಶ್ರೀ, ಈಗ ಇಲ್ಲಿ ಏನ್ ಮಾಡ್ಬೋದು ಗೊತ್ತಾ, ಇಲ್ಲಿ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಸಮಾನ ಭಿನ್ನ ರಾಶಿಗಳ ಒಂದು ತೋರಣವನ್ನ ಮಾಡ್ಬೋದು. ಇಲ್ಲಿ ಈಗ ಉದಾಹರಣೆಗೆ ಇಲ್ಲಿ 5ನೇ ಮೂರ್ ಇದೆ ಮಧ್ಯದಲ್ಲಿ, ಆ ಮಧ್ಯದಲ್ಲಿ 5ನೇ ಮೂರ್ ಇದೆಯಲ್ವಾ, ಆ 5ನೇ ಮೂರರ ಒಂದು ಸಮಾನ ಭಿನ್ನ ರಾಶಿಗಳು ಇವೆಲ್ಲ ಪಕ್ಕದಲ್ಲಿ ಇರವೆಲ್ಲ, 40ನೇ 24, 15ನೇ 9, 50ನೇ 30, ಇವೆಲ್ಲನೂ ಕೂಡ ಏನಾಗಿದೆ 5ನೇ 3ರ ಸಮಾನ ಭಿನ್ನ ರಾಶಿಗಳು. ಈ ಸಮಾನ ಭಿನ್ನ ರಾಶಿಗಳನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ಪೇಪರ್ ಕ್ಲಿಪ್ ಅಲ್ಲಿ ಬರ್ಕೊಂಡು ಅದನ್ನ ನಾವು ತೋರಣವಾಗಿ ಮಾಡಬಹುದು. ಇದನ್ನ ನಾವು ಸಮಾನ ಭಿನ್ನ ರಾಶಿಗಳಿಗೋಸ್ಕರ ಮಾಡಬಹುದು. ಹಾಪಾ, ತುಂಬಾ ಚೆನ್ನಾಗಿದೆ. ನಾನು ಶೈಲು ಸೇರಿ ಈ ತರ ಮಾಡ್ತೀವಿ ಒಂದು. ಹಾ ಆಯ್ತು. ನೆಕ್ಸ್ಟ್ ಅದೇ ರೀತಿ ನಾವು ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಯೋಜನೆ ಪ್ರಾಜೆಕ್ಟ್ ವರ್ಕ್ ಈಗ ಎಡಭಾಗದ ನಿಮ್ಗೊಂದು ಇದನ್ ಕಾಣ್ತಾ ಇದೆ, ಏನು ಕಲಾ ಏಕೀಕರಣ ಅಂತ ಅಂದ್ರೆ ಆರ್ಟ್ ಇಂಟಗ್ರೇಷನ್ ಅಂತ. ಇಲ್ಲಿ ಒಂದೊಂದು ಕಲರ್ ಎಷ್ಟೆಷ್ಟು ಬಾಕ್ಸ್ ಇದೆ ಅನ್ನೋದು ನಾವು ಫಸ್ಟ್ ಗುರುತಿಸ್ಕೋಬೇಕು. ಉದಾಹರಣೆಗೆ ಒಂದು ಒಂದು ಡಯಾಗ್ನಲ್ ಅಲ್ಲಿ, ಡಯಾಗ್ನಲ್ ಏನಾಗಿದೆ ಪಿಂಕ್ ಕಲರ್ದು ಒಂದು ಕಲರ್ ಇದೆ, ಅದು ಎಷ್ಟು ಕಲರ್ ಬಾಕ್ಸ್ ತುಂಬಿಕೊಂಡಿದೆ ಅಂತ ಕಂಡು ಹಿಡ್ಕೋಬೇಕು. ಅಂದ್ರೆ ಉದಾಹರಣೆಗೆ ಅಲ್ಲಿ 10 ಬಾಕ್ಸ್ ತುಂಬಿಕೊಂಡಿದೆ, ಮತ್ತೆ ಅದರಲ್ಲಿ ಟೋಟಲ್ ಎಷ್ಟು ಬಾಕ್ಸ್ ಇದೆ ಅಂತ ಎಣಿಸ್ಕೋಬೇಕು. 10x10 ಇದೆ ಅದೇ ಅಂದ್ರೆ 100, 100ರಲ್ಲಿ 10 ಭಾಗ ಅಂದ್ರೆ 100ನೇ 10 ಆ ಒಂದು ಪಿಂಕ್ ಕಲರ್ ತುಂಬಿಕೊಂಡಿದೆ. ಅದೇ ರೀತಿ ಪ್ರತಿಯೊಂದು ಕಲರ್ ಕೂಡ ಎಷ್ಟೆಷ್ಟು ಭಾಗ ಭಿನ್ನರಾಶಿ ಭಾಗ ಆ ಒಂದು ಚೌಕದಲ್ಲಿ ಬಣ್ಣ ತುಂಬಿದೆ ಅಂತ ನಾವು ಕಂಡಿಡಬಹುದು. ಅದೇ ರೀತಿ ಬಲಭಾಗಕ್ಕೆ ಬಂದ್ರೆ ಏನಾಗುತ್ತೆ, ಇಲ್ಲಿ ಒಂದು ಪ್ರಾಣಿಗಳ ಚಿತ್ರಗಳನ್ನ ಕೊಟ್ಟಿದೆ. ಆ ಪ್ರಾಣಿಗಳ ಚಿತ್ರಗಳು ಒಂದು ಕಲರ್ ಅನ್ನ ಕೊಟ್ಟಿದೆ. ಉದಾಹರಣೆಗೆ ಹಸು ಎಷ್ಟು ಮನೆಗಳನ್ನ ಆಕ್ರಮಿಸಿಕೊಂಡಿದೆ ಅಂದ್ರೆ ಆವರಿಸಿಕೊಂಡಿದೆ ಅಂದ್ರೆ ಅಲ್ಲಿ ಎಷ್ಟಾಗಿದೆ ಅಂದ್ರೆ 5x5 ಅಂದ್ರೆ 25, ಟೋಟಲ್ ಬಂದು ಇದು 10x10 ಅದರಿಂದ 100 ಮನೆಗಳಿದವೆ. 100ರಲ್ಲಿ ಇದೇನಾಗಿದೆ ಹಸು ಆ ಒಂದು 125 ಭಾಗವನ್ನ ಆಕ್ರಮಿಸಿಕೊಂಡಿದೆ. ಈ ರೀತಿ ಎಲ್ಲಾ ಪ್ರಾಣಿಗಳಿಗೂ ಕೂಡ ನಾವು ಇದನ್ನ ನಾವು ಕಂಡಿಡಿಕೆ ಮಕ್ಕಳಿಗೆ ಕೊಡಬಹುದು. ಅಪ್ಪ ಇದಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಈಗ ಎಡಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಇಲ್ಲಿ ಬೇರೆ ಬೇರೆ ಶೇಪಿನ ಒಂದು ಆಕೃತಿಗಳನ್ನ ಆ ಒಂದು ಭಿನ್ನರಾಶಿ ಭಾಗಗಳಾಗಿ ಕಟ್ ಮಾಡ್ಕೋಬೇಕು. ಉದಾಹರಣೆಗೆ ರೆಕ್ಟಾಂಗಲ್ ಇರ್ಬೋದು ಅಥವಾ ಏನೋ ಸರ್ಕಲ್ ಇರ್ಬೋದು, ಇವುಗಳನ್ನ 4ನೇ 1 ಭಾಗ ಅಥವಾ 2ನೇ 1 ಭಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಈ ರೀತಿ ಒಂದು ಮನುಷ್ಯನ ಚಿತ್ರವನ್ನ ಮಾಡಿಸ್ಬೋದು ಮಕ್ಕಳ ಕೈಯಲ್ಲಿ.
ಅದೇ ರೀತಿ ಬಲಭಾಗಕ್ಕೆ ಬಂದ್ರೆ ಇಲ್ಲಿ ಪೂರ್ತಿ ಸರ್ಕಲ್ ಕಟ್ ಮಾಡ್ಕೊಂಡು ಅಂದ್ರೆ ಸರ್ಕಲ್ ನ ಭಾಗಗಳನ್ನ ಕಟ್ ಮಾಡ್ಕೊಂಡು ಅದು 8ನೇ 1 ಇರ್ಬೋದು, 8ನೇ 2, 8ನೇ 2, ಈ ರೀತಿ ಆ ಒಂದು ಸರ್ಕಲ್ ನ ಭಾಗಗಳನ್ನ ಕಟ್ ಮಾಡ್ಕೊಂಡು ಬೇರೆ ಬೇರೆ ಕಲರ್, ಇಲ್ಲಿ 2 ರೀತಿಯ ಕಲರ್ ಗಳನ್ನ ಕೊಟ್ಟಿದೆ. ಈ ರೀತಿ ಕಟ್ ಮಾಡ್ಕೊಂಡು ಅವನ್ನ ಒಂದು ಯಾವ್ದು ಪಕ್ಷಿನ ಅಥವಾ ಪ್ರಾಣಿಯ ಒಂದು ರೂಪದಲ್ಲಿ ನಾವು ಅದನ್ನ ಜೋಡಿಸ್ಬೋದು. ಈ ರೀತಿನೂ ಕೂಡ ಮಕ್ಳು ಕೈಲಿ ಮಾಡಿಸ್ಬೋದು. ತುಂಬಾ ಚೆನ್ನಾಗಿದೆ. ಹೌದು, ನೀವು ಮಾಡ್ತಿರಲ್ಲ. ಇಲ್ಲಿವರೆಗೂ ಈ ದಿನದ ಸೆಷನ್ ವೆಬಿನಾರ್ ಸೆಷನ್ ನಲ್ಲಿ ನಾವು ಭಿನ್ನರಾಶಿಗಳ ಬಗ್ಗೆ ನೋಡಿದ್ವಿ. ಸೊ ಭಿನ್ನರಾಶಿಗಳ ಪ್ರಕಾರ ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ ಹಾಗೂ ಕ್ರಿಯೆಗಳಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರಸಹಿತ ಯಾವ ತರ ಮಾಡ್ಬೋದು ಅನ್ನೋದನ್ನ ಕೂಡ ನೋಡಿದ್ವಿ. ಹಾಗೆ ಈ ಭಿನ್ನರಾಶಿಯ ಒಂದು ರಚನೆ ಹೇಗಾಗಿರುತ್ತೆ ಮತ್ತೆ ಮಧ್ಯ ಇರುವ ವಿನ್ಕುಲಂ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಹಾಗೆ ಇನ್ ಮುಂದೆ ಮುಂದಿನ ತರಗತಿಗಳಲ್ಲಿ ಭಿನ್ನರಾಶಿಯಿಂದ ದಶಮಾಂಶಕ್ಕೆ ಕನ್ವರ್ಟ್ ಮಾಡೋದಾಗ್ಲಿ, ಭಿನ್ನರಾಶಿಯಿಂದ ಭಿನ್ನರಾಶಿಗೆ ಮಾಡೋಂಥದ್ದಾಗ್ಲಿ ಬದಲಾವಣೆಗಳು, ಸೊ ಇದನ್ನ ಕೂಡ ನಾವು ನೋಡ್ಬೋದು. ಇಲ್ಲಿವರೆಗೂ ಏನೇನು ನೋಡಿದ್ವಿ, ಸೊ ಅಂದ್ರೆ ಭಿನ್ನರಾಶಿಗಳ ಪರಿಚಯ ಮಾಡ್ಕೊಂಡ್ವಿ, ಹಾಗೆ ಸಂಖ್ಯಾರೇಖೆಯ ಮೇಲೆ ಭಿನ್ನರಾಶಿಗಳ ಪ್ರಾತಿನಿಧ್ಯ, ಮೂರು ರೀತಿಯಾದಂತಹ ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿಯನ್ನು ಹೇಗೆ ಗುರುತಿಸ್ಬೋದು ಅಂತ ನೋಡಿದ್ವಿ. ಹಾಗೆ ಹೋಲಿಕೆ, ಒಂದು ದಿನನಿತ್ಯದ ಚಟುವಟಿಕೆಯಿಂದ ಹೋಲಿಕೆನೂ ಮಾಡೋದನ್ನ ಕಲ್ತ್ಕೊಂಡ್ವಿ. ಹಾಗೆ ಕ್ರಿಯೆಗಳಾದಂತ ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ನಮ್ಮ ಟೀಚೋಪಿಯಾ ಆ್ಯಪ್ ಅಂದ್ರೆ CWC ವತಿಯಿಂದ ರೂಪುಗೊಳ್ತಿರೋ ಟೀಚೋಪಿಯಾ ಆ್ಯಪ್ ಮುಂದೆ ನಮ್ಗೆ ಸಿಕ್ ಬರುತ್ತೆ. ಸೊ ಅದರಲ್ಲಿ ದೊರಕುವ ಸಂಪನ್ಮೂಲಗಳು ಯಾವುದಂದ್ರೆ 4ನೇ ತರಗತಿಯ ಅಧ್ಯಾಯ 9ನೇ ಭಿನ್ನರಾಶಿಗಳು ಮತ್ತು ದಶಮಾಂಶಗಳ ಚಾಪ್ಟರ್ ಇಂದ ನಮ್ಗೆ ವರ್ಕ್ ಶೀಟ್ಸ್ ಮತ್ತೆ ಲೆಸನ್ ಪ್ಲಾನ್ಸ್, ನಾವು ಚಂಕ್ಸ್ ಅಂತ ಏನ್ ಹೇಳ್ತೀವಿ, ಆ ಲೆಸನ್ ಪ್ಲಾನ್ಸ್ ಕೂಡ ಸಿಗತ್ತೆ. ಅದೇ ರೀತಿ 5ನೇ ತರಗತಿಯ ಅಧ್ಯಾಯ 5ರ ಭಿನ್ನರಾಶಿಗಳ ಬಗ್ಗೆನೂ, ಹಾಗೆ 6ನೇ ತರಗತಿಯ ಅಧ್ಯಾಯ 7ರ ಭಿನ್ನರಾಶಿಗಳು ಮತ್ತು 7ನೇ ತರಗತಿಯ ಅಧ್ಯಾಯ 2ನೇದು ಭಿನ್ನರಾಶಿಗಳು ಮತ್ತು ದಶಮಾಂಶಗಳ, ಈ ಇಷ್ಟು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಲೆಸನ್ ಪ್ಲಾನ್ಸು ಮತ್ತೆ ವರ್ಕ್ ಶೀಟ್ಸು ಅದರಲ್ಲಿ ಸಿಗತ್ತೆ. ಸೊ ಟೀಚರ್ಸು ಕೂಡ ಅದನ್ನ ಆಕ್ಸೆಸ್ ಮಾಡಬಹುದು. ಸೊ ಇಲ್ಲಿ ನಮಗೆ 2 ರೀತಿಯ ಒಂದು 2 ಪ್ರಶ್ನೆಗಳು ಬಂದಿದೆ. ಆ 2 ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಂದನೇದು ಏನಂದ್ರೆ ಮಿಶ್ರ ಭಿನ್ನರಾಶಿ ಮತ್ತು ವಿಷಮ ಭಿನ್ನರಾಶಿ ಮತ್ತೊಂದು ರೂಪವೇ ಅಥವಾ ಇನ್ನೊಂದು ವಿಧವೇ ಅಂತ ಕೇಳಿದ್ದಾರೆ. ಇದೇ ಕ್ವಶನ್ ರಿಪೀಟ್ ಆಗಿದೆ. ಇಲ್ಲಿ ನಾವು ಸಮಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ 2 ವಿಧಗಳಾಗಿ ನಾವು ವಿಂಗಡಿಸ್ಬೋದು. ಭಿನ್ನರಾಶಿಯಲ್ಲಿ 2 ವಿಧಗಳಾಗಿ ವಿಂಗಡಿಸ್ಬೋದು. ವಿಷಮ ಭಿನ್ನರಾಶಿ ಅನ್ನೋದು ಮಿಶ್ರ ಭಿನ್ನರಾಶಿ ಇನ್ನೊಂದು ರೂಪ, ಅಂದ್ರೆ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿ ಮಾಡಬಹುದು, ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ನಾವು ಪರಿವರ್ತನೆ ಮಾಡಬಹುದು. ಅದರಿಂದ ಅದು ಎರಡನ್ನು ಸೇರಿ ಒಂದು ವಿಧ ಅಂತ ಕರಿತೀವಿ. ಅಂದ್ರೆ ಪ್ರಮುಖವಾಗಿ ನಾವು ಭಿನ್ನರಾಶಿಯಲ್ಲಿ 2 ವಿಧಗಳಾಗಿ ವಿಂಗಡಿಸ್ತೀವಿ. ಅಂದ್ರೆ ಒಂದು ಸಮ ಭಿನ್ನರಾಶಿ, ಇನ್ನೊಂದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಬಹುದು, ಅಂದ್ರೆ ಅದು ಮತ್ತೊಂದು ರೂಪ ಆಗುತ್ತೆ. ಇದು ಒಂದು ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದಿದೆ. 5ನೇ 5 ಇದು ಒಂದು ವಿಷಮ ಭಿನ್ನ ರಾಶಿಯೇ ಅಂತ ಕೇಳಿದ್ದಾರೆ ಶಿಕ್ಷಕರೇ. ಇಲ್ಲಿ 5ನೇ 5 ಅನ್ನೋದು ವಿಷಮ ಭಿನ್ನರಾಶಿ ಆಗೋದಿಲ್ಲ. ಏನಕ್ಕೆ ಅಂದ್ರೆ ವಿಷಮ ಭಿನ್ನರಾಶಿ ನಾವು ಅವಾಗ್ಲೇ ಹೇಳಿದ್ವಿ, ವಿಷಮ ಭಿನ್ನರಾಶಿ ಅಂದ್ರೆ ಅದು ಯಾವಾಗ್ಲೂ ಕೂಡ ಒಂದಕ್ಕಿಂತ ಹೆಚ್ಚಿರುತ್ತದೆ. ಸಮ ಭಿನ್ನರಾಶಿ ಅಂದ್ರೆ ಒಂದಕ್ಕಿಂತ ಕಡಿಮೆ ಇರುತ್ತೆ, ವಿಷಮ ಭಿನ್ನರಾಶಿ ಅಂದ್ರೆ ಅದು ಒಂದಕ್ಕಿಂತ ಹೆಚ್ಚಿರುತ್ತೆ ಅಂತ ಹೇಳಿದ್ವಿ ಆಲ್ರೆಡಿ. ಅದರಿಂದ 5ನೇ 5 ಅಥವಾ 4ನೇ 4 ಇದು ವಿಷಮ ಭಿನ್ನರಾಶಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಒಂದು ಪೂರ್ಣ ವಸ್ತುನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದ್ರೆ ಆಲ್ರೆಡಿ ನಾವು ಒಂದು ವಸ್ತುವನ್ನ ಏನ್ ಮಾಡಿದೀವಿ, 5 ಭಾಗಗಳಾಗಿ ನಾವು ಸಮಭಾಗಗಳಾಗಿ ಮಾಡಿದೀವಿ. ಆ ಸಮಭಾಗಗಳಾಗಿ ಮಾಡಿ 5 ಭಾಗಗಳನ್ನ ತಗೊಂಡಿದೀವಿ. 5 ಭಾಗಗಳನ್ನ ತಗೊಂಡಿರೋದನ್ನ 5ನೇ 5 ಅಂತ ಬರಿತೀವಿ. ಆದ್ರೆ ಇದು ಯಾವ ವಿಧ ಅಂತ ಹೇಳೋದಿಲ್ಲ. ಸಮಭಿನ್ನರಾಶಿಗೂ ಬರೋದಿಲ್ಲ, ಇದರಲ್ಲಿ ವಿಷಮ ಭಿನ್ನರಾಶಿಗೂ ಕೂಡ ಬರೋದಿಲ್ಲ. ಆದ್ರೆ ಒಂದು ಭಿನ್ನರಾಶಿ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಅದು ಏನು ಪೂರ್ಣ ವಸ್ತುನು ಕೂಡ ಆಗೋದಿಲ್ಲ. ಅಂದ್ರೆ ಒಂದು ವಸ್ತುವನ್ನ 5 ಸಮಭಾಗ ಆಗ್ಲಿ ಮಾಡಿ ಅದೇನ್ ಮಾಡಿ 5 ಸಮಭಾಗಗಳನ್ನ ತಗೊಂಡಿದೀವಿ. ಅದರಿಂದ ಅದನ್ನ 5ನೇ 5 ಅಂತ ಮಾತ್ರ ಬರಿತೀವಿ ಅಷ್ಟೇ. ಅದು ಪೂರ್ಣ ವಸ್ತುನು ಕೂಡ ಆಗೋದಿಲ್ಲ ಅಥವಾ ವಿಷಮ ಭಿನ್ನರಾಶಿನ ಕೂಡ ಆಗೋದಿಲ್ಲ. ಇವೆರಡು ಪ್ರಶ್ನೆಗಳೇ ಅವು. ಧನ್ಯವಾದಗಳು ಸರ್.